ಎಲ್ರಿಗೂ ನಮಸ್ಕಾರ. ಗೋಷ್ಠಿ ತಡವಾಗಿ ಆರಂಭ ಆಗ್ತಾ ಇದೆ. ಮಧ್ಯಾಹ್ನ 2:30ಕ್ಕೆ ಆರಂಭ ಆಗಬೇಕಂತ ಗೋಷ್ಠಿ ಈಗ ಆರಂಭಿಸ್ತಾ ಇದ್ದೀವಿ. ನುಡಿನಂಟು ಎನ್ನುವಂತಹ ಈ 2 ದಿನಗಳ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ ಕರಾವಳಿಯ ಬಹುಭಾಷಿಕ ಸಾಹಿತ್ಯಿಕ ಸಾಂಸ್ಕೃತಿಕ ಅಧ್ಯಯನದ ವೈಧಾನಿಕತೆ ಎನ್ನುವಂತಹ ಈ 2 ದಿನ ರಾಷ್ಟ್ರೀಯ ವಿಚಾರ ಸಂಕಿರಣದ ಹಿನ್ನೆಲೆಯಲ್ಲಿ ನಡೆಯುವಂತಹ ಬೇರೆ ಬೇರೆ ಭಾಷೆಗಳ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಬಂದಿದ್ದಾರೆ. ಇಲ್ಲಿ ದಯವಿಟ್ಟು ವೇದಿಕೆ ಸಣ್ಣದಾಗಿರೋದು, ಎಲ್ಲರನ್ನ ಒಟ್ಟಿಗೆ ಕೂಡ್ಸೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಮೊದಲ ಒಂದು ಇದರಲ್ಲಿ ಆರಂಭಿಕ ಇದರಲ್ಲಿರುವಂತಹ ಅರೆಭಾಷೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ವಿಶ್ವನಾಥ್ ಬದಿಕಾನ ದಯವಿಟ್ಟು ವೇದಿಕೆ ಬರಬೇಕು. ಡಾಕ್ಟರ್ ಪೂವಪ್ಪಕಣಿಯವರು ಸರಿ, ಡಾಕ್ಟರ್ ಚೇತನ್ ಸೋಮೇಶ್ವರ ಬೋವಿ ಭಾಷೆಯ ಬಗ್ಗೆ ವೇದಿಕೆಗೆ ದಯವಿಟ್ಟು ಬರಬೇಕು. ಆನಂತರ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಬಿ ಎ ಶಂಸುದ್ದೀನ್ ಮತ್ತು ಅಬ್ದುಲ್ ರಹಿಮಾನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕರಾಡ ಮತ್ತು ಮರಾಠಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಅವರು ಮಾತಾಡೋಕ್ಕಿದ್ದಾರೆ, ಅವರು ವೇದಿಕೆಗೆ ಬರಬೇಕು. ಕುಡುಬಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಎಂ ಗೋಪಾಲಗೌಡ ಕೊಡವ ಭಾಷೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಮೀನಾಕ್ಷಿ ಭೋಜಮ್ಮ ಅವರು ಬಂದಿದ್ದರೆ ದಯವಿಟ್ಟು ವೇದಿಕೆಗೆ ಬರಬೇಕು. ಕೊರಗ ಭಾಷೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಸಬಿತಾ ಮತ್ತು ಗುಣಪಾಲ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಕೊಡವ ಭಾಷೆಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಮೀನಾಕ್ಷಿ ಮತ್ತು ಭೋಜಮ್ಮ ಅವರು ಬಂದಿಲ್ಲ, ನಾಗಣ್ಣ ಅವರು ವೇದಿಕೆಗೆ ಬರಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೀನಿ. ಈ ಗೋಷ್ಠಿಗೆ ಸಂಬಂಧಪಟ್ಟ ಹಾಗೆ ಒಂದು 5 ನಿಮಿಷ ಮಾತ್ರ ನಾನು ಮಾತಾಡ್ತೀನಿ, ಸಮಯದ ಅಭಾವ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈಗ ನೀವು 5 ನಿಮಿಷ ಮಾತಾಡಿದರೂ ಕೂಡ ಸುಮಾರು 6 ಗಂಟೆ ತನಕ ನಮ್ಮ ಈ ಗೋಷ್ಠಿ ಮುಂದುವರಿತದೆ. ಹಾಗಾಗಿ ಕೂತ್ಕೊಳ್ಳೋದಕ್ಕೆ ಸಿದ್ಧರಿದ್ದರೆ 6 ಗಂಟೆವರೆಗೆ ಪ್ರತಿಯೊಬ್ಬರು ಕೂಡ 5 ನಿಮಿಷ ಮಾತಾಡಬಹುದು. ಇಲ್ಲಾಂದರೆ ಸಂಕ್ಷಿಪ್ತವಾಗಿ ಮಾತಾಡಬೇಕೆಂಬುದಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ವ್ಯಕ್ತಿಗತವಾಗಿ ನಾನು ಪ್ರತಿಯೊಬ್ಬರಿಗೆ ಪರಿಚಯ ಇಲ್ಲ, ಹಾಗಾಗಿ ನಾನು ಯಾರನ್ನು ಕೂಡ ಪರಿಚಯ ಮಾಡಿಸೋಕ್ಕೆ ಹೋಗೋದಿಲ್ಲ. ಈ ಗೋಷ್ಠಿಯ ಸ್ವರೂಪದ ಬಗ್ಗೆ ಮತ್ತು ನಮ್ಮ ಸ್ಯಾಪ್ ಯೋಜನೆಯ ಬಗ್ಗೆ ಒಂದು 2 ಮಾತುಗಳನ್ನು 5 ನಿಮಿಷದಲ್ಲಿ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಈ ಯೋಜನೆ ಆರಂಭವಾದಾಗ ವಿಭಾಗದಲ್ಲಿ ಪ್ರೊಫೆಸರ್ ಚಿನ್ನಪ್ಪಗೌಡ, ಪ್ರೊಫೆಸರ್ ಸಬಿಹ, ನಾನು, ಶಿವರಾಮ್ ಶೆಟ್ಟಿ, ಸೋಮಣ್ಣ ಇವರೆಲ್ಲ ಒಟ್ಟಿಗೆ ನಾವು ಇದ್ದವರು. ಆಗ ಆರಂಭವಾದಾಗ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಗೆ ಬಂತು, ಯಾವ ವಿಷಯದ ಬಗ್ಗೆ ಈ ಯೋಜನೆಯನ್ನು ರೂಪಿಸುವುದೆಂಬುದಾಗಿ. ಹಾಗೆ ಚರ್ಚೆಗೆ ಬರ್ತಾ ಇರುವಾಗ ಕೊನೆಗೆ ನಾನು ಹೇಳಿದೆ, ನಾವು ಬೇರೆ ಯಾರ್ಯಾರು ಮಾಡಿದ್ದಾರೆ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಮಾಡೋತ್ತಲ್ಲ, ನಮ್ಮ ಪ್ರದೇಶ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಾಹಿತ್ಯದಲ್ಲಿ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಹೊರ ಜಗತ್ತಿಗೆ ಇರುವಂತಹ ಮಾಹಿತಿಗಳು ಬಹಳ ಕಡಿಮೆ ಇದೆ. ಈ ದೃಷ್ಟಿಯಿಂದ ಇಲ್ಲಿ ಆರಂಭಿಕ ಕಾಲಘಟ್ಟದಿಂದ ಸುಮಾರು 13-14ನೇ ಶತಮಾನದಿಂದ ನಮ್ಮ ಈ ಪ್ರದೇಶದಲ್ಲಿ ತುಳುನಾಡು ಎಂಬುದಾಗಿ ಭೌಗೋಳಿಕ ವ್ಯಾಪ್ತಿಯನ್ನು ಗುರುತಿಸಿಕೊಂಡ್ರೆ ಈ ಪ್ರದೇಶದಲ್ಲಿ ಆಗಿರುವಂತಹ ಸಾಹಿತ್ಯಿಕ ಚಟುವಟಿಕೆಗಳನ್ನು ಗಮನದಲ್ಲಿರಿಸಿಕೊಂಡು ಆ ಸಾಹಿತ್ಯದ ಮೇಲೆ ನಮ್ಮ ಸಂಶೋಧನೆಯನ್ನು ರೂಪಿಸಿಕೊಳ್ಬೇಕು ಎಂಬುದಾಗಿ ನಾನು ಸಲಹೆಯನ್ನು ಕೊಟ್ಟೆ. ಅದು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಯಿತು. ಹಾಗಾಗಿ ಆಗ ನಮ್ಮ ಗಮನದಲ್ಲಿದ್ದದ್ದು ಆಧುನಿಕ 1900ರ ನಂತರ ಬಂದಂತಹ ಕನ್ನಡ ಸಾಹಿತ್ಯ, ತುಳುನಾಡಲ್ಲಿ ಬಂದಂತಹ ಕನ್ನಡ ಸಾಹಿತ್ಯವನ್ನು ಕೇಂದ್ರೀಕರಿಸಿಕೊಂಡು ನಾವು ಈ ಯೋಜನೆಯನ್ನು ರೂಪಿಸಿಕೊಳ್ಬೇಕೆಂಬುದಾಗಿ ಅದನ್ನು ಚರ್ಚೆ ಮಾಡಿದ್ದೀವಿ. ಆನಂತರ ಇವತ್ತಿನ ಬೆಳಿಗ್ಗೆ ವಿವೇಕ್ ರೈಯವರ ಮಾತುಗಳನ್ನು ಕೇಳಿದ ನಂತರ ಈ ತುಳು ಭಾಷೆಯಲ್ಲಿ ತುಳುನಾಡಲ್ಲಿ ಹುಟ್ಟಿಕೊಂಡಂತಹ ಸಂಪೂರ್ಣ ಸಾಹಿತ್ಯವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಗ್ರಂಥಸ್ಥ ಸಾಹಿತ್ಯ ಅದರ ಜೊತೆಯಲ್ಲಿ ಮತ್ತು ಜಾನಪದವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನಾವು ಮಾಡಬಹುದು ಎಂಬುದಾಗಿ ನಾನು ಯೋಚಿಸ್ತಾ ಇದ್ದೆ. ಇಲ್ಲಿ ನಾವು ಪ್ರಧಾನವಾಗಿ ನಾವು ಚರ್ಚೆ ಮಾಡಿರುವಂಥದ್ದು ಸ್ಯಾಪ್ ಯೋಜನೆಯ ಪ್ರಕಾರ ಇದರ ಪ್ರಧಾನ ಕೇಂದ್ರ ಬಿಂದುವಾಗಿ ಈ ಪ್ರದೇಶದಲ್ಲಿ ದಾಖಲಾಗಿರುವಂತಹ ಅಥವಾ ಬಂದಿರುವಂತಹ ಸಾಹಿತ್ಯವನ್ನು ನಾವು ಕೇಂದ್ರದಲ್ಲಿ ಇಟ್ಕೊಂಡಿದ್ದೀವಿ.
ಕೇಂದ್ರದಲ್ಲಿರುವಂಥದ್ದು ಸಾಹಿತ್ಯ, ಭಾಷೆ ಅಲ್ಲ. ಭಾಷೆಯ ವೈಧಾನಿಕತೆ ಇಷ್ಟರವರೆಗೆ ಥಿಯರಿಟಿಕಲ್ ಆಗಿ ನೀವು ಚರ್ಚೆ ಮಾಡಿದರೆ, ಇನ್ನೀಗ ಬರುವಂಥ ನಮಗೆ ಪ್ರಾಕ್ಟಿಕಲ್ ಆಗಿ ನಮ್ಮ ಯೋಜನೆಯನ್ನು ನಾವು ಕಾರ್ಯಗತಗೊಳಿಸುವಾಗ ಪ್ರಾಕ್ಟಿಕಲ್ ಆಗಿ ನಾವು ಏನೇನು ಮಾಡಬೇಕು ಎನ್ನುವುದರ ಬಗ್ಗೆ ನಾವೀಗ ಇದರಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ಈ ಪ್ರದೇಶ ವಿವೇಕ್ ರೈಯವರು ಬೆಳಗ್ಗೆ ಚರ್ಚೆ ಮಾಡಿರುವ ಹಾಗೆ ತುಳು ಇಲ್ಲಿಯ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿದ್ದರೂ ಕೂಡ ಒಂದೊಂದು ಸಮುದಾಯಗಳಿಗೆ ಕೂಡ ಒಂದೊಂದು ಭಾಷೆ ಇದೆ. ಎರಡು ಭಿನ್ನ ಸಮುದಾಯದವರು ಒಟ್ಟಿಗೆ ಸೇರಿದಾಗ ಅವರು ತುಳುವಲ್ಲೇ ಮಾತಾಡ್ತಾರೆ, ಕನ್ನಡದಲ್ಲೇ ಅಲ್ಲ ಎನ್ನುವಂಥದ್ದು. ಹಾಗೆ ಅಂತಹ ಭಾಷಿಕ ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯ ರೂಪುಗೊಂಡಾಗ ಆ ಕನ್ನಡ ಸಾಹಿತ್ಯದಲ್ಲಿ ಬ್ಯಾರಿ ಸಮುದಾಯದಿಂದ ಬಂದಂತಹ ಒಬ್ಬ ಸಾಹಿತಿ ಕನ್ನಡ ಸಾಹಿತ್ಯವನ್ನು ರಚನೆ ಮಾಡುವಾಗ ಬ್ಯಾರಿ ಭಾಷೆ ಮತ್ತು ಬ್ಯಾರಿ ಸಂಸ್ಕೃತಿ ಕನ್ನಡ ಸಾಹಿತ್ಯದಲ್ಲಿ ಬಿಂಬಿತವಾದಂತಹ ನೆಲೆ ಯಾವುದು? ಕೊಂಕಣಿ ಒಬ್ಬರು ಸಾಹಿತ್ಯವನ್ನು ರಚನೆ ಮಾಡಿದಾಗ ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿಯ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಹೇಗೆ ಆಗಿದೆ ಎನ್ನುವುದನ್ನು ಪ್ರಧಾನವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಎನ್ನುವುದನ್ನು ನಾವು ಆಗ ಚರ್ಚೆ ಮಾಡಿರುವಂಥದ್ದು. ಈ ದೃಷ್ಟಿಯಿಂದ ನಮಗೆ 1900 ನಂತರ ಬಂದಂತಹ ಇಲ್ಲಿಯ ಕನ್ನಡ ಸಾಹಿತ್ಯ ಅಥವಾ ತುಳು ಸಾಹಿತ್ಯ ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ರೀತಿಯ ಒಂದು ಭಾಷಿಕ ಪ್ರಭಾವದ ಜೊತೆಯಲ್ಲಿ ಸಾಂಸ್ಕೃತಿಕ ಪ್ರಭಾವ ಕನ್ನಡ ಸಾಹಿತ್ಯದ ಮೇಲೆ ಹೇಗೆ ಆಗಿದೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡುವಂಥದ್ದೇ ಈ ಗೋಷ್ಠಿಯ ಮೂಲ ಉದ್ದೇಶ. ಈ ದೃಷ್ಟಿಯಿಂದ ನಮ್ಮ ಯೋಜನೆಯನ್ನು ಕಾರ್ಯಗತಗೊಳಿಸುವಾಗ ನಿಮ್ಮೆಲ್ಲರ ಸಹಾಯ ಬೆಂಬಲ ನಮಗೆ ಬೇಕಾಗುತ್ತೆ. ಕೊರಗ ಭಾಷೆ ಬಗ್ಗೆ ಇರ್ಬೋದು ಅಥವಾ ಬ್ಯಾರಿ ಭಾಷೆ, ಉದಾಹರಣೆಗೆ ಆರಂಭಿಕ ಕಾದಂಬರಿಗಳಲ್ಲಿ ಯಾವುದು ಇಲ್ಲಿಯ ದುಡಿಯುವ ವರ್ಗ ತುಳುವರು ತುಳು ಭಾಷೆಯಲ್ಲೇ ಮಾತಾಡುವ ಹಾಗೆ ಅಲ್ಲಿ ಬರ್ತದೆ. ವಿದ್ಯಾವಂತ BA LLB ಮಾಡಿದಂತಹ ಅವರು ಇಂಗ್ಲೀಷ್ ಭಾಷೆಯಲ್ಲೇ ಮಾತಾಡುವ ಹಾಗೆ ಬರ್ತದೆ. ಕನ್ನಡ ಆನಂತರ ಉಳಿದ ಹಾಗೆ ಕಚೇರಿ ಭಾಷೆಯಾಗಿ ಇದ್ದದ್ದು, ಮತ್ತು ಆನಂತರ ಯಾವುದು ಶೈಕ್ಷಣಿಕ ಭಾಷೆಯಾಗಿ ಕನ್ನಡ ಬಂದಾಗ ಕನ್ನಡ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಆದರೆ ಅದರ ಮಧ್ಯೆ ಕನ್ನಡ ಸಾಹಿತ್ಯ ರೂಪುಗೊಳ್ಳುವಾಗಲೂ ಕೂಡ ಈ ಪ್ರದೇಶದ ಅಸ್ಮಿತೆಯನ್ನು ದಾಖಲು ಮಾಡಿದಂತಹ ಸಾಹಿತ್ಯದ ಸ್ವರೂಪವನ್ನು ತಿಳ್ಕೊಳ್ಳುವಂಥದ್ದೇ ಇವತ್ತಿನ ಗೋಷ್ಠಿಯ ಮೂಲ ಉದ್ದೇಶ ಎನ್ನುವುದನ್ನು ಹೇಳ್ತಾ ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ಬೇರೆ ಬೇರೆಯವರು ಬಂದಿದ್ದಾರೆ. ನಿಮ್ಮ ಪರಿಚಯವನ್ನು ದಯವಿಟ್ಟು ನೀವೇ ಮಾಡಿಕೊಳ್ಬೇಕು, ನಾನು ಅದಕ್ಕೆ ಯಾವ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿಲ್ಲ. ಯಾಕಂದರೆ ಹಾಗಾಗಿ ಅದರ ಬಗ್ಗೆ ನಿಮ್ಮ ಪರಿಚಯವನ್ನು ನೀವು ಮಾಡಿಕೊಂಡು ಆನಂತರ ಆ ಭಾಷೆ ಮತ್ತು ಇಲ್ಲಿಯ ಸಂಸ್ಕೃತಿ ಸಾಹಿತ್ಯ ಇದಕ್ಕಿರುವಂತಹ ನಿಕಟ ಸಂಬಂಧ ಹೇಗಿದೆ ಅನ್ನೋದನ್ನು ನೀವು ಚರ್ಚೆ ಮಾಡಬೇಕೆಂಬುದಾಗಿ ನಿಮ್ಮನ್ನು ವಿನಂತಿಸಿಕೊಳ್ತಾ, ಪ್ರತಿಯೊಬ್ಬರಿಗೂ ಕೂಡ ಕಾಲಮಿತಿ ಅನ್ನುವಂಥದ್ದು ಗೊತ್ತಿದೆ, ಹಾಗಾಗಿ ಆ ಕಾಲಮಿತಿಯ ಒಳಗಡೆ ನಿಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕೆಂಬುದಾಗಿ ವಿನಂತಿಸಿಕೊಳ್ತಾ ಈಗ ವೇದಿಕೆಯಲ್ಲಿರುವಂತಹ ವಿದ್ವಾಂಸರುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀನಿ. ಅರೆಭಾಷೆಗೆ ಒಂದು ಅಕಾಡೆಮಿ ಬಂದಿದೆ, ಹಾಗಾಗಿ ಅರೆಭಾಷೆಗೆ ಒಂದು ಸರಿಯಾದಂತಹ ಕೆಲಸ ಮಾಡುವಂತಹ ಒಂದು ಚೌಕಟ್ಟು ಸಿಕ್ಕಿದೆ ಇತ್ತೀಚೆಗೆ 2011. ಅರೆಭಾಷೆ ಅಂತಂದಾಗ ಇದನ್ನು ಮೊದಲು ಪ್ರೊಫೆಸರ್ ಮರಿಯಪ್ಪ ಭಟ್ರು ಮೆಡ್ರಾಸ್ನಲ್ಲಿ ಗೌಡ ಕನ್ನಡ ಅಂತ ಗುರುತಿಸಿಕೊಂಡರು. ಆವಾಗ ಕುಶಾಲಪ್ಪ ಗೌಡರು ಅದೇ ಸಂದರ್ಭದಲ್ಲಿ ಅದೇ ವಿಭಾಗದಲ್ಲಿ ಅಧ್ಯಯನ ಮಾಡುವವರು ಇದರ ಮುಂದುವರಿದ ಭಾಗವಾಗಿ ಇದನ್ನು ಅರೆಭಾಷೆ ಅಂತ ಕರಿಬಹುದು ಅಂತ ಹೇಳಿಯೂ ಸಹ ಗುರುತಿಸಿದರು. ಗೌಡ ಕನ್ನಡ ಎನ್ನುವಂತಹ ಒಂದು ಪುಸ್ತಕವನ್ನು ಕುಶಾಲಪ್ಪ ಗೌಡರು ಬರೆದು ಗೌಡ ಭಾಷೆ ಅಂದರೆ ಒಂದು ಸಮುದಾಯದ ಭಾಷೆ, ಗೌಡ ಜಾತಿಯವರು ಮಾತನಾಡುವ ಭಾಷೆ ಅಂತ ಹೇಳಿ ಗೌಡ ಕನ್ನಡ ಅಂತ ಗುರುತಿಸಿದರು. ಆದರೆ ಇತ್ತೀಚೆಗೆ 2011 ನಂತರ ಇದನ್ನು ಅರೆಭಾಷೆ ಸಾಹಿತ್ಯ ಸಂಸ್ಕೃತಿ ಅಧ್ಯಯನಕ್ಕೆ ಸಂಬಂಧಿಸಿದ ಒಂದು ಅಕಾಡೆಮಿಯಾಗಿ ಪರಿವರ್ತಿಸಿದ ಮೇಲೆ ಅದು ಅರೆಭಾಷೆಯಾಗಿ ಇವತ್ತು ನಮ್ಮ ಪ್ರದೇಶದಲ್ಲಿ ಹೆಚ್ಚು ಗುರುತಿಸಿಕೊಂಡಿದೆ. ಕರ್ನಾಟಕದವರೆಲ್ಲರಿಗೂ ಅರೆಭಾಷೆ ಒಂದು ಅಕಾಡೆಮಿ ಇದೆ ಅಂತ ಗೊತ್ತಾಗಿದೆ. ಅರೆ ಅಂದರೆ ಅರ್ಧ ಎನ್ನುವಂಥ ಅರ್ಥವನ್ನೇ ಸೂಚಿಸ್ತದೆ, ಆದರೆ ಇಲ್ಲಿ ಕುಶಾಲಪ್ಪ ಗೌಡರು ಹೇಳ್ತಾರೆ ಅರೆ ಅಂದರೆ ಹಾಫ್, ಭಾಷೆ ಅಂದರೆ ಸ್ಪೀಚ್ ಅಂತ, ಅಂದರೆ ಒಂದು ಅರ್ಧ ಭಾಷೆ ಅರ್ಧ ಮಾತನಾಡುವುದು ಅಂತ. ಈ ಅರ್ಧ ಭಾಷೆ ಹೇಗಿದೆ ಎನ್ನುವುದಕ್ಕೆ ಕೆಲವು ಸ್ಯಾಂಪಲ್ಗಳನ್ನು ಹೇಳ್ತಾ ಬಹುಶಃ ಅದಕ್ಕಿಂತ ಜಾಸ್ತಿ ಹೇಳಲಿಕ್ಕೆ ಸಾಧ್ಯ ಆಗಲಿಕ್ಕೆ ನಮಗೆ. ನಾನು ಅಧ್ಯಯನ ಮಾಡುವಂತಹ ಅಂದರೆ ನಾನು ಅರೆಭಾಷೆಯ ಕುರಿತಂತೆ ಗೌಡ ಕನ್ನಡದ ಜನಪದ ಕಥೆಗಳು ಅಂತ ಅಧ್ಯಯನ ಮಾಡುವಾಗ ಒಂದಷ್ಟು ಈ ಥರದ ಮಾಹಿತಿಗಳನ್ನೇ ಸಂಗ್ರಹಿಸಿದ ನೆಲೆಯಲ್ಲಿ ಒಂದಷ್ಟು ಮಾತುಗಳನ್ನು ಹೇಳ್ಬೋದು. ಈಗ ಬಹಳಷ್ಟು ಮುಖ್ಯವಾಗಿ ಭಾಷೆಯ ನೆಲೆಯಲ್ಲಿ ಅರೆಭಾಷೆಯನ್ನು ನಾವು ಮಾತಾಡುವಾಗ ಅರೆಭಾಷೆಯಲ್ಲಿ ಈಗ ನಾನು ಹೋಗುತ್ತೇನೆ ಅಂತಿದ್ದರೆ ನಾ ಹೋನೆ, ನಾನು ಬರುತ್ತೇನೆ ನಾ ಬನ್ನೆ, ಅವನು ಹೋದ ಅಂದರೆ ಅವ ಹೋತ್, ಇವ ಬಂದ ಅಂದರೆ ಇವ ಬಾತ್, ಈ ಥರದ ಅರ್ಧ ಅಂದರೆ ಅದನ್ನು ಹೋದ ಹೋತ್ ಬಂದ ಬಾತ್, ಹೋಗುತ್ತಾನೆ ಹೋಗುತ್ತಾನೆ ಎನ್ನುವುದಕ್ಕೆ ಹೋತ್,
ಬರುತ್ತಾನೆ ಬಾತ್ ಈ ಥರದ ಅರ್ಧರ್ಧ ಪದಗಳಲ್ಲಿ ಅರ್ಧ ಅಂತ ಇಲ್ಲ, ಅದು ತುಂಬ ಒಂದು ಒಂಥರ ಸಂಕ್ಷಿಪ್ತವಾಗಿ ಅಥವಾ ತುಂಬ ಶಾರ್ಟ್ಕಟ್ಟಾಗಿ ಮಾತಾಡುವಂತಹ ಪದಗಳಾಗಿ ಉಳಿದಿದೆ. ಹಾಗಾಗಿ ಭಾಷಾ ದೃಷ್ಟಿಯಿಂದ ಕುಶಾಲಪ್ಪಗೌಡರು ಇದನ್ನು ಬಹಳ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ. ಆಮೇಲೆ ಈ ಅರೆಭಾಷೆಯಲ್ಲಿಯೂ ಸಹ ವಿಶೇಷವಾದ ಕೆಲವು ಧ್ವನಿಮಾಗಳಿವೆ, ಅವುಗಳನ್ನು ಸಹ ಕುಶಾಲಪ್ಪಗೌಡರು ಗುರುತಿಸಿಕೊಂಡ ನೆಲೆಯಲ್ಲಿ ನಾವು ಇಲ್ಲಿ ಚರ್ಚೆ ಮಾಡೋದಿದ್ರೆ, ಈಗ ಉದಾಹರಣೆಗೆ ತುಳುವಿನಲ್ಲಿ ಅ ಎ ಓ ಇದ್ದ ಹಾಗೆ ಅರೆಭಾಷೆಯಲ್ಲಿ ಸಹ, ಉದಾಹರಣೆಗೆ ಕೆತ್ತಿ ಎನ್ನುವ ಪದ ಅದು ತುಳುವಲ್ಲಿ ಕೆತ್ತಿ ಅಂದರೆ ಸರಿಯಾಗ್ತದೆ, ಆದರೆ ಅಲ್ಲಿ ಅಲ್ಲಿ ಕೆತ್ತಿ ಅಲ್ಲಿ ಕೆತ್ತಿ ಅಂತ ಹೇಳ್ತಾರೆ, ಅಲ್ಲಿ ಕೆತ್ತಿ ಆ ಪದಗಳು ಬಹುಶಃ ಅರೆಭಾಷೆಯಲ್ಲಿ ವಿಶೇಷವಾಗಿ ಇದೆ ಎನ್ನುವುದನ್ನು ನಾವು ಗುರುತಿಸಿಕೊಳ್ಬೋದು. ಅರೆಭಾಷೆಯಲ್ಲಿ ಜನಪದ ಸಾಹಿತ್ಯ ಜನಪದ ಸಂಸ್ಕೃತಿ ಬೇಕಾದಷ್ಟು ಇದೆ. ಆ ಜನಪದ ಅರೆಭಾಷೆಯಲ್ಲಿ ವಿಶೇಷವಾಗಿ ಜನಪದ ಕಥೆಯನ್ನು ಸಂಗ್ರಹ ಮಾಡಿದ ನನಗೆ ಅರೆಭಾಷೆ ಯಾಕೆ ವಿಶೇಷ, ಇಲ್ಲಿ ಸಾಹಿತ್ಯ ಸಂಸ್ಕೃತಿಗೆ ಹೇಗೆ ಅದು ಸಂಬಂಧ ಅಂತ ಹೇಳುವಾಗ, ಸುಳ್ಯ ಪರಿಸರದಲ್ಲಿ ನಾನು ಸಂಗ್ರಹ ಮಾಡಿದಂಥ ಸುಮಾರು 130 ಕಥೆಗಳಲ್ಲಿ ಒಂದು 7 ಕಥೆಗಳು ಈವರೆಗೆ ಕನ್ನಡದಲ್ಲಿ ಗುರುತಿಸದ ಅಥವಾ ಈಗಾಗಲೇ ಸುಮಾರು 2000 ಕಥೆಗಳನ್ನು ಈ ಪ್ರಪಂಚದಾದ್ಯಂತ ಗುರುತಿಸಿ ಅವುಗಳಿಗೆ ಒಂದು ವರ್ಗಸೂಚಿ ಮಾಡುವಾಗ ಅದರಲ್ಲಿ ವಿಶೇಷವಾದ ಕೆಲವು ಕಥೆಗಳು ಸಿಗ್ತವೆ. ಅದರಲ್ಲಿ ಒಂದು ಕಥೆ, ನರಿ ಬಹಳ ಕುತಂತ್ರ ಮಾಡುವ ಅಥವಾ ತುಂಬ ಮೋಸ ಮಾಡುವ ಎಲ್ಲ ಗುಣಗಳನ್ನು ಹೊಂದಿದ ನರಿ ಅರೆಭಾಷೆ ಸಂಸ್ಕೃತಿಯಲ್ಲಿ ಸತ್ತು ಹೋಗ್ತದೆ. ಬೇರೆ ಎಲ್ಲ ಕಥೆಗಳಲ್ಲಿ ಈ ನರಿ ಸತ್ತು ಹೋಗುವುದಿಲ್ಲ, ಆದರೆ ಅರೆಭಾಷೆ ಕಥೆಯಲ್ಲಿ ನರಿ ಸತ್ತು ಹೋಗ್ತದೆ ಎನ್ನುವಂತಹದ್ದು ಬಹುಶಃ ಈ ಇಡೀ ಅರೆಭಾಷೆ ಜನರ ಅಥವಾ ಅವರ ಬದುಕಿನ ಬದುಕನ್ನು ಹೇಗೆ ಅದು ಸೃಷ್ಟಿಸ್ತದೆ ಅಥವಾ ಹೇಗೆ ಹೇಳಿಕೊಡ್ತದೆ ಎನ್ನುವುದನ್ನು ಇಲ್ಲಿ ಗಮನಿಸಿಕೊಳ್ಬೋದು. ಇನ್ನು ಈಗಾಗಲೇ ಹೇಳಿದ ಹಾಗೆ ಹೇಗೆ ಸಾಹಿತ್ಯಕ್ಕೆ ಅಥವಾ ಹೇಗೆ ಬದುಕಿಗೆ ಅದು ಸಂಬಂಧ ಆಗ್ತದೆ ಅರೆಭಾಷೆ ಅಂತ ಹೇಳಿದಾಗ, ದಕ್ಷಿಣ ಕನ್ನಡದಲ್ಲಿ ಮಾತನಾಡುವಂತಹ ಅಂದರೆ ತುಳು ಮಾತನಾಡುವ ಪ್ರದೇಶವನ್ನು ಬಿಟ್ಟು ಅದಿಲ್ಲ. ಈಗಾಗಲೇ ಪಡಿಕಲ್ ಅವರು ಹೇಳಿದ ಹಾಗೆ ನನ್ನ ಮನೆಯಲ್ಲಿ ನಾನು ಮಾತನಾಡುವ ಭಾಷೆ ತುಳು, ನನ್ನ ಮನೆಯಲ್ಲಿ ನನ್ನ ಅಣ್ಣಂದಿರು ಅಥವಾ ನನ್ನ ತಮ್ಮಂದಿರು ಮದುವೆಯಾದಾಗ ಅರೆಭಾಷೆ ಮಾತಾಡುವವರು ಬಂದರು. ಈಗ ನಮ್ಮ ಮನೆಯಲ್ಲಿ ಒಂದು ಹೊಸ ಭಾಷೆ ಸೃಷ್ಟಿಯಾಗಿದೆ, ಅದು ಕನ್ನಡ. ನಾವೆಲ್ಲರೂ ಈಗ ಮನೆಯಲ್ಲಿ ಕನ್ನಡ ಮಾತಾಡ್ತೇವೆ, ಅಂದರೆ ಈ ಥರದ ಒಂದು ಕನ್ನಡ ಮಾತಾಡುವಂತಹ ಒಂದು ಹೊಸ ಭಾಷೆ ಯಾಕೆ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ, ಅರೆಭಾಷೆ ಮಾತನಾಡುವವರ ಮನೆಯಲ್ಲಿ ಕನ್ನಡವೂ ಅಲ್ಲದ ತುಳು ಅಲ್ಲದ ಒಂದು ಅರೆಭಾಷೆ ಅಲ್ಲದ ಕನ್ನಡ ತುಳು ಅಲ್ಲದ ಒಂದು ಅರೆಭಾಷೆ ಸೃಷ್ಟಿಯಾಗಿದೆ. ಸುಳ್ಯದ ನೀವು ಪೇಟೆಯಲ್ಲಿ ಹೋದರೆ, ಸುಳ್ಯದ ಪೇಟೆ ಅಥವಾ ನೀವು ಮಡಿಕೇರಿ ಪೇಟೆಯಲ್ಲಿ ಹೋದರೆ ಅರೆಭಾಷೆ ಮಾತಾಡೋರು ಭಾಳಷ್ಟು ಜನ ಸಿಗ್ತಾರೆ. ನೀವು ಸುಳ್ಯದ ಇಡೀ ಪೇಟೆಯಲ್ಲಿ ಅರೆಭಾಷೆ ಮಾತಾಡೋರು ಯಾರೆಲ್ಲ ಅಂದರೆ, ವ್ಯಾಪಾರ ಮಾಡುವ ಬ್ಯಾರಿಗಳಿಂದ ಹಿಡಿದು ಅಥವಾ ಶೆಟ್ಟರಿಂದ ಹಿಡಿದು ಗೌಡರಿಂದ ಹಿಡಿದು ಎಲ್ಲರೂ ಸಹ ಅಲ್ಲಿ ಅರೆಭಾಷೆಯನ್ನೇ ಮಾತಾಡ್ತಾರೆ ವ್ಯಾವಹಾರಿಕವಾಗಿ. ಆಗ ವಿವೇಕರಾಯವರು ಹೇಳಿದರು ಅದು ಹೀಗೆ ಸಿಕ್ಕಿದರೆ ನಾವು ಬೇರೆ ಭಾಷೆ ಮಾತಾಡ್ತೇವೆ ಅಂತ. ಆದರೆ ಸುಳ್ಯದಲ್ಲಿ ಮಾತ್ರ ಅದು ಸ್ಪೆಷಲಾಗಿ ಅರೆಭಾಷೆಯನ್ನೇ ಮಾತಾಡ್ತಾರೆ, ಅವರು ಬೇರೆ ಭಾಷೆಯನ್ನು ಮಾತಾಡೋದಿಲ್ಲ. ಅಲ್ಲಿ ತುಳು ಮಾತಾಡ್ಬೋದು ಅಥವಾ ಕನ್ನಡ ಮಾತಾಡ್ಬೋದು ಅಂತಲ್ಲ, ಅವರು ಅರೆಭಾಷೆಯನ್ನೇ ಮಾತಾಡ್ತಾರೆ. ಹೆಂಗೊಳೆಯ ನೀ ಲಾಯ್ಕೊಳ್ಳ ನಾ ಹೆಂಗೊಳೆಯ ಅಂತೇಳಿ ಒಬ್ಬರು ಬ್ಯಾರಿ ಒಬ್ಬರು ಗೌಡರೊಟ್ಟಿಗೆ ಅಥವಾ ಒಬ್ಬರು ಶೆಟ್ಟರೊಟ್ಟಿಗೆ ಮಾತಾಡ್ತಾರೆ. ಅಂದರೆ ಆ ಸುಳ್ಯ ಅದು ಅರೆಭಾಷೆಯ ಒಂದು ವಿಶೇಷವಾದಂಥ ಪ್ರದೇಶವಾಗಿ ಗುರುತಿಸಿಕೊಂಡಿದೆ. ಇನ್ನು ಅರೆಭಾಷೆಯಲ್ಲಿ ಬೇರೆ ಬೇರೆ ರೀತಿಯ ಏನು ಭೌತಿಕವಾದಂತಹ ಅಥವಾ ಸಾಮಾಜಿಕವಾದಂತಹ ಈ ಜಾನಪದ ವಿಚಾರಗಳು ಸಿಗ್ತವೆ, ಉಡುಗೆ ತೊಡುಗೆಗಳು ಸಿಗ್ತವೆ. ನಾನು ಮಡಿಕೇರಿ ಕಡೆಯಲ್ಲಿ ಸೀರೆ ಉಡುವುದನ್ನೇ ಸೀರೆಗೆ ಒಂದು ಗೇಂಟಿಗೆ ಸೀರೆ ಅಂತ ಹೇಳ್ತಾರೆ. ಕೊಡವರಿಗೆ ಮತ್ತು ಅರೆಭಾಷೆ ಮಾತಾಡುವವರಲ್ಲಿ ಅರೆಭಾಷೆ ಗೌಡರಲ್ಲಿ ಸೀರೆ ಉಡುವುದಕ್ಕೆ ಒಂದು ಪ್ರತ್ಯೇಕತೆ ಇದೆ. ಗೇಂಟಿಗೆ ಸೀರೆ ಅಂದಾಗ ಕೊಡವರು ಸೀರೆ ಉಡೋದಕ್ಕಿಂತ ಸ್ವಲ್ಪ ಭಿನ್ನವಾಗಿ ನಮ್ಮದು ಬೇರೆ ಅಂತ ಗುರುತಿಸಿಕೊಳ್ಳುವಂತಹ, ಅಂದರೆ ನಾನು ಒಂದು ಮಾತ್ರ ಅಲ್ಲ ಇಂತಹದ್ದು ಬಹಳಷ್ಟು ಸಿಗ್ತವೆ. ಮತ್ತು ವಾರ್ಷಿಕ ಆವರ್ತನಕ್ಕೆ ಸಂಬಂಧಿಸಿದ ಅಥವಾ ಜೀವನಾವರ್ತನಕ್ಕೆ ಸಂಬಂಧಿಸಿದ ಬಹಳಷ್ಟು ವಿಚಾರಗಳು ಈ ತುಳುನಾಡಿನ ಬಹಳಷ್ಟು ವಿಚಾರಗಳ ಹಾಗೆ ಕಾಣಿಸಿಕೊಂಡರು ಸಹ ಜನಪದದಲ್ಲಿ ಅದನ್ನು ಸ್ವಲ್ಪ ಭಿನ್ನವಾಗಿ ಆಚರಣೆ ದೃಷ್ಟಿಯಿಂದ ಮಾಡ್ತಾರೆ ಎನ್ನುವುದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೋದು. ಬಹುಶಃ ನಾನೊಂದು 5 ಹೇಳುವಂತಹ ಒಂದು ಹರಿಬರಿಯ ಮಾತುಕತೆಗೆ ನಾನು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಯಾಕೆಂತೇಳಿದರೆ ಅರೆಭಾಷೆಯಲ್ಲಿ ಒಂದು ಕಥೆಯ ಒಂದು 2 ಯಾರು ಕೇಳಿದರು ಅರೆಭಾಷೆ ಹೇಗೆ ಮಾತಾಡುವುದು ಎನ್ನುವುದಕ್ಕೆ, ಒಂದು ಅರೆಭಾಷೆಯ ಒಂದು ಜನಪದ ಕಥೆಯಲ್ಲಿ ಒಂದು 2-3 ಓದ್ತೇನೆ. ಒಂದು ಕುರೆ ಯಾಗೋಳು ಹಣ್ಣು ಹಂಪಲು ತಿಂಬೋದು, ಅರ್ಥ ಆಗ್ತದಲ್ಲ. ಒಂದು ಕುರೆ ಯಾಗೋಳು ಹಣ್ಣು ಹಂಪಲು ತಿಂಬೋದು, ಹಳ್ಳದ ಕರೆಯಲ್ಲಿ ಕುದ್ಕೊಂಡು ತಿಂಬೋದು, ತಿಂದು ಆಕನ ಅದು ಯಾಕೆ ತಿಂಬೋದು ಅಂತ ಈ ಮೊಸಳೆ ಅದಕ್ಕೆ ಪಾರಕಾಯಿತು. ಮೇಲಿಂದ ಹಣ್ಣು ಬೀಳ್ಕನ ಮೊಸಳೆ ತಿಂದ್ಕೊಂಬೋದು, ಕುರೆ ಮೇಲೆ ಏನು ಮಾಡ್ದು, ಇನ್ನು ಮೊಸಳೆ ಕುರೆನ ತಿನ್ನೋಕು ಅಂತ ಒಂದಿನ ಉಪಾಯ ಮಾಡ್ತು. ಬಾ ನಾವ್ಗೆ ಪಂಚಾತಿಕೆ ಹುಟ್ಟು ಅಂತ ಮೊಸಳೆ ಹೇಳ್ತು. ಪಂಚಾತಿಕೆ ಸಣ್ಣದಪ್ಪ ನೀ ಬಾ ಇಲ್ಲಿ, ಎಂಥದು ಏನಿಲ್ಲಪ್ಪ, ಸಂತೋಷಲಿ ಬಾ ನನ್ನ ಮೇಲೆ ಕುದ್ರು, ಹಾಂ ಅದೆಲ್ಲ ಹಾಕಿಲ್ಲ ಅಂತ ಕುರೆ ಹೇಳ್ತು. ಹೀಗೆ ಒಂದು ಜನಪದ ಕಥೆಯಲ್ಲಿ ಈ ಥರದ ಅರೆಭಾಷೆಯ ನೀವು ಬಹುಶಃ ನನ್ನ ಭಾಷೆಯ ಒಂದು ಸೊಗಡು ನಿಮಗೆ ಈ ಕಥೆಯಲ್ಲಿ ಅರ್ಥ ಆಗ್ಬೋದು. ಒಂದು 1/2 ಮಾತಾಡೋಷ್ಟು ತಯಾರಿ, ಆದರೆ ಅದನ್ನೊಂದು 5 ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಆಗಿರ್ಬೋದು. ನಮಸ್ಕಾರ, ಧನ್ಯವಾದ.
ಡಾಕ್ಟರ್ ವಿಶ್ವನಾಥ್ ಬದಿಕಾನ ಅವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲೇ ಎಮ್ ಎ ಮಾಡಿ ಕನ್ನಡ ಯೂನಿವರ್ಸಿಟಿ ಪಿ ಎಚ್ ಡಿ ಅಥವಾ ಕನ್ನಡ ಯೂನಿವರ್ಸಿಟಿಯಿಂದ ಪಿ ಎಚ್ ಡಿಯನ್ನು ಮಾಡಿದವರು, ಸಂತ ಅಲೋಸಿಯಸ್ ಕಾಲೇಜ್ ಮಂಗಳೂರು ಇಲ್ಲಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಎರಡನೆಯ ಅವಕಾಶ ಇವರು ಮಂಗಳೂರು ಬೆಳ್ತಂಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆತ್ಮೇರೆ ಅತ್ಯಂತ ಸಂಕ್ಷಿಪ್ತವಾಗಿ ನನ್ನ ವಿಚಾರವನ್ನು ಎರಡು ನೆಲೆಯಲ್ಲಿ ಮುಂದಿಡ್ತೇನೆ. ಒಂದು ಈ ಜನಾಂಗದ ಕುರಿತಾಗಿ, ಇನ್ನೊಂದು ಈ ಭಾಷೆಯಲ್ಲಿ ಇರುವಂಥ ಕೆಲವು ವೈಶಿಷ್ಟ್ಯಗಳ ಕುರಿತಾಗಿ. ಮೊದಲನೆಯದಾಗಿ, ಈ ಮಲಯಾಳ ಭಾಷೆಗೆ ಸಂಸ್ಕೃತ ಪದಗಳು ಸೇರ್ಪಡೆಯಾಗುವ ಪೂರ್ವದಲ್ಲೇ ಈ ಒಂದು ಸಮುದಾಯ, ಅದನ್ನು ಇನ್ವಿಟೇಷನಲ್ಲಿ ಭೋವಿ ಅಂತ ದಾಖಲಿಸಿದ್ದಾರೆ, ಆದರೆ ಆ ಸಮುದಾಯ ಯಾವತ್ತೂ ಹಾಗೆ ಮಾಡಿಕೊಂಡಿಲ್ಲ. ಮೋಯರ್ ಅಥವಾ ಮೋಯ ಎನ್ನುವ ಹಾಗೆ ತನ್ನನ್ನು ತಾನು ಅದು ಗುರುತಿಸಿಕೊಂಡಿದೆ. ಹಾಗಾಗಿ ಈ ಲಿಪಿ ಇಲ್ಲದ ಒಂದು ಉಪಭಾಷೆಯಾಗಿ ಎಂದು ಸಾರ್ವಜನಿಕ ಸಂಪರ್ಕ ಭಾಷೆಯಾಗಿಲ್ಲದೆ ನಮ್ಮ ತುಳುನಾಡಿನಲ್ಲಿ ಸುಮಾರು ಒಂದು 1200 ಹೆಚ್ಚು ಕಡಿಮೆ ಸಾರಿ 1200 ಸುಮಾರಿಗೆ ಕೇರಳದ ಕಡೆಯಿಂದ ಅಥವಾ ಇನ್ನೂ ಆ ಕಡೆ ಬಹುಶಃ ಶ್ರೀಲಂಕಾದ ಕಡೆಯಿಂದಲೋ ಏನೋ ವಲಸೆ ಬಂದಿರಬಹುದಾದಂಥ ಒಂದು ಸಮುದಾಯ ಕನ್ನಡ ಮಲಯಾಳ ತುಳುಗಳ ಮಧ್ಯದಲ್ಲಿ ತನ್ನದೇ ಆದಂಥ ಒಂದು ಅಸ್ತಿತ್ವವನ್ನು ವೈಶಿಷ್ಟ್ಯಗಳನ್ನು ಈ ಭಾಷೆ ಕಾಪಾಡಿಕೊಂಡು ಬಂದಿದೆ. ಯಾಕೆಂತ ಹೇಳಿದರೆ ತುಳುನಾಡಿನಲ್ಲಿ ಈ ಮರಾಠಿ ನಾಯಕ್ ಸಮುದಾಯದ ಮರಾಠಿ ಭಾಷೆ ಎನ್ನುವಂಥದ್ದು ಕೇರಳದಲ್ಲಿ ಉಳ್ಕೊಂಡ ಹಾಗೆ ಇವತ್ತು ಅದು ತನ್ನ ಒಂದು ಸ್ವಂತಿಕೆಯನ್ನು ಕಳೆದುಕೊಂಡು ಅವರು ತುಳುವರಾದಂತಹ ಒಂದು ವಿದ್ಯಮಾನ ನಮ್ಮ ಕಣ್ಣ ಮುಂದೆ ಇರುವಾಗ ಈ ಒಂದು ಪುಟ್ಟ ಸಮುದಾಯ ಅದು ತನ್ನನ್ನು ತಾನು ಉಳಿಸಿಕೊಂಡು ಬಂದಿರುವಂಥದ್ದು ಒಂದು ವಿಶೇಷವಾದದ್ದು. ಮತ್ತು ಪುನಃ ವಲಸೆಗಾಗಿ ಬಹುಶಃ ಮುಂಬೈ ಕಡೆ ಹೋಗಬೇಕಾದಂಥ ಈ ಸಮುದಾಯ ಹಿಂದಿ ಇಂಗ್ಲೀಷ್ ಭಾಷೆಗಳ ಮಧ್ಯೆ ಕೂಡ ಇವತ್ತಿಗೂ ತನ್ನನ್ನು ತಾನು ಉಳಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿದೆ. ಅದು ಎಷ್ಟು ಕಾಲ ಅದು ಸಕ್ಸಸ್ಫುಲ್ ಆಗ್ತದೆ ಗೊತ್ತಿಲ್ಲ. ಹಾಗಾಗಿ ತನ್ನನ್ನು ಉಳಿಸುವುದಕ್ಕಾಗಿ ಈ ಸಮುದಾಯ ಒಂದು ಉಪಾಯವನ್ನು ಕಂಡುಕೊಂಡಿದೆ. ನಮ್ಮಲ್ಲಿ ವಲಸೆ ಬಂದಂಥ ಅನೇಕ ಸಮುದಾಯಗಳು ದಕ್ಷಿಣ ಕನ್ನಡದಲ್ಲಿದೆ. ಕೆಲವು ಸಮುದಾಯಗಳು ತಮ್ಮ ಚುರುಕುತನದಿಂದ, ಕೆಲವು ಸಮುದಾಯಗಳು ತಮ್ಮ ಎಗ್ರೆಸಿವ್ನೆಸ್ಸಿಂದ, ಕೆಲವು ಸಮುದಾಯಗಳು ತಮ್ಮ ವಿಶಿಷ್ಟ ತಂತ್ರಗಾರಿಕೆಯಿಂದ, ಕೆಲವು ಸಮುದಾಯಗಳು ದೈನ್ಯದಿಂದ ಈ ಉಳಿದ ಭಾಷಿಕರ ಮಧ್ಯೆ ಬದುಕಬೇಕಾಗ್ತದೆ. ಹಾಗಿರುವಾಗ ಈ ಸಮುದಾಯ ಹೇಗೆ ಬದುಕಿತ್ತು ಅಂತ ಹೇಳಿದರೆ, ನನಗೆ ಅನಿಸುವ ಹಾಗೆ ಇದು ಒಂದು ಕಡೆ ತನ್ನ ವಿಶಿಷ್ಟವಾದಂಥ ಆರಾಧನೆಯ ಮೂಲಕ, ಅದು ಕೇರಳದಿಂದಲೇ ಬಂದಂತಹ ಭಗವತಿ ಆರಾಧನೆ, ಒಂದು 11 ದೈವಸ್ಥಾನಗಳು ಮತ್ತು ಕರಾರುವಕ್ಕಾಗಿ ವರ್ಷದಲ್ಲಿ ನಡೆಸುವಂತಹ ವಾರ್ಷಿಕ ಆವರ್ತನಗಳ ಮೂಲಕ, ಇನ್ನೊಂದು ತರವಾಡು ಮತ್ತು ಬರಿ, ಈ ತುಳುವರಲ್ಲಿ ಕಂಡುಬರುವಂಥ ಬರಿಗಳಿಗಿಂತಲೂ ಸ್ವಲ್ಪ ಭಿನ್ನವಾದಂಥ ವಿಶಿಷ್ಟವಾದಂಥ ಕೆಲವು ಹೆಸರುಗಳಿವೆ. ಒಂದು 2-3 ಹೇಳ್ತೇನೆ. ಬೆಲ್ಮಾತ್ ಮೋಯ ಅಂತ ಬರ್ತದೆ, ಭಯಕರ ಮೋಯ ಅಂತ ಬರ್ತದೆ. ಈ ಥರದ ಬಹುಶಃ ಬೇರೆ ಯಾವ ಸಮುದಾಯದಲ್ಲೂ ಕಾಣದಂತಹ, ಇದರ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನಗಳು ಆಗಬೇಕಾಗಿದೆ. ಅದರ ಜೊತೆಗೆ ಈ ಕೆಲವು ವಿಶಿಷ್ಟವಾದಂಥ ಆಚರಣೆಗಳು, ಫಾರ್ ಎಕ್ಸಾಂಪಲ್ ಈ ಅಂತ್ಯಕ್ರಿಯೆ ಉತ್ತರ ಕ್ರಿಯೆ ಪೂರ್ವಭಾವಿಯಾಗಿ ಪ್ರತಿನಿತ್ಯವೂ ಹೆಚ್ಚು ಕಡಿಮೆ 7, 9, 11 ಈ ದಿನಗಳಂದು ಪ್ರತಿದಿನ ಸಂಜೆ ಈ ಸಮುದಾಯದವರೆಲ್ಲ ಆ ಮನೆಯಲ್ಲಿ ಸೇರಿ ಒಂದು ತೀರಿ ಇಡುವಂಥ ಒಂದು ಸಂಪ್ರದಾಯ. ಇದು ಬಹಳ ಒಂದು ಬಾಂಡೇಜ್ ಕ್ರಿಯೇಷನ್ಗಾಗಿ ಬಹುಶಃ, ಅಂದರೆ ವಲಸೆ ಬಂದವರ ಒಂದು ಮನಸ್ಥಿತಿಯನ್ನು ಅದು ಸೂಚಿಸ್ತಾ ಇರ್ತದೆ. ಇನ್ನೊಂದು ಕಡೆ ಭಾಷೆಯ ಮೇಲೆ ನನ್ನ ವೈಯಕ್ತಿಕ ಅನುಭವ ಹೇಳುವುದಾದರೆ, ನಾನು ಮದುವೆ ಆದದ್ದು ಒಂದು ತುಳು ಮನೆ ಮಾತಿನ ಹುಡುಗಿಯನ್ನು. ಆಗ ನನ್ನ ಭಾಷಿಕರು ಯಾರು ಇದನ್ನು ಆಕ್ಷೇಪಿಸಲಿಲ್ಲ. ಅವರು ಕೇಳಿದ ಒಂದೇ ಪ್ರಶ್ನೆ, ಪೆಣ್ಣಕ್ಕೆ ನಮಳ ಭಾಷ ಬರ್ನ ಅಂತ. ಅಷ್ಟೇ, ಬರ್ತದೆ ಅಂತ ಅದು ಕೂಡಲೇ ಅಕ್ಸೆಪ್ಟೆಡ್. ಇನ್ನೊಂದು ತಂತ್ರ ಇದೆ, ಬಹುಶಃ ಈಗ ಇಂಟರ್ಕಾಸ್ಟ್ ಮ್ಯಾರೇಜಸ್ ಸಿಕ್ಕಾಪಟ್ಟೆ ಜಾಸ್ತಿಯಾಗಿ ಜಾತಿ ಉಳಿಬೇಕಲ್ಲ, ಅದಕ್ಕಾಗಿ ಈಗ ಒಂದು ಹೊಸ ತಂತ್ರಗಾರಿಕೆ. ನನಗೊಂದು ಆಫರ್ ಬಂತು. ಅದೇನು ಅಂದರೆ, ಹುಡುಗಿ ಯಾವ ಜಾತಿ ಬರಿ ಎನ್ನುವಂಥ ಸಂದರ್ಭದಲ್ಲಿ ಹುಡುಗಿಗೆ ಮಾವನ ಬರಿ. ನಾನು ಅದನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಇನ್ನೂ ಕೂಡ, ಅದು ಬೇರೆ ಪ್ರಶ್ನೆ. ಅಂತ ಒಟ್ಟಿನಲ್ಲಿ ಈ ರೀತಿಯ ಕೆಲವು ಉಪಾಯಗಳ ಮೂಲಕ ತನ್ನನ್ನು ತಾನು ಅದು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಇರುವಂಥದ್ದು. ಇನ್ನು ವಿಶೇಷವಾಗಿ ನಮ್ಮ ಈ ಪರಿಸರದಲ್ಲಿ ಒಂದು 2-3 ರೀತಿ ಕ್ಲಾಸಿಫೈ ಮಾಡುವುದಾದರೆ, ಬಹುಶಃ ನೀಲೇಶ್ವರ ಕೊಯಂಗರ ಕಡೆಯಿಂದ ಸೋಮೇಶ್ವರದವರೆಗೂ ಹರಡಿರುವಂಥ ಈ ವಿಶಿಷ್ಟವಾದಂಥ ಸಮುದಾಯದ ಒಂದು ಜಾಯಮಾನ ಏನು ಅಂದರೆ, ಅದು ಕಾನ್ಸಂಟ್ರೇಟೆಡ್, ಭಾಳ ದಟ್ಟವಾಗಿ ಒಂದೊಂದು ಕಡೆ ಅದು ನೆಲೆಸುವಂಥದ್ದು. ಈಗ ಸೋಮೇಶ್ವರ ಉಚ್ಚಿಲದಲ್ಲಿ ಒಂದು 450 ಮನೆಗಳಿವೆ. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ಸಾಂತ್ವನ ಅಥವಾ ಬೆಂಬಲ ಹೀಗೂ ಅದು ಕೊಡ್ತದೆ. ಆದರೆ ಆಧುನಿಕ ಕಾಲದ ನಮ್ಮಂಥವರ ಪರಿಸ್ಥಿತಿ ಏನು ಅಂದರೆ, ಅದು ನಮ್ಮನ್ನು ಉಸಿರುಗಟ್ಟಿಸಿ ಬಿಡ್ತದೆ. ಅದನ್ನೇ ಮೆಚ್ಚುತ್ತಾ ಹೋದರೆ, ಅದೇ ಭಾಷೆಯನ್ನು ಅದೇ ಸಂಸ್ಕೃತಿಯನ್ನು ಮೆಚ್ಚುತ್ತಾ ನಾವು ಅಲ್ಲೇ ಉಳಿದು ಬಿಟ್ಟರೆ ಮತ್ತೆ ಅದು ನಮ್ಮನ್ನು ನಾಶ ಮಾಡಿಬಿಡ್ತದೆ. ಹಾಗಾಗಿ ನನ್ನಂಥವ್ರು ಸ್ವಲ್ಪ
ಎಲ್ಲ ಒಂದು ಶೋಷಿತ ಸಮುದಾಯದ ಬಗ್ಗೆ ಅನುಕಂಪ ಪ್ರೀತಿ ಇಟ್ಟುಕೊಂಡು ಅದರಿಂದ ಸ್ವಲ್ಪ ದೂರ ಉಳಿಯುವಂಥ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ. ಇನ್ನು ಈ ಭಾಷೆಯ ಕೆಲವು ಸಣ್ಣ ಪುಟ್ಟ ಜಾಯಮಾನಗಳನ್ನು ಗಮನಿಸುವ ಅದಕ್ಕಿಂತ ಪೂರ್ವಭಾವಿಯಾಗಿ ಎರಡು ಮುಖ್ಯ ಭಾಷೆಗಳು, ಒಂದು ನಮ್ಮ ಪರಿಸರದಲ್ಲಿ ಒಂದು ಬ್ಯಾರಿ ಭಾಷೆ ಮತ್ತು ಮಲಯಾಳಿ ಬಿಲ್ಲವ ತೀಯರ್ ಅಂತ ಕರೆಯುವಂಥ ಈ ಎರಡು ಭಾಷೆಗಳ ಜೊತೆಗೆ ಬೇರೆ ಬೇರೆ ರೀತಿಯ ಹೊಕ್ಕು ಬಳಕೆ ಈ ಸಮುದಾಯಕ್ಕೆ ಇದೆ. ಈ ಬ್ಯಾರಿ ಭಾಷೆಯಲ್ಲಿ ಭಾಳ ವಿಶೇಷವಾದದ್ದು, ನಮಗೆ ಬ್ಯಾರಿ ಭಾಷೆ ಅಂದ ತಕ್ಷಣ ನಮ್ಮ ಉಳ್ಳಾಲ ಪರಿಸರದ ಈ ನಕ್ ನಿಕ್ ಅಂತ ನಾವು ಹೇಳ್ತೇವಲ್ಲ, ಈ ಭಾಷೆ ನಮಗೆ ನೆನಪಾಗುವಂಥದ್ದು. ಆದರೆ ನಮ್ಮ ಸೋಮೇಶ್ವರ ಉಚ್ಚಿಲಕ್ಕೆ ಬಂದರೆ ಈ ಮೋಯ ಮತ್ತು ಬ್ಯಾರಿ ಭಾಷೆ ಸೇಮ್, ಆಲ್ಮೋಸ್ಟ್ ಸೇಮ್, ಒಂದೇ ರೀತಿಯಾದಂಥ ಭಾಷೆ. ಅದಕ್ಕಿಂತ ವಿಶೇಷವಾದದ್ದು, ಹಿರಿಯರಲ್ಲಿ ಮಾತಾಡುವಾಗ ಹೇಳಿದರು ನಮ್ಮಲ್ಲಿ ಮೊದಲು ಈ ದಹನ ಇರಲಿಲ್ಲ, ದಫನ ಇತ್ತು. ಆ ದಫನದ ಸಂದರ್ಭದಲ್ಲಿ ಅಲ್ಲಿ ಪಳ್ಳಿ ಬಳಪು ಅಂತ ಒಂದು ಆ ಪ್ರದೇಶಕ್ಕೆ ಹೆಸರೇ, ಅದು ಮುಸ್ಲಿಮರ ಪಳ್ಳಿಯ ಒಂದು ಬಳಪು. ಅಲ್ಲಿ ಹೆಣವನ್ನು ದಫನ ಮಾಡುವಾಗ ಒಂದು ಮಾತನ್ನು ಹಿರಿಯರು ಹೇಳ್ತಾ ಇದ್ರಂತೆ, ಸತ್ತವನು ಅಲ್ಲನ ಪಕ್ಕಕ್ಕೆ ಸಂದ ಅಂತ. ಎಂಥ ಅದ್ಭುತವಾದಂಥ ಸಂಗತಿ ಇದು, ಸತ್ತವನ ಅಲ್ಲನ ಪಕ್ಕಕ್ಕೆ ಸಂದು ಹೋದ ಎನ್ನುವಂಥ. ಇದು ಈ ಎರಡು ಭಾಷಿಕರ ಮಧ್ಯದ ಬೇರೆ ಬೇರೆ ನಂಟುಗಳನ್ನು. ಇನ್ನೊಂದು ಕಡೆ ಮತ್ಸ್ಯ ವ್ಯವಸಾಯಕ್ಕಾಗಿ ಇವರು ಕಡಲಿಗಿಳಿದಂಥ ಸಂದರ್ಭದಲ್ಲಿ ಅದು ಆಮೇಲಿನ ಚರ್ಯೆ, ಮೊದಲು ಒಳನಾಡು ಪಲ್ಲಕ್ಕಿ ಇತ್ಯಾದಿ ವೃತ್ತಿಗಳನ್ನು ಅವಲಂಬಿಸಿದರು. ಈ ಕಡಲಿಗಿಳಿಯುವಾಗ ಅವರು ಆರಾಧಿಸುವಂಥ ಒಂದು ದೈವ ಅದು ಬಬ್ಬು ಬ್ಯಾರಿ, ಅದು ಬೊಬ್ಬರಿಯ ಆದಂಥದ್ದು. ಇದು ಒಂದು ಕಡೆ. ಇನ್ನೊಂದು ಕಡೆ ವೃತ್ತಿ ಸಹಜವಾಗಿ ಸಂಬಂಧ ಇರಬೇಕಾದದ್ದು ಸಹಜವಾಗಿಯೇ ಮೊಗವೀರ ಜೊತೆಗೆ. ಆದರೆ ಮೊಗವೀರು ಆರಾಧಿಸುವಂಥದ್ದು ಮಹಾಲಕ್ಷ್ಮಿಯನ್ನು, ಭಗವತಿಯನ್ನಲ್ಲ. ಆದರೆ ಈ ಬಿಲ್ಲವ ಸಮುದಾಯದ ಮತ್ತೊಂದು ಮಲಯಾಳಿ ಬಿಲ್ಲವರು ಆರಾಧಿಸುವಂಥ ಭಗವತಿಯ ಜೊತೆಗೆ, ಭಗವತಿ ಆರಾಧನೆಯ ಜೊತೆಗೆ ಇವರಿಗೆ ನಂಟಿರುವುದರಿಂದ ತೀಯರ್ ಮತ್ತು ಇವರ ಒಂದು ಸಂಬಂಧಕ್ಕೆ ಬಹಳ ಒಂದು ಗಾಢವಾದಂಥ ಒಂದು ಸಂಬಂಧವನ್ನು ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಸಂಕ್ಷಿಪ್ತವಾಗಿ ಕೆಲವೇ ಮಾತುಗಳು. ಈ ಭಾಷೆಯಲ್ಲಿ ಸಂಸ್ಕೃತ ಶಬ್ದ ಪ್ರಾಚುರ್ಯ ಬಹಳ ಕಡಿಮೆ, ಇದ್ದರೂ ಕೂಡ ಬಹಳ ಸೀಮಿತವಾದದ್ದು. ದಾನ ಎನ್ನುವಂಥ ಪದ ಅದು ಒಂದು ರೀತಿಯಲ್ಲಿ ಅರೆ ಅನುನಾಸಿಕ, ಹವ್ಯಕ ಭಾಷೆಗೂ ಅದಕ್ಕೂ ಈ ನಿಟ್ಟಿನಲ್ಲಿ ಸಂಬಂಧ ಇದೆ. ದಾನ ಇದ್ದದ್ದು ದಾನೋ ಅಂತಾಗ್ತದೆ, ಮಾನ ಇದ್ದದ್ದು ಮಾನೋ ಅಂತಾಗ್ತದೆ. ಈ ರೀತಿಯಾಗಿ ಬಹಳ ಕಡಿಮೆ. ಮಹಾಪ್ರಾಣ ಅಕ್ಷರಗಳು ಬಹಳ ಮಿತವಾಗಿದೆ. ಇನ್ನು ಅರ್ಧಾನುಸ್ವಾರ ಅಕ್ಷರಗಳು ಇಲ್ಲಿ ಕಂಡು ಬರುವಂಥದ್ದು. ಇನ್ನು ಅದಕ್ಕಿಂತ ವಿಶೇಷವಾಗಿ ಗಮನಿಸಲೇಬೇಕಾದದ್ದು ಏನು ಅಂತ ಹೇಳಿದರೆ, ಕ್ರಿಯಾಪದ ರೂಪಗಳಲ್ಲಿ ಲಿಂಗವಚನ ಪುರುಷ ವೈವಿಧ್ಯತೆ ಇಲ್ಲಿದೆ. ವಿಭಕ್ತಿ ಪ್ರತ್ಯಯ ವ್ಯವಸ್ಥೆ ಬಹಳ ಪರ್ಫೆಕ್ಟ್ ಆಗಿದೆ. ಈಗ ನನಗೆ ಒಂದು ಅನುಭವ ಆಯಿತು. ನನ್ನ ಸ್ನೇಹಿತ ಒಬ್ಬ ಈ ಆ ಕಡೆ ಕೇರಳದ ಕಡೆಯ ಹುಡುಗಿಯನ್ನು ಮದುವೆ ಆದಾಗ, ಅವನು ಈ ಸಮುದಾಯದವನು, ಆಗ ಇವನ ಅಜ್ಜಿ ಅವರನ್ನು ಇನ್ವೈಟ್ ಮಾಡಿದ್ರು, ಬರೀ ಬರೀ ಅಂತ ತಮ್ಮ ಭಾಷೆಯಲ್ಲಿ. ಅದಕ್ಕೆ ಅವನು ಹೇಳಿದ, ಇದೊಡ ಅಜ್ಜಿ ಒಣಕ್ಕ ಮಲ್ಯಾಳ್ತಲಿ ಸಂಸಾರನ ಕೇಟು, ಸಂಸಾರಿಕನ ಕೇಟು ಅಂತ. ಅಂದರೆ ಇದು ಒಣಕ್ಕ ಮಲಯಾಳ, ಅದು ಶುದ್ಧ ಮಲಯಾಳ ಎನ್ನುವಂಥ ಇದೆಲ್ಲ ಇದ್ದೇ ಇದೆ. ಆದರೆ ಭಾಷೆ ಅಧ್ಯಯನ ಮಾಡುವವರಿಗೆ ಇದು ಯಾವುದು ಮುಖ್ಯ ಅಲ್ಲ. ಆದರೆ ಇಲ್ಲಿ ಕೇರಳ ಮಲಯಾಳಕ್ಕಿಂತಲೂ ತೀರಾ ಭಿನ್ನವಾಗಿ, ಒಂದೇ ಉದಾಹರಣೆ ಕೊಡ್ತೇನೆ, ಅವನು ಎನ್ನುವುದಕ್ಕೆ ಅವೋ ಎನ್ನುವಂಥ ಒಂದು ಅರೆ ಅನುನಾಸಿಕ ಪ್ರಯೋಗ ಇದೆ. ಅವೋ ಅಂತ ಇದ್ದಾಗ ಅವೋ ವರ್ಣ ಅಂತಲೇ ಎಂಡ್ ಆಗ್ತದೆ. ಅದು ಅವಳು ಎನ್ನುವಾಗ ಅವೋ ವರ್ಣ ಅಂತ ಎಂಡ್ ಆಗ್ತದೆ, ಅದು ಎನ್ನುವಾಗ ಅದು ಬರ್ನ ಅಂತಲೇ ಇದೆ. ಹಾಗಾಗಿ ಬಹಳ ಕರಾರುವಕ್ಕಾಗಿಯೇ ಇದೆ. ಆದರೆ ಪ್ರಾರಂಭದಲ್ಲಿ ಕೇರಳ ಮಲಯಾಳ ಹೀಗೆ ಇದ್ದದ್ದು, ಕಾಲಕ್ರಮೇಣ ಅವನ್ ಬನ್ನ ಅವಳ ಬನ್ ಅವನ್ ಬನ್ ಅವಳ ಬನ್ ಅದು ಬನ್ ಎನ್ನುವಂಥದ್ದು. ಹಾಗಾಗಿ ಈ ರೀತಿಯಾದಂಥ ಒಂದು ವಿಮರ್ಶೆ. ಇನ್ನು ವಿಶೇಷವಾಗಿ ಕೆಲವು ಪ್ರಯೋಗಗಳಿವೆ. ಒಂದು ಮೃದು ಟಕಾರ ಪ್ರಯೋಗ ಇದೆ, ಮೃದು ಡಕಾರದ ಪ್ರಯೋಗ ಇದೆ, ಕರ್ಮಣಿ ಪ್ರಯೋಗ ಇಲ್ಲ. ಅದೇ ರೀತಿಯಲ್ಲಿ ಪಕಾರ ಇದ್ದದ್ದೆಲ್ಲ ಅದು ಪಕಾರವಾಗಿ ಉಳಿದಿದೆ, ಕನ್ನಡದ ಹಾಗೆ ಅದು ಹಕಾರಕ್ಕೆ ಪರಿವರ್ತಿತವಾಗಿಲ್ಲ. ಹವ್ಯಕ ಭಾಷೆಯಲ್ಲಿ ಎಂಗೋ ನಾವು ಅಂತ ಇದ್ದ ಹಾಗೆ ಇಲ್ಲಿಯೂ ಕೂಡ ನ್ಯಮೋ ಮತ್ತು ನಮೋ ಎನ್ನುವಂಥ ಪದಪ್ರಯೋಗಗಳಿವೆ. ಈ ಭಾಷೆ ಸಾಕಷ್ಟು ಹಳೆಯದ್ದು ಎನ್ನುವುದಕ್ಕೆ ಸಾಕ್ಷಿಯಾಗಿ ಅನೇಕ ದ್ರಾವಿಡ ಪದಗಳು ಇಲ್ಲಿ ಸಿಗ್ತದೆ. ಈ ಉಪ್ಪಳ ಪರಿಸರದಲ್ಲಿ ಇರುವಂಥ ಭಾಷೆಯಲ್ಲಿ ಬನ್ನಾರ್, ತಿನ್ನಾರ್, ಕೊಡ್ತಾರ್, ಏರಿಯಾರ್ ಎನ್ನುವಂಥ ಪದಗಳೆಲ್ಲ ಈ ಪೂರ್ವದ ಹಳೆಗನ್ನಡದ ಒಂದು ನಮಗೆ ಆ ಒಂದು ಮನದಟ್ಟು ಮಾಡಿಕೊಡ್ತದೆ. ಈ ಭಾಷೆಯ ಸತ್ವವನ್ನು ಸೂಚಿಸುವುದಕ್ಕಾಗಿ ಇಲ್ಲಿ ಕೂಡುನುಡಿಗಳಿವೆ, ನುಡಿಗಟ್ಟುಗಳಿವೆ. ಈ ಸಂಕಟ ಆಗುವಾಗ ಬಯರ ಕತ್ತನ ಎನ್ನುವಂಥ ಆ ರೀತಿಯಾದಂಥ ತೇನು ಪಾಳುಂ ಪೋಲೆ, ಹಾಲು ಜೇನಿನ ಹಾಗೆ ಎನ್ನುವಂಥ ನುಡಿಗಟ್ಟುಗಳಿವೆ. ಕೂಡು ನುಡಿಗಳಿವೆ, ಬೇಕೆಂಬೆತ್ತಲೆ ಅಂತ ಇದೆ, ಮಣ್ಣು ನೇರು ಅಂತ ಇದೆ. ಈ ರೀತಿಯಾಗಿ ಒಂದು ಸೊಗಸಾದಂಥ ಭಾಷೆ ಅಂತ ಹೇಳೋದಕ್ಕೆ ಯಾವ ಇದು ಇಲ್ಲ. ಮತ್ತು ಹೊರಗಿನವರಿಗೆ ಈ ಭಾಷೆಯನ್ನು ಆಡುವುದು ಸ್ವಲ್ಪ ಕಷ್ಟವೇ. ಒಳಗಿಂದ ಒಂದು ಕೀ ಇದೆ ಅಲ್ಲಿ, ಅದು ಪಕ್ಕ ಗೊತ್ತಾಗೋದಿಲ್ಲ. ಈ ಲಕಾರ ನಕಾರ ಇತ್ಯಾದಿಗಳು ಅಲ್ಲಿ ಸ್ವಲ್ಪ ಭಿನ್ನವಾಗಿ ಇದ್ದೇ ಇರುವಂಥದ್ದು. ಈ ಕಾಚಿ ಎನ್ನುವಂಥದ್ದು ಅದು ಒಂದು ಆ ಮೃದು ಟಕಾರದ ಬಳಕೆ ಇದೆ. ಅದೇ ರೀತಿಯಲ್ಲಿ ಒಂದು ಅ ಎನ್ನುವಂಥದ್ದಿದೆ, ಅ ಎನ್ನುವಂಥದ್ದು ಅದು ವ್ಯಂಜನ ಅಂತ ಅಲ್ಲ, ಸ್ಪಷ್ಟ ಸೂಕ್ಷ್ಮವಾಗಿ ಕೇಳಿಸಿಕೊಂಡ್ರೆ ಅದು ಸ್ವಲ್ಪ ಭಿನ್ನವಾಗಿ ಇರುವಂಥದ್ದು. ಈಗ ನೆಚ್ಚಿ ಎನ್ನುವಂಥ ಪದ ಇದೆ,
ನಾಚ್ಯೋ ಎನ್ನುವಂಥ ಪದ ಇದೆ, ಕುಚ್ಚಿ ಎನ್ನುವಂಥ ಪದ ಇದೆ, ಕಾಚಿ ಎನ್ನುವಂಥ ಪದ ಇದೆ. ಅದು ಯಾವುದು? ಕಾತಿ ಅಲ್ಲ, ಕಾಟಿ ಅಲ್ಲ, ಅದಕ್ಕಿಂತ ಮಧ್ಯದ ಒಂದು ಪದ ಇದೆ. ಇನ್ನು ಶಕಟರೋ ರೇಫಕ್ಕೂ ರೇಫಯುಕ್ತಕ್ಕೂ ಇರುವಂಥ ವ್ಯತ್ಯಾಸ ಇದ್ದೇ ಇದೆ. ಅರಿ ಮತ್ತು ಅರಿ ಎನ್ನುವಂಥದ್ದು, ಕರ ಕರ ಎನ್ನುವಂಥದ್ದು ಅದು ಅರ್ಥ ವ್ಯತ್ಯಾಸ ಉಳ್ಳಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಲಕಾರದ ಪದ ಇಲ್ಲ, ಲಕಾರ ಇದ್ದಂಥದ್ದು ಮಲಯಾಳದಲ್ಲಿರುವಂಥದ್ದು ಅದು ದಕಾರಕ್ಕೆ ಪರಿವರ್ತಿತವಾಗ್ತದೆ. ಕೋಳಿ ಎನ್ನುವಂಥದ್ದು ಕೋದಿ ಅಂತ ಆಗ್ತದೆ, ಅದೇ ತುಳುವಿನಲ್ಲಿ ರಕಾರವನ್ನು ಉಳಿಸಿಕೊಂಡು ಕೋರಿ ಅಂತ ಆಗ್ತದೆ. ಹೀಗೆ ಅನೇಕ ಪದಗಳು ಬಹಳ ಭಿನ್ನ, ಸಕಾರ ಶಕಾರಗಳು ಚಕಾರವಾಗ್ತದೆ, ಸಿಕ್ಕು ಇದ್ದದ್ದು ಚಿಕ್ಕ ಅಂತಾಗ್ತದೆ, ಸುಡು ಇದ್ದದ್ದು ಚುಡು ಅಂತಾಗ್ತದೆ. ಈ ಥರದ ಒಂದು ಕೆಲವು ಉದಾಹರಣೆಗಳನ್ನು ನಾನು ಸಮಯದ ಮಿತಿಯಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಕಡೆಯದಾಗಿ ಇಲ್ಲಿ ಗಮನಿಸಲೇಬೇಕಾದಂಥ ಒಂದು ವಿಶೇಷ ಏನು ಅಂತ ಹೇಳಿದರೆ, ಆ ಜನರ ಒಂದು ಶ್ರದ್ಧೆ ಇದೆಯಲ್ಲ, ಅದು ನಾನದನ್ನು ಅಷ್ಟು ಒಪ್ಪುವವನಲ್ಲದಿದ್ರು ಕೂಡ ಇವತ್ತಿಗೂ ಹೊಟ್ಟೆಪಾಡಿಗಾಗಿ ವಿದೇಶದಲ್ಲೋ ಬಾಂಬೆಯಲ್ಲಿ ನೆಲೆಸಿರುವವರನ್ನು ಅದು ಪ್ರತಿ ವರ್ಷವೂ ಸೆಳೀತದೆ ತನ್ನ ಕಡೆಗೆ. ಬಹಳ ಅದ್ಭುತವಾದಂಥ ಜಾತ್ರೆ ನಮ್ಮ ನಾಡಿದ ಏಪ್ರಿಲ್ 1-3 ಅಲ್ಲಿ ನಡೀತದೆ. ಅಡ್ಕದಲ್ಲಿ ಬಹಳ ಅದ್ಭುತವಾಗಿದೆ. ಅಲ್ಲಿ ಕೆಂಡ ಸೇವೆ ಅಂತ ಆಗ್ತದೆ. ನಮ್ಮ ವಿಚಾರವಾದಿಗಳು ನರೇಂದ್ರ ನಾಯಕರಂಥವ್ರು ಕೆಂಡ ಸೇನೆ ಸೇವೆ ಬಹಳ ಮಾಮೂಲಿಯಾದದ್ದು ಅಂತ ನಡೆದೇ ತೋರಿಸಿದ್ರು ಕೂಡ ನಮ್ಮ ಊರಿನ ಜನ ಅದನ್ನು ಅಷ್ಟು ಸುಲಭದಲ್ಲಿ ಒಪ್ಪುವವರಲ್ಲ. ಕೆಂಡ ಸೇವೆಯನ್ನು ನೋಡ್ತಾರೆ, ಅದನ್ನು ಭಕ್ತಿಭಾವದಿಂದಲೇ ಎದುರುಗೊಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಬಹಳ ವಿವೇಕಯುತವಾದಂಥ ಮಾತನ್ನು ಮಾತ್ರ ನಾನು ಹೇಳ್ತೇನೆ. ಮದಿಪ್ಪು ಮುನ್ನ ಮಾಯ ಪಿನ್ನ ಅಂತ ಒಂದು ಮಾತಿದೆ. ಈ ಮಾಯೆ ಅಂದರೆ ಈ ಮಾಯಗಾರರು ಬೆಳಿವರ್ನ ಅಂತ ಹೇಳ್ತಾರೆ, ಅಂದರೆ ಮೈಯಲ್ಲಿ ಆವೇಶಿತರಾಗುವಂಥದ್ದು ಭಗವತಿಗಳು, ಚಾಮುಂಡಿಗಳು ಇತ್ಯಾದಿಗಳು. ಆದರೆ ಅದನ್ನು ಕೂಡ ಈ ಜನಾಂಗ ಇದೊಂದು ಮೂರು ಮುಕ್ಕಾಲುಗಳಿಗೆ ವಿದ್ಯಮಾನ ಅಂತ ಭಾವಿಸ್ತದೆ. ಮೈ ಮೇಲೆ ಆವೇಶ ಬಂದ ಮೇಲೆ ಅದು ಮುಗಿಯುವಲ್ಲೇವರೆಗೂ ಏನೂ ಇರುವುದಿಲ್ಲ ದೈವ, ಅದು ಮುಕ್ತಾಯವಾಗುವಾಗ ಒಮ್ಮೆ ಪ್ರಕಟ ಆಗ್ತದೆ. ಅದಕ್ಕಿಂತ ಮೊದಲು ಮಧ್ಯದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಸಾಗುತ್ತದೆ. ಅದಕ್ಕಾಗಿ ಅದನ್ನು ಪೂರ್ತಿ ನಂಬುವುದಿಲ್ಲ, ಅದಕ್ಕಾಗಿ ಸಭೆಯ ತೀರ್ಮಾನವೇ ಅಲ್ಟಿಮೇಟ್. ಮದಿಪ್ಪು ಮುನ್ನ ಮಾಯ ಪಿನ್ನ, ಹಾಗಾಗಿ ಮದಿಪ್ಪು ಪರ್ಫೆಕ್ಟ್ ಆಗಿದ್ದರೆ ಮಾಯೆಯು ಅದನ್ನು ಫಾಲೋ ಮಾಡಲೇಬೇಕು ಎನ್ನುವಂಥದ್ದು ಯಾವ ದೇವರನ್ನೂ ಕೂಡ ಕಂಟ್ರೋಲ್ ಮಾಡುವಂಥ ಒಂದು ವಿವೇಕದ ತೀರ್ಮಾನವಾಗಿರ್ತದೆ ಅಂತ ಹೇಳ್ತಾ ಇಂಥ ಅನೇಕ ಆಚರಣೆಗಳು ಇತ್ಯಾದಿಗಳು ಇವೆ. ಇಂಥ ಭಾಷೆಗಳು ಇನ್ನೆಷ್ಟು ಕಾಲ ಉಳಿತವೋ ಗೊತ್ತಿಲ್ಲ. ಬಹಳ ಕಷ್ಟ ಇದೆ. ಆಧುನಿಕತೆಯನ್ನು ನಾವು ಬೇಡ ಅಂತ ಹೇಳುವ ಹಾಗಿಲ್ಲ, ವಲಸೆ ಪ್ರವೃತ್ತಿಯನ್ನು ತಡೆಗಟ್ಟುವ ಹಾಗಿಲ್ಲ. ಹೀಗಿರುವಾಗ ಆ ಭಾಷೆ ಉಳಿತದ್ದು ಗೊತ್ತಿಲ್ಲ. ಸುಮಾರು ಈ ಅಳಿದ ಮೇಲೆ ಇದನ್ನು ಸಂಗ್ರಹಿಸಿದಾಗ ಕನಿಷ್ಠ 7,000 ಶಬ್ದಗಳು ಸಿಕ್ಕಿದ್ದವಂತೆ. ಅದಕ್ಕಿಂತ ಪೂರ್ವದಲ್ಲಿ ಈ ಭಾಷೆ ನಮ್ಮ ಸಾಮಾನ್ಯ ಜನರ, ಸಾಮಾನ್ಯ ಅಂತ ಹೇಳುವುದಿಲ್ಲ, ಅಸಾಮಾನ್ಯ ಜನರ ಬಾಯಲ್ಲಿ ಪಾಠಗಳಾಗಿ ಹೊರಹೊಮ್ಮತಾ ಇದ್ದಂಥ ಸಂದರ್ಭದಲ್ಲಿ 8,000 ಪದಗಳಿತ್ತು. ಹಾಗಾಗಿ ಇದೊಂದು ಭಾಷೆಯನ್ನು ನಾನು ಉಲ್ಲೇಖಿಸ್ತಾ, ಇಂಥ 1,000,000 ಭಾಷೆಗಳು ನಮ್ಮ ನಾಡಿನಲ್ಲಿದೆ, ಅವೆಲ್ಲಕ್ಕೂ ತಮ್ಮದೇ ಆದಂಥ ಒಂದು ಘನತೆ ಇದೆ, ಅದನ್ನು ನಾವು ಗೌರವಿಸೋಣ ಅಂತ ಹೇಳುತ್ತಾ ನನ್ನ ಸ್ವಲ್ಪ ದೀರ್ಘವಾಗಿರಬೇಕು ಮಾತುಗಳಿಗೆ ಕ್ಷಮೆ ಕೋರ್ತಾ ನಿಮ್ಮ ಮಾತನ್ನು ನನ್ನ ಮಾತನ್ನು ಧನ್ಯವಾದಗಳು ಚೇತನ್ ಸೋಮೇಶ್ವರ ಅವರಿಗೆ. ನಾನು ಯಾರಿಗೂ ಚೀಟಿ ಕಳಿಸೋದಿಲ್ಲ, ತಡವಾದರೆ ಜವಾಬ್ದಾರಿ ನಾವೇ ಅನ್ನೋದನ್ನು. ಈಗ ಅಬ್ದುಲ್ ಯಾರು ಮಾತಾಡಿದ್ರು, ಬಿ ಎ ಶಮ್ಸುದ್ದೀನ್ ಅವರು, ಬ್ಯಾರಿ ಕನ್ನಡ ಇಂಗ್ಲೀಷ್ ನಿಘಂಟು ಸಂಪಾದಕರಲ್ಲಿ ಒಬ್ಬರು. ಇವರು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಮತ್ತು ಕೊಡಗು ಲೇಖಕ ಮತ್ತು ಕಲಾವಿದರ ಬಳಗದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಬ್ಯಾರಿ ಭಾಷೆಯ ಮೊದಲ ಶಿಷ್ಟ ಕವಿಯಾಗಿ ಗುರುತಿಸಿಕೊಂಡಿರುವಂತಹ ಬಿ ಎ ಶಮ್ಸುದ್ದೀನ್ ಅವರು, ಈಗ ಅವರು ಅವರಿಗೆ ವೇದಿಕೆ. ಆತ್ಮೀಯರೆ, 5 ನಿಮಿಷಗಳ ಕಾಲಾವಕಾಶ ಇರೋದರಿಂದ ಮಾತಾಡ್ತಾ ಸಮಯ ಮಿತಿಯನ್ನು ಮೀರಿ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಬರ್ಕೊಂಡೇ ಬಂದಿದ್ದೀನಿ. ಕರ್ನಾಟಕದಲ್ಲಿ ಹೆಚ್ಚು ಜನ ಮಾತನಾಡುವ ಭಾಷೆ, ಆಡಳಿತ ಭಾಷೆ ಮತ್ತು ಜನರ ಸಾಮಾನ್ಯ ವ್ಯಾವಹಾರಿಕ ಭಾಷೆ ಕನ್ನಡ. ಆದರೆ ಕನ್ನಡದ ಜೊತೆ ಜೊತೆಗೆ ತುಳು, ಕೊಡವ, ಕೊಂಕಣಿ, ಅರೆಭಾಷೆ ಹಾಗೂ ಬ್ಯಾರಿ ಭಾಷೆಗಳು ಕೂಡ ಈ ನೆಲದ ಭಾಷೆಗಳಾಗಿ ಬೆಳೆಯುತ್ತಿವೆ. ಕನ್ನಡ ನೆಲದ ಈ ವಿಶಿಷ್ಟ ಭಾಷೆಗಳನ್ನಾಡುವ ಜನರ ಸಂಸ್ಕೃತಿ, ಆಚಾರ, ಸಂಪ್ರದಾಯಗಳಲ್ಲಿ ಕೂಡ ವೈವಿಧ್ಯ ಇದೆ. ಅಂತಹ ವಿವಿಧತೆಯಲ್ಲಿಯೂ ಏಕತೆಯನ್ನು ತರುವ ಹಲವಾರು ಅಂಶಗಳಿವೆ ಎನ್ನುವುದು ಕೂಡ ಗಮನಿಸತಕ್ಕಂತಹ ಅಂಶ. ಬ್ಯಾರಿ ಎಂಬುದು ಮೂಲತಃ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿ ನದಿಯ ಈ ಕಡೆಗಿನ ಭಾಗದ ಇಸ್ಲಾಂ ಧರ್ಮಾನುಯಾಯಿಗಳಾದ ಬ್ಯಾರಿ ಜನಾಂಗದವರಾಡುವ. ಅರಬಿಯರು 1,000 ವರ್ಷಗಳಿಂದಲೂ ಭಾರತದ ಕರಾವಳಿಯಲ್ಲಿ ವ್ಯಾಪಾರ ಮಾಡುತ್ತಿದ್ದ ಇತಿಹಾಸ ಲಭ್ಯವಿದ್ದು, ಡಾಕ್ಟರ್ ಬರ್ನಲ್ ಲೆವಿಸ್ ಮೂರ್ ಮತ್ತು ನಿಗಮ್ ಅಯ್ಯರ್ ಅಭಿಪ್ರಾಯದಂತೆ ಕ್ರಿಸ್ತಶಕ 634 ನಂತರ ಖಲೀಫಾ ಉಮರ್ರ ಕಾಲದಲ್ಲಿ ಇಸ್ಲಾಂ ಭಾರತಕ್ಕೆ ಬಂದಿದೆ. ಮೊದಲಿಗೆ ದಕ್ಷಿಣ ಕರಾವಳಿಯ ಮಲಬಾರ್ಗೆ ಬಂದ ದಿನಾರ್ ಮಿಷನರಿ, ನಂತರ
ಕಾಸರಗೋಡಿನಿಂದ ಕುಂದಾಪುರದವರೆಗೆ ಹರಡಿದ್ದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ಇಸ್ಲಾಂ ಧರ್ಮದ ಪ್ರಚಾರ ನಡೆಸಿತ್ತು ಎಂಬುದು ಇತಿಹಾಸಜ್ಞ ಲೋಗನ್ ಅಭಿಪ್ರಾಯ. ಭಾರತಕ್ಕೆ ಧರ್ಮ ಪ್ರಚಾರಕ್ಕಾಗಿ ಬಂದಿದ್ದ ಅರಬ್ಬರ ನಂತರ ಬಾಬಾ ಫಕ್ರುದ್ದೀನ್, ಸೈಯದ್ ಶರೀಫುಲ್ ಮದನಿ ಮುಂತಾದ ಸೂಫಿ ಸಂತರು ಈ ಪ್ರದೇಶಗಳಲ್ಲಿ ಇಸ್ಲಾಮಿನ ಸಂದೇಶವನ್ನು ಸಾರಿದರು. ಕೇರಳದ ದಕ್ಷಿಣ ಕಡಲ ತೀರವಾದ ಮಲಬಾರಿನಲ್ಲಿ ಈ ಜನಾಂಗವು ಮಾಪಿಳ್ಳೆ ಎಂಬ ಹೆಸರಿನಲ್ಲಿ ಪ್ರಸಿದ್ಧವಾಯಿತು. ಇವರು ಕಡಲ ಉದ್ದಕ್ಕೂ ಪ್ರಚಾರ ಕೈಗೊಳ್ಳುತ್ತಿದ್ದ ಕಾರಣ ತುಳುನಾಡಿನ ಬ್ಯಾರಿಗಳು ಕೂಡ ಮಾಪಿಳ್ಳೆಗಳೆಂದೇ ತಪ್ಪಾಗಿ ಗುರುತಿಸಲ್ಪಟ್ಟರೆಂದು ಖ್ಯಾತ ಸಂಶೋಧಕ ಪ್ರೊಫೆಸರ್ ಬಿ ಎಂ ಇಸ್ಲಂಗೋಡು ತಮ್ಮ ತುಳುನಾಡಿನ ಮುಸ್ಲಿಮರ ಪುಸ್ತಕದಲ್ಲಿ ಬರೆದಿದ್ದಾರೆ. ಅಂದರೆ ಈ ಬ್ಯಾರಿಗಳನ್ನು ಮಾಪಿಳ್ಳೆಗಳು ಅಂಥೇಳಿ ಕರೆಯುವಂತಹ ಒಂದು ಇದಿತ್ತು. ಇದು ಬ್ಯಾರಿಗಳಿಗೂ ಮಾಪಿಳ್ಳೆಗಳಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನು ಈ ಒಂದು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಬ್ಯಾರಿಗಳು ಬಹುತೇಕ ವ್ಯಾಪಾರಿಗಳೇ ಆಗಿದ್ದ ಕಾರಣ ತುಳುನಾಡಿಗರು ಇವರನ್ನು ಬ್ಯಾರದಕ್ಲು ಅಂದರೆ ವ್ಯಾಪಾರಿಗಳೆಂದು ಕರೆಯುತ್ತಿದ್ದರು. ಇದೇ ಕ್ರಮಣ ಬ್ಯಾರಿ ಪದವನ್ನು ಹುಟ್ಟು ಹಾಕಿರಬಹುದೆಂಬ ತರ್ಕವಿದೆ. ಅರಬಿ ಭಾಷೆಯಲ್ಲಿ ಬಹಾರಿ ಎಂದರೆ ಸಮುದ್ರ ಸಂಚಾರಿ ಎಂದರ್ಥ. ಬ್ಯಾರಿಗಳಿಗೂ ಸಮುದ್ರದ ನಂಟು ಇದ್ದ ಕಾರಣದಿಂದಲೇ ಇವರು ಬೆಹಾರಿಗಳು ಎಂದು ಕರೆಯಲ್ಪಟ್ಟು ಕೊನೆಗೆ ಬ್ಯಾರಿಗಳಾದರು ಎಂಬ ವಾದಕ್ಕೆ ಹೆಚ್ಚು ಮನ್ನಣೆ ದೊರಕಿದೆ. ವ್ಯಾಪಾರಿಗಳಾಗಿ ಬಂದಿದ್ದ ಅರಬಿಯರು ಕರಾವಳಿಯ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಂಡು ಉಂಟಾದ ಸಂತಾನ ಕೂಡ ಬೇರೆ ಬೇರೆ ವ್ಯಾಪಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಕಾರಣ ಸ್ಥಳೀಯರು ಈ ಸಮುದಾಯವನ್ನು ವ್ಯಾಪಾರಿಗಳ ರೂಪದಲ್ಲಿ ಬ್ಯಾರಿಗಳು ಎಂದು ಗುರುತಿಸಿಕೊಂಡು ಬಂದರೆಂದು ಗೊತ್ತಾಗುತ್ತದೆ. ಕರಾವಳಿಯಲ್ಲಿ ಕ್ರಿಸ್ತಶಕ 634-645 ಅವಧಿಗಿಂತ ಮುನ್ನ ಇಸ್ಲಾಂ ಧರ್ಮ ಭಾರತದಲ್ಲಿ ಕಾಲೂರಿದ್ದು ಸಂಶಯವೆಂದು ಇತಿಹಾಸಕಾರರು ಹೇಳುತ್ತಾರೆ. ಆದರೆ ಇಸ್ಲಾಂ ಧರ್ಮವು ಸ್ಥಾಪನೆಯಾದ ಕೆಲವೇ ವರ್ಷಗಳಲ್ಲಿ ಅರಬರೊಂದಿಗೆ ಪ್ರಾಚೀನ ಕಾಲದಿಂದಲೂ ವ್ಯವಹಾರ ನಡೆಸುತ್ತಿದ್ದ ಭಾರತದ ದಕ್ಷಿಣ ಕರಾವಳಿಯಲ್ಲಿ ಕಾಲಿಟ್ಟಿರಬಹುದಾದ ಕಾರಣ ಆ ಸಂದರ್ಭದಲ್ಲಿಯೇ ಬ್ಯಾರಿಗಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಿರಲೂಬಹುದು ಎಂದು ಪ್ರೊಫೆಸರ್ ಇಸ್ಲಂಗೋಡು ಅಭಿಪ್ರಾಯಪಡುತ್ತಾರೆ. ಅಂದರೆ ಇಸ್ಲಾಂ ಧರ್ಮ ಇಲ್ಲಿಗೆ ಬರುವುದಕ್ಕಿಂತ ಮುಂಚೆಯೇ ಬ್ಯಾರಿ ಜನಾಂಗ ಇತ್ತು ಅನ್ನುವಂತಹ ಒಂದು ವಾದ. ಅದಕ್ಕೆ ಹೆಚ್ಚು ನಾವು ಇತಿಹಾಸದ ಬಗ್ಗೆ ನಾವು ಹೇಳೋದಾದರೆ ಹೆಚ್ಚು ಐತಿಹಾಸಿಕ ಸಾಕ್ಷ್ಯಗಳು ಸಿಗೋದಿಲ್ಲ. ಆದರೆ ಆ ಒಂದು ತರ್ಕ ಇದೆ. 7ನೇ ಶತಮಾನದ ಮಧ್ಯಾವಧಿಯಲ್ಲಿ ವ್ಯಾಪಾರಕ್ಕೆಂದು ಕರಾವಳಿ ಕರ್ನಾಟಕಕ್ಕೆ ಬಂದ ಅರಬರು ಅಲ್ಲಿ ನೆಲೆ ನಿಂತು ಸ್ಥಳೀಯರೊಂದಿಗೆ ವೈವಾಹಿಕ ಸಂಬಂಧ ಹೊಂದಿದ್ದು ಹೊಸ ಜನಾಂಗವೊಂದರ ಉದಯಕ್ಕೆ ಕಾರಣವಾಯಿತು. ಊಳಿಗಮಾನ್ಯ ವ್ಯವಸ್ಥೆ ಮತ್ತು ಜಾತಿ ಪದ್ಧತಿ ಬಲವಾಗಿದ್ದ ಆ ದಿನಗಳಲ್ಲಿ ಅರಬ್ಬರ ಇಸ್ಲಾಂ ಧರ್ಮ ಪ್ರಚಾರ ಒಳ್ಳೆಯ ಫಲ ನೀಡಿದರ ಪರಿಣಾಮವಾಗಿ ಬಹಳಷ್ಟು ಜನ ಇಸ್ಲಾಂ ಧರ್ಮಕ್ಕೆ ಪರಿವರ್ತನೆಗೊಂಡರು. ಅರಬ್ಬರ ಸಂಪರ್ಕದಿಂದಾಗಿಯೇ ಕನ್ನಡ ಕರಾವಳಿಯಲ್ಲಿ ಹೊಸ ಜನಾಂಗಗಳು ಜನ್ಮ ತಳೆದವು ಎಂದು ಇತಿಹಾಸಕಾರ ತಾರಾಚಂದ್ ಅವರು ಗುರುತಿಸುತ್ತಾರೆ. ಇದರಿಂದ ಬ್ಯಾರಿ ಜನಾಂಗಕ್ಕೆ 1,000 ವರ್ಷಕ್ಕೂ ಹಿಂದಿನ ಇತಿಹಾಸವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಆದರೆ ಆ ಕಾಲದಲ್ಲಿಯೇ ಬ್ಯಾರಿಗಳಿದ್ದರೆಂಬುದು ಇದರಿಂದ ಗೊತ್ತಾಗುವುದಾದರೂ ಅದಕ್ಕೂ ಹಿಂದೆಯೇ ಅಂದರೆ ಇಸ್ಲಾಂ ಭಾರತಕ್ಕೆ ಕಾಲಿಡುವುದಕ್ಕೂ ಮುಂಚೆಯೇ ಬ್ಯಾರಿ ಜನರ ಅಸ್ತಿತ್ವವನ್ನು ಗುರುತಿಸಲಾಗಿತ್ತೆಂದು ಪ್ರೊಫೆಸರ್ ಇಸ್ಲಂಗೋಡು ಸೇರಿದಂತೆ ಕೆಲವು ಇತಿಹಾಸಜ್ಞರು ಅಭಿಪ್ರಾಯಪಡುತ್ತಾರೆ. ಬ್ಯಾರಿ ಜನಾಂಗದ ಕುರಿತು ಅಧ್ಯಯನ ನಡೆಸಿ ಪುಸ್ತಕ ಪ್ರಕಟಿಸಿದ ಪಿ ಕೆ ಶಂಸುದ್ದೀನ್ ಉಳ್ಳಾಲ್ ಇವರ ಗ್ರಂಥದ ಕೆಲವು ಅಂಶಗಳು ಚರ್ಚಾರ್ಹವಾಗಿದ್ದು ಬ್ಯಾರಿ ಎಂದು ಕರೆಸಿಕೊಳ್ಳುವುದರ ಬಗ್ಗೆ ಹಾಗೂ ಅದಕ್ಕೆ ಪ್ರತ್ಯೇಕ ಬ್ಯಾರಿ ಭಾಷೆ ಬಗ್ಗೆ ತನಗೆ ಒಪ್ಪಿಗೆ ಇಲ್ಲವೆಂದು ತಮ್ಮ ತುಳುನಾಡಿನ ಬ್ಯಾರಿಗಳು ಒಂದು ಅಧ್ಯಯನ ಎಂಬ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ. ಈ ಪುಸ್ತಕದಲ್ಲಿ ಅವರು ಬ್ಯಾರಿಗಳನ್ನು ಮಾಪ್ಲಾಗಳೆಂಬಂತೆ ಗುರುತಿಸಿದ್ದಾರೆ. ಆದರೆ ಮಾಪ್ಲಾಗಳು ಕೇರಳದವರಾಗಿದ್ದು ಕರಾವಳಿ ಕರ್ನಾಟಕದಲ್ಲಿ ಮಾಪ್ಲಾ ಜನಾಂಗದವರ ಸಂಸ್ಕೃತಿಯ ಪ್ರಭಾವ ಬ್ಯಾರಿಗಳ ಮೇಲೆ ಆಗಿದ್ದು ನಿಜವಾಗಿದ್ದರೂ ಮಾಪ್ಲಾಗಳೇ ಬೇರೆ ಬ್ಯಾರಿಗಳೇ ಬೇರೆ ಎಂಬುದಾಗಿ ಎಲ್ಲ ಸಂಶೋಧಕರು ಒಪ್ಪಿಕೊಂಡಿದ್ದಾರೆ. ಕೆಲವು ಆಚರಣೆ ಪದಗಳಲ್ಲಿ ಸಾಮ್ಯತೆ ಇದ್ದ ಮಾತ್ರಕ್ಕೆ ಬ್ಯಾರಿಗಳು ಮಾಪ್ಲಾಗಳು ಎಂಬ ನಿರ್ಧಾರಕ್ಕೆ ಬರಲಾಗುವುದಿಲ್ಲ ಎಂಬುದನ್ನು ಪ್ರಾಜ್ಞರೆಲ್ಲರೂ ಒಪ್ಪುತ್ತಾರೆ. ಬ್ಯಾರಿಗಳು ಇಸ್ಲಾಮಿನ ಮುಖ್ಯ ಪಂಗಡಗಳಲ್ಲೊಂದಾದ ಶಾಫಿ ಪಂಗಡಕ್ಕೆ ಸೇರಿದವರು. ಆದರೆ ಇಸ್ಲಾಂ ಧರ್ಮಕ್ಕೆ ಸೇರಿಲ್ಲದ ಬೋವಿ ಹಾಗೂ ತೀಯ ಜನಾಂಗದವರು ಬ್ಯಾರಿ ಭಾಷೆಗೆ ತುಂಬ ಹತ್ತಿರವರ ಭಾಷೆಯನ್ನು ಬಳಸುತ್ತಿರುವುದು ಈ ಬಗ್ಗೆ ಹೆಚ್ಚಿನ ಸಂಶೋಧನೆಯ ಅಗತ್ಯವನ್ನು ಮನಗಾಣಿಸುತ್ತದೆ. ಈಗ ತಾನೇ ಅವರು ಮಾತಾಡಿದ್ರು ಬ್ಯಾರಿಗೂ ಬೋವಿ ಭಾಷೆಗೂ ಎಷ್ಟೊಂದು ಹತ್ತಿರದ ಒಂದು ಸಂಬಂಧ ಇದೆ ಅನ್ನುವಂಥದ್ದು. ಹಾಗೆಯೇ ಕೊಡವ ಭಾಷೆ ಕೂಡ ಭಾಳಷ್ಟು ಪದಗಳು ಕೊಡವ ಮತ್ತು ಬ್ಯಾರಿ ಭಾಷೆಯಲ್ಲಿ ಭಾಳಷ್ಟು ಪದಗಳಿವೆ, ಅವು ಬೇರೆ ಭಾಷೆಗಳಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಚೀನಾ ದೇಶದಲ್ಲಿ ಪಿಗಿನ್ ಎಂಬ ಭಾಷೆಗೂ ಬ್ಯಾರಿ ಭಾಷೆಗೂ ತುಂಬ ಸಾಮ್ಯವಿದೆ ಎಂದು ಡಾಕ್ಟರ್ ವಿವೇಕ್ ರೈ ಅಭಿಪ್ರಾಯ ಪಡುತ್ತಾರೆ. ಹಲವಾರು ಉದ್ಯಮಗಳಲ್ಲಿ ಶಿಕ್ಷಣ ತಾಂತ್ರಿಕ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿದ್ದರೂ ಬ್ಯಾರಿ ಜನಾಂಗ ಹಾಗೂ ಭಾಷೆ ಕರ್ನಾಟಕದಲ್ಲಿ ಅಪರಿಚಿತವಾಗಿ ಉಳಿದದ್ದು ವಿಚಿತ್ರ. ದಕ್ಷಿಣ ಕನ್ನಡ ಬಿಟ್ಟರೆ ಬಹುಶಃ ಹೊರಗಿನ ಯಾರಿಗೂ ಕೂಡ ಬ್ಯಾರಿ ಅಂತ ಹೇಳಿದ್ರೆ ಗೊತ್ತಿರಲಿಲ್ಲ. ನಮಗೆ ಈ ಚುನಾವಣೆ ಸಂದರ್ಭದಲ್ಲಿ ಅಥವಾ ಬೇರೆ ಜನಗಣತಿ ಸಂದರ್ಭದಲ್ಲಿ ಬಂದಾಗ ನಿಮ್ಮ ಭಾಷೆ ಯಾವುದು ಅಂತ ಕೇಳಿದ್ರೆ ಬ್ಯಾರಿ ಅಂತ ಹೇಳಿದ್ರೆ ಮಲಯಾಳಿ ಅಂತ ಬರ್ಕೊಳ್ತಿದ್ರು. ಅಂದರೆ ಈ ಬ್ಯಾರಿ ಅನ್ನೋ ಪದವೇ ಗೊತ್ತಿರಲಿಲ್ಲ ಅವರಿಗೆ. ಆದರೆ ಇತ್ತೀಚೆಗೆ ಸುಮಾರು 12 ಲಕ್ಷದಷ್ಟು ಜನ ಇದ್ದೀವಿ ಬ್ಯಾರಿಗಳು. ನಾವು ಅಕಾಡೆಮಿ ಆದ ನಂತರ ಈ ಬ್ಯಾರಿ ಭಾಷೆ ಬಗ್ಗೆ ಹೆಚ್ಚು ಪ್ರಚಾರ ಸಿಕ್ಕಿ ಹೆಚ್ಚು ಹೆಚ್ಚು ಸಾಹಿತಿಗಳು ಕೂಡ ಬರ್ತಾಯಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಬಹುಶಃ ಕನ್ನಡವನ್ನು ತಮ್ಮ ವ್ಯಾವಹಾರಿಕ ಭಾಷೆಯನ್ನಾಗಿ ಮಾಡಿಕೊಂಡು ಸ್ವಚ್ಛ ಕನ್ನಡದಲ್ಲಿ ಮಾತನಾಡುವ ಈ ಜನರು ಕನ್ನಡಿಗರಲ್ಲಿ ಬೆರೆತು ಹೋಗುವ ಗುಣವುಳ್ಳವರಾಗಿರುವುದು ಇದಕ್ಕೆ ಕಾರಣವಾಗಿರಬಹುದೇನು? ಓಕೆ, ಕರ್ನಾಟಕ ಸರ್ಕಾರ ಈ ಜನಾಂಗದ ಹಾಗೂ ಬ್ಯಾರಿ ಭಾಷೆಯ ಅಸ್ತಿತ್ವವನ್ನು ಕಾಪಾಡುವ ದೃಷ್ಟಿಯಿಂದ
ಬ್ಯಾರಿ ಸಾಹಿತ್ಯ ಅಕಾಡೆಮಿ ಸ್ಥಾಪನೆ ಮಾಡಿದ ಬಳಿಕ ಉರ್ದು ಮಾತೃಭಾಷಿಕರಲ್ಲದ ಇಂತಹ ಒಂದು ಮುಸ್ಲಿಂ ಜನಾಂಗ ಇದೆ ಎಂಬುದು ಗೊತ್ತಾಗುತ್ತಾ ಬಂತು. ಬ್ಯಾರಿ ಭಾಷಿಕರಾಗಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿರುವ ಹಲವಾರು ಲೇಖಕರು ಬ್ಯಾರಿಗಳೆಂಬುದು ಆಗಷ್ಟೇ ಅರಿವಾಗಿದ್ದು. ಬ್ಯಾರಿ ಭಾಷೆ ಕೊಡವ, ತುಳು ಮುಂತಾದ ಭಾಷೆಗಳ ಹಾಗೆ ಅಥವಾ ಬಹುತೇಕ ಎಲ್ಲ ಭಾಷೆಗಳ ಹಾಗೆ ಬೇರೆ ಭಾಷೆಗಳ ಪದಗಳನ್ನು ಎರವಲು ಪಡೆದುಕೊಂಡಿದೆ. ಅರಬಿ, ಕನ್ನಡ, ತುಳು, ಮಲಯಾಳಂ, ಕೊಡವ ಪದಗಳು ಬ್ಯಾರಿಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರುತ್ತವೆ. ಕೆಲವು ತಮಿಳು ಪದಗಳು ಈ ಭಾಷೆಯಲ್ಲಿ ಸೇರಿಕೊಂಡಿರುವುದು ವಿಶೇಷ. ಬ್ಯಾರಿ ಭಾಷೆಯಲ್ಲಿ 50%+ ಹೆಚ್ಚು ಪದಗಳು ತುಳುವಿನಿಂದ ಬಂದಿವೆ ಎಂಬುದು ಡಾಕ್ಟರ್ ಸುಶೀಲಾ ಉಪಾಧ್ಯಾಯ ಅವರ ಅಭಿಪ್ರಾಯ. ಆದರೆ ತುಳು ಮತ್ತು ಬ್ಯಾರಿ ಭಾಷೆಗಳು ಒಂದೇ ಪ್ರದೇಶದ ಭಾಷೆಗಳಾಗಿದ್ದು ಎರಡಕ್ಕೂ 1000 ವರ್ಷಗಳಿಗೂ ಹಿಂದಿನ ಇತಿಹಾಸ ಇರುವ ಕಾರಣ ಬ್ಯಾರಿ ಭಾಷೆಗೆ ತುಳು ಪದಗಳಿಗೂ ಹೋಗಿವೆಯೋ ಅಥವಾ ತುಳು ಭಾಷೆಗೆ ಬ್ಯಾರಿ ಭಾಷೆಯ ಪದಗಳು ಹೋಗಿವೆಯೋ ಎಂದು ನಿಖರವಾಗಿ ಹೇಳಲಿಕ್ಕಾಗದು. ಎರಡೂ ಭಾಷೆಗಳಲ್ಲಿ ಕೊಡುಕೊಳ್ಳುವ ಕೆಲಸ ಆಗಿರುವ ಸಾಧ್ಯತೆಯೇ ಹೆಚ್ಚು ಎನ್ನುವುದು ತಾರ್ಕಿಕವಾಗಿ ಸರಿ ಅನ್ನಿಸುತ್ತದೆ. ಬ್ಯಾರಿ ಭಾಷೆಯಲ್ಲಿ ಸ್ವತಂತ್ರ ಪದಗಳು ತುಂಬ ಇವೆ. ತಮಿಳು, ಮಲಯಾಳಂ, ಕನ್ನಡ, ಕೊಡವ ಮುಂತಾದ ಬ್ಯಾರಿ ಭಾಷೆಗಳ ಪದಗಳು ಬ್ಯಾರಿ ಭಾಷೆಯಲ್ಲಿವೆ. ಕನ್ನಡ ಮತ್ತು ತಮಿಳು ಭಾಷೆಗಳು ಬ್ಯಾರಿ ಭಾಷೆಗಿಂತ ಪುರಾತನವಾದವು. ಹಾಗಾಗಿ ಆ ಭಾಷೆಗಳಿಂದ ಪದಗಳು ಸೇರ್ಪಡೆಯಾಗಿರುವುದನ್ನು ಒಪ್ಪಬಹುದಾಗಿದೆ. ಆದರೆ ಬ್ಯಾರಿ ಭಾಷೆಯ ಸಮಾನ ಕಾಲಘಟ್ಟದ ಮಲಯಾಳಂ ಅಥವಾ ಕೊಡವ ಭಾಷೆಗಳ ಪದಗಳಿಗೂ ಬ್ಯಾರಿ ಭಾಷೆಯ ಪದಗಳಿಗೂ ಸಾಮ್ಯತೆ ಇರುವ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಆಗಬೇಕಾದ ಅಗತ್ಯವಿದೆ. ತಮಿಳು, ತೆಲುಗು, ಕನ್ನಡ, ತುಳು ಹಾಗೂ ಮಲಯಾಳಂ ಭಾಷೆಗಳು ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದ್ದು ಎಂಬ ಸಾಮಾನ್ಯ ನಂಬಿಕೆ ಇದೆ. ಇದನ್ನೇ ಪಂಚದ್ರಾವಿಡ ಭಾಷೆ ಎನ್ನುತ್ತಾರೆ. ಆದರೆ ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಭಾಷೆಗಳೊಂದಿಗೆ ಬ್ಯಾರಿ, ಕೊಡವ, ತೋಡ, ಕೋಟ, ಬಡಗ ಎಂಬ ಭಾಷೆಗಳು ಕೂಡ ದಕ್ಷಿಣ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿವೆ. ಹೀಗಾಗಿ ಬ್ಯಾರಿ ಭಾಷೆ ಕೂಡ ಒಂದು ಸ್ವತಂತ್ರ ದ್ರಾವಿಡ ಭಾಷೆ ಎಂದು ಪ್ರೊಫೆಸರ್ ಇಚ್ಲಂಗೋಡು, ಡಾಕ್ಟರ್ ಉಪಾಧ್ಯಾಯ, ಡಾಕ್ಟರ್ ಸುಶೀಲ ಉಪಾಧ್ಯಾಯ ಮುಂತಾದ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಬ್ಯಾರಿ ಭಾಷೆ ಮಲಯಾಳಂ ಭಾಷೆಯ ಹಲವಾರು ಲಕ್ಷಣಗಳನ್ನು ಹೊಂದಿರುವ ಕಾರಣ ಇದು ಮಲಯಾಳಂನ ಉಪಭಾಷೆ ಎಂದು ಹೇಳಲಾಗುತ್ತದೆ. ತುಳು ಭಾಷಾ ಲಕ್ಷಣಗಳು ಕೂಡ ಕಂಡುಬರುವ ಕಾರಣ ತುಳುವಿನ ಉಪಭಾಷೆ ಎಂದೂ ಸಂದೇಹಿಸಬಹುದು. ಆದರೆ ಬ್ಯಾರಿ ಭಾಷೆ ಇವೆರಡೂ ಭಾಷೆಗಳಿಗಿಂತ ಭಿನ್ನವಾಗಿದ್ದು ಈ ಎರಡೂ ಭಾಷೆಗಳ ಕೆಲವು ಅಂಶಗಳನ್ನು ತನ್ನೊಳಗೆ ತೆಗೆದುಕೊಂಡು ಬೆಳೆದ ಸ್ವತಂತ್ರ ಭಾಷೆ ಎಂದು ಉಪಾಧ್ಯಾಯ ಅವರು ಗುರುತಿಸಿದ್ದಾರೆ. ಯಾವುದೇ ಭಾಷೆ ತನ್ನ ಸುತ್ತಮುತ್ತಲಿನ ಭಾಷೆಗಳಿಂದ ಪ್ರಭಾವಿತವಾಗುವುದು ಸಹಜ ಪ್ರಕ್ರಿಯೆಯಾಗಿದ್ದು ಇದು ಎಲ್ಲ ಭಾಷೆಗಳಂತೆ ಬ್ಯಾರಿ ಭಾಷೆಗೂ ಅನ್ವಯವಾಗುತ್ತದೆ. ಪ್ರೊಫೆಸರ್ BM ಇಸ್ಲಂಗೋಡ್ ಅವರ ಪ್ರಕಾರ ಬ್ಯಾರಿ ಹಾಗೂ ತುಳು ಬ್ಯಾರಿ ಹಾಗೂ ಮಲಯಾಳಂ ಭಾಷೆಗಳನ್ನು ಕೇಳುವಾಗ ಒಂದೇ ರೀತಿ ಇದೆ ಎಂದು ಅನ್ನಿಸುತ್ತದಾದರೂ ಈ ಭಾಷೆಗಳಲ್ಲಿ ಒಂದನ್ನು ಮಾತ್ರ ಬಲ್ಲವರಿಗೆ ಇನ್ನೊಂದು ಭಾಷೆ ಅರ್ಥವಾಗುವುದಿಲ್ಲ. ಅಂದರೆ ಒಬ್ಬ ಅಪ್ಪಟ ಮಲಯಾಳಿಗ ಒಬ್ಬ ಬ್ಯಾರಿ ಜೊತೆಯಲ್ಲಿ ಮಾತನಾಡಿದರೆ ಅವನಿಗೆ ಬ್ಯಾರಿ ಅರ್ಥ ಆಗೋದಿಲ್ಲ. ಹಾಗೆಯೇ ಆ ಮಲಯಾಳಿಗೆ ಮಾತನಾಡುವುದು ಬ್ಯಾರಿಗೆ ಅರ್ಥ ಆಗೋದಿಲ್ಲ. ಆದರೆ ಬ್ಯಾರಿ ಭಾಷೆಗೆ ತೀರಾ ಸಮೀಪ ಇರುವ ಮೋಯ ಮತ್ತು ತೀಯ ಭಾಷಿಕರಿಗೆ 80% ಅರ್ಥವಾಗುತ್ತದೆ. ಮೋಯ ಹಾಗೂ ತೀಯ ಭಾಷೆಗಳು ಬ್ಯಾರಿ ಭಾಷೆಗೆ ಹತ್ತಿರವಿದ್ದು ಈ ಭಾಷೆಗಳನ್ನಾಡುವ ಜನರ ಸಂಖ್ಯೆ ಮಾತ್ರ ತೀರಾ ಕಡಿಮೆ. ಹಾಗೂ ಇವರು ಯಾರು ಇಸ್ಲಾಂ ಧರ್ಮಾನುಯಾಯಿಗಳಲ್ಲ. ಅಂದರೆ ಬ್ಯಾರಿಗಳೆಲ್ಲರೂ ಕೂಡ ಇಸ್ಲಾಂ ಧರ್ಮಾನುಯಾಯಿಗಳು ಅನ್ನುವಂಥದ್ದು. ಬ್ಯಾರಿ ಭಾಷೆ ಮಾತನಾಡುವವರಲ್ಲಿ ಕೂಡ ಸಾಕಷ್ಟು ವೈವಿಧ್ಯಗಳಿವೆ. ಹಲವಾರು ಪದಗಳು ಆಯಾ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿ ಬಳಸಲ್ಪಡುತ್ತವೆ. ಕೆಲವು ಪದಗಳ ಉಚ್ಚಾರಣೆಯಲ್ಲಿ ವೈವಿಧ್ಯಗಳಿವೆ. ಒಂದು ಪ್ರದೇಶದಲ್ಲಿ ಮಾತನಾಡುವ ಕೆಲವು ಪದಗಳು ಇನ್ನೊಂದು ಪ್ರದೇಶದವರಿಗೆ ಅರ್ಥವೇ ಆಗುವುದಿಲ್ಲ. ಅಲ್ಲಿ ಅದಕ್ಕೆ ಬೇರೆಯೇ ಪದಗಳಿವೆ. ಇಂತಹ ವಿಭಿನ್ನತೆಗಳು ಬೇರೆ ಭಾಷೆಗಳಲ್ಲಿ ಇರುವುದು ಬ್ಯಾರಿ ಭಾಷೆಯಲ್ಲಿ ಮಾತ್ರ ಇದು ಸ್ವಲ್ಪ ಹೆಚ್ಚೇ ಇದೆ. ಈ ಬ್ಯಾರಿ ಭಾಷೆ ಕುರಿತು ಡಾಕ್ಟರ್ ಸುಶೀಲ ಉಪಾಧ್ಯಾಯ, ಡಾಕ್ಟರ್ ಉಪಾಧ್ಯಾಯ, ಪ್ರೊಫೆಸರ್ ಇಚ್ಲಂಗೋಡು ಮುಂತಾದ ಕೆಲವು ಮಂದಿ ಸಂಶೋಧನೆ ನಡೆಸಿದ್ದು ಈ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ನಡೆದಲ್ಲಿ ಈ ಭಾಷೆಯ ಕುರಿತು ಹೆಚ್ಚು ಸ್ಪಷ್ಟ ಮಾಹಿತಿಗಳು ದೊರಕಬಹುದು. ಈಗ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಬ್ಯಾರಿ ಅಧ್ಯಯನ ಪೀಠವನ್ನು ಕೊಟ್ಟಿದ್ದಾರೆ. ಅದು ಇನ್ನೂ ಕೆಲಸ ಆರಂಭ ಮಾಡಿಲ್ಲ. ಬಹುಶಃ ಅದು ಕೆಲಸ ಆರಂಭ ಮಾಡಿದ ನಂತರ ಈ ಕುರಿತು ಹೆಚ್ಚು ಹೆಚ್ಚು ಸಂಶೋಧನೆಗಳು ನಡೆದಲ್ಲಿ ಈ ಒಂದು ಭಾಷೆಯ ಬಗ್ಗೆ ಹೆಚ್ಚಿನ ಒಂದು ವಿಷಯಗಳು ತಿಳಿಯಬಹುದು ಅಂತ ಅನಿಸುತ್ತೆ. ಅವಕಾಶಕ್ಕಾಗಿ ಧನ್ಯವಾದ. ಶಂಸುದ್ದೀನ್ ಅವರಿಗೆ ಧನ್ಯವಾದಗಳು. ಈಗ ಅಬ್ದುಲ್ ರೆಹಮಾನ್ ಕುತ್ತೆತ್ತೂರು, ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಬ್ಯಾರಿ ಅಕಾಡೆಮಿ ಹೊರತಂದಂಥ ಬ್ಯಾರಿ ಕನ್ನಡ ಇಂಗ್ಲೀಷ್ ನಿಘಂಟಿನ ಸಹ ಸಂಪಾದಕರು, ಬ್ಯಾರಿ ಕನ್ನಡ ತುಳು ಭಾಷೆಗಳಲ್ಲಿ ಸಾಹಿತ್ಯ ರಚನೆಯನ್ನು ಮಾಡ್ತಾ ಇದ್ದಾರೆ. ಈಗ ವೇದಿಕೆ ಅವರಿಗಾಗಿ. ಬಹಳ ಸಂಕ್ಷಿಪ್ತವಾಗಿ ಮಾತನಾಡಬೇಕಂತಿದ್ದೇನೆ. ಬ್ಯಾರಿ ಭಾಷೆ ಪಶ್ಚಿಮ ಕರಾವಳಿ ಪ್ರದೇಶದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಬಹುಭಾಗಗಳಲ್ಲಿ ಪ್ರಚಲಿತ ಇರುವಂತಹ ದ್ರಾವಿಡ ಭಾಷೆಗಳಲ್ಲಿ ಒಂದು. ತುಳು, ಕೊಂಕಣಿ, ಕೊಡವ ಭಾಷೆಗಳಂತೆ ಬ್ಯಾರಿ ಭಾಷೆ ಕೂಡ ಕನ್ನಡದ ಒಂದು ಸೋದರ ಭಾಷೆ. ಈ ಭಾಷೆಗೆ ಸುಮಾರು 1500 ವರ್ಷಗಳ ಇತಿಹಾಸ ಇರಬಹುದು ಎಂದು ಅಂದಾಜಿಸಲಾದರೂ ಆ ಬಗ್ಗೆ ಇನ್ನಷ್ಟು ಸಂಶೋಧನೆಗಳು ಆಗಬೇಕಾಗಿದೆ. ಈ ಭಾಷೆಗೆ ಸ್ವಂತ ಲಿಪಿ ಇಲ್ಲ. ಹಾಗಾಗಿ ತುಳು, ಕೊಂಕಣಿ, ಕೊಡವ ಭಾಷೆಗಳಂತೆ
ಬ್ಯಾರಿ ಭಾಷಿಗರು ಕನ್ನಡ ಲಿಪಿಯನ್ನೇ ಬ್ಯಾರಿ ಭಾಷೆಗೆ ಲಿಪಿಯಾಗಿ ಬಳಸುತ್ತಾರೆ. ಬಹುತೇಕ ಆಡುಭಾಷೆಯಾಗಿಯೇ ಬೆಳೆದು ಬಂದ ಈ ಭಾಷೆಯಲ್ಲಿ ಮೌಖಿಕ ರೂಪದಲ್ಲಿದ್ದ ಅಪಾರ ಪ್ರಮಾಣದ ಜಾನಪದ ಸಾಹಿತ್ಯಗಳು ದಾಖಲೀಕರಣಗೊಳ್ಳದೆ ಅಳಿದು ಹೋಗಿದೆ. ಜನಪದ ಸಂಪತ್ತಿನೊಂದಿಗೆ ಈ ಭಾಷೆಯ ಅಪಾರ ಶಬ್ದ ಸಂಪತ್ತು ಕೂಡ ನಾಶವಾಗಿದೆ. ಬ್ಯಾರಿಗಳು ಶತಮಾನಗಳಿಂದ ಬಳಸುತ್ತಿದ್ದ ಹಲವಾರು ವಸ್ತುಗಳು, ಆಭರಣಗಳು, ಉಡುಗೆಗಳು, ಗೃಹೋಪಯೋಗಿ ವಸ್ತುಗಳು, ತಿಂಡಿಗಳು ಇವೆಲ್ಲವೂ ಮಾಯವಾಗಿರುವುದರಿಂದ ಹಾಗೂ ಹಿಂದಿನ ಅದೆಷ್ಟೋ ಆಚರಣೆಗಳು, ಸಂಪ್ರದಾಯಗಳು ಇಂದು ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಅಳಿದು ಹೋಗಿರುವುದರಿಂದ ಅವುಗಳಿಗೆ ಸಂಬಂಧಿಸಿದ ಶಬ್ದಗಳು ಕೂಡ ಇಂದು ಕಣ್ಮರೆಯಾಗಿವೆ. ಅಷ್ಟು ಮಾತ್ರ ಅಲ್ಲದೆ ಇತರ ಭಾಷೆಗಳ ಸವಾರಿ, ಆಧುನಿಕತೆಯ ವ್ಯಾಮೋಹ, ನಗರೀಕರಣದ ಪ್ರಭಾವ, ಮಾತೃಭಾಷೆಯ ಬಗೆಗಿನ ನಿರ್ಲಕ್ಷ್ಯ ಬ್ಯಾರಿ ಭಾಷೆಯ ಅವನತಿಗೆ ಕಾರಣವಾಗಿದೆ. ಬ್ಯಾರಿ ಭಾಷೆಯಲ್ಲಿ ಬಹಳಷ್ಟು ಭಾಷಾ ವೈವಿಧ್ಯಗಳಿವೆ. ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಶಬ್ದಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಬಳಕೆಯಲ್ಲಿವೆ. ಕನ್ನಡ, ತುಳು, ಅರೇಬಿಕ್, ಉರ್ದು, ಪರ್ಷಿಯನ್, ತಮಿಳು ಭಾಷೆಗಳ ಅಪಾರ ಶಬ್ದಗಳು ಈ ಭಾಷೆಯಲ್ಲಿ ಸೇರಿ ಹೋಗಿದೆ. ವ್ಯಾವಹಾರಿಕವಾಗಿ ತುಳು ಭಾಷೆ ಮತ್ತು ಸಂಸ್ಕೃತಿಯ ಪ್ರಭಾವ ಬ್ಯಾರಿ ಭಾಷೆಯ ಮೇಲೆ ತುಂಬ ಇದೆ. ಎಲ್ಲ ಪ್ರಭಾವಗಳ ಹೊರತಾಗಿಯೂ ಕೂಡ ಬ್ಯಾರಿ ಭಾಷೆ ಇನ್ನೂ ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ. ಈ ಭಾಷೆಯಲ್ಲಿ ವಿಶೇಷ ಅಂದರೆ ಮಹಾಪ್ರಾಣಾಕ್ಷರಗಳ ಬಳಕೆಯೇ ಇಲ್ಲ. ಕನ್ನಡದಲ್ಲಿ ತುಂಬ ಅಪರೂಪವಾದ ಙ ಮತ್ತು ಞ ಬ್ಯಾರಿ ಭಾಷೆಯಲ್ಲಿ ಅಪಾರವಾಗಿ ಬಳಕೆಯಾಗಿದೆ. ಇನ್ನೊಂದು ವಿಚಾರ ಏನು ಅಂದರೆ ಬ್ಯಾರಿ ಭಾಷಿಗರೆಲ್ಲರೂ ಮುಸ್ಲಿಂ ಸಮುದಾಯಕ್ಕೆ ಸೇರಿರುವುದರಿಂದ ಇಲ್ಲಿ ಧಾರ್ಮಿಕ ಅಸ್ಮಿತೆ ಭಾಷೆಯ ಅನನ್ಯತೆಯೊಂದಿಗೆ ಸೇರಿಕೊಂಡಿದೆ. ಹಾಗಾಗಿ ಇವೆರಡನ್ನೂ ಕೂಡ ಪ್ರತ್ಯೇಕಿಸಿ ನೋಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈ ಭಾಷೆಯಲ್ಲಿ ಬ್ಯಾರಿಗಳ ಧಾರ್ಮಿಕ ನಂಬಿಕೆಗಳು, ಆಚಾರಗಳು, ಜೀವನ ಕ್ರಮ, ವ್ಯಾಪಾರ, ವ್ಯವಹಾರ, ಮದುವೆ, ಹಬ್ಬ ಇತ್ಯಾದಿಗಳಿಗೆ ಸಂಬಂಧಿಸಿದ ಅಸಂಖ್ಯ ಶಬ್ದಗಳು ಈ ಭಾಷೆಯನ್ನು ಶ್ರೀಮಂತವಾಗಿಸಿದೆ. ಈ ಭಾಷೆಯ ಬಗ್ಗೆ ಹಲವಾರು ವಿದ್ವಾಂಸರು ಅಧ್ಯಯನ ನಡೆಸಿದ್ದಾರೆ, ಅನೇಕ ಗ್ರಂಥಗಳನ್ನು ಹೊರತಂದಿದ್ದಾರೆ. ಈ ನಿಟ್ಟಿನಲ್ಲಿ ಡಾಕ್ಟರ್ ಸುಶೀಲಾ ಉಪಾಧ್ಯಾಯ, ಡಾಕ್ಟರ್ ವಹಾಬ್ ದೊಡ್ಡಮನೆ ಮತ್ತು ಪ್ರೊಫೆಸರ್ ವಿ ಎಂ ಇಚ್ಲಂಗೋಡ್ರವರ ಸಾಧನೆಗಳನ್ನು ಇಲ್ಲಿ ನಾವು ಸ್ಮರಿಸಬಹುದು. 2008 ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಅಸ್ತಿತ್ವಕ್ಕೆ ಬಂದ ನಂತರ ಈ ಭಾಷೆಗೆ ದೊರೆತ ಸರ್ಕಾರಿ ಮಾನ್ಯತೆಯಿಂದಾಗಿ ಆಡುಭಾಷೆಯಾಗಿದ್ದಂತಹ ಈ ಭಾಷೆಯಲ್ಲಿ ಕಾದಂಬರಿ ಬಂದಿದೆ, ಸಣ್ಣ ಕಥೆ ಬಂದಿದೆ, ಕಥಾ ಸಂಕಲನಗಳು ಬಂದಿದೆ, ಕವನ ಸಂಕಲನಗಳು ಬಂದಿದೆ, ನಾಟಕಗಳು, ಜೀವನ ಚರಿತ್ರೆ, ವೈಜ್ಞಾನಿಕ ಪುಸ್ತಕಗಳು, ಲಲಿತ ಪ್ರಬಂಧಗಳು, ನುಡಿಗಟ್ಟುಗಳು, ಭಾಷಾಂತರ ಕೃತಿಗಳು, ಹೀಗೆ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕೂಡ ಕೃತಿಗಳು ಹೊರಬರುತ್ತಿವೆ. ಕನ್ನಡದಲ್ಲಿ ಬರೆಯುತ್ತಿರುವ ಬ್ಯಾರಿ ಸಾಹಿತಿಗಳಲ್ಲಿ ಬಹುಮಂದಿ ಈಗ ಬ್ಯಾರಿ ಭಾಷೆಯಲ್ಲೂ ಬರೆಯುತ್ತಿದ್ದಾರೆ. ಇದೊಂದು ಸಂತೋಷದ ಸಂಗತಿ. ಬ್ಯಾರಿ ಭಾಷೆಯಲ್ಲಿ ನಿಯತಕಾಲಿಕಗಳು ಹೊರಬರುತ್ತಿವೆ. ಬ್ಯಾರಿ ಹಾಡುಗಳಂತೂ ಈ ಸಂದರ್ಭದಲ್ಲಿ ತುಂಬ ಜನಪ್ರಿಯವಾಗುತ್ತಿವೆ. ಭಾಷೆಗಳ ಮಧ್ಯೆ ಮಧುರ ಬಾಂಧವ್ಯ ಇರಬೇಕಾದ್ದು ಭಾಷಾ ಬಾಂಧವ್ಯದ ದೃಷ್ಟಿಯಿಂದ ಅಗತ್ಯವಾಗಿದೆ. ಕನ್ನಡದ ಹಲವು ಕೃತಿಗಳು ಈಗಾಗಲೇ ಬ್ಯಾರಿ ಭಾಷೆಗೆ ಭಾಷಾಂತರ ಆಗಿದೆ. ಕನ್ನಡದ ಮಹಾಕವಿ ಸರ್ವಜ್ಞನ ವಚನಗಳು ಬ್ಯಾರಿ ಭಾಷೆಗೆ ಭಾಷಾಂತರ ಆಗಿದೆ, ಅದನ್ನು ನಾನೇ ಮಾಡಿದ್ದೇನೆ. ಹಾಗೆಯೇ ಕನಕದಾಸರ ಮುಂಡಿಗೆಗಳು ಮತ್ತು ಕೀರ್ತನೆಗಳು, ನಳಚರಿತ್ರೆ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ ಮೊದಲಾದಂಥ ಕೃತಿಗಳು ರಾಷ್ಟ್ರೀಯ ಸಂತಕವಿ ಕನಕದಾಸ ಅಧ್ಯಯನ ಕೇಂದ್ರದ ವತಿಯಿಂದ ಬ್ಯಾರಿ ಭಾಷೆಗೆ ಭಾಷಾಂತರಗೊಂಡಿದೆ. ಪ್ರಾದೇಶಿಕ ಭಾಷೆಗಳ ಸಮನ್ವಯತೆ ದೃಷ್ಟಿಯಿಂದ ಇದೊಂದು ಅತ್ಯಂತ ಮಹತ್ವದ ಮೈಲುಗಲ್ಲು ಅಂತ ನಾನು ಭಾವಿಸ್ತೇನೆ. ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಇದೀಗ ತನ್ನ ಮಹತ್ವದ ಯೋಜನೆಯಾಗಿ ಸುಮಾರು 900 ಪುಟಗಳ ಹಾಗೂ ಸುಮಾರು 20,000 ಶಬ್ದಗಳ ಒಂದು ಬೃಹತ್ ಬ್ಯಾರಿ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಹೊರತಂದಿದೆ. ಇದು ಬ್ಯಾರಿ ಭಾಷೆಯ ಪ್ರಥಮ ಸಮಗ್ರ ನಿಘಂಟು. ಈ ಭಾಷೆಯ ತೌಲನಿಕ ಅಧ್ಯಯನ ನಡೆಸುವವರಿಗೆ ಇದೊಂದು ಮಹತ್ವದ ಆಕರ ಗ್ರಂಥ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಬ್ಯಾರಿ ಭಾಷೆಯ ಬಗ್ಗೆ ಹೇಳುವುದಾಗಿದ್ದರೆ, ಲಿಖಿತ ಸಾಹಿತ್ಯ ಎನ್ನುವುದು ಬ್ಯಾರಿ ಭಾಷೆಯಲ್ಲಿ ಬಹಳ ತಡವಾಗಿ ಬಳಕೆಗೆ ಬಂತು. ಲಿಖಿತ ಸಾಹಿತ್ಯದ ಬಗ್ಗೆ ಹೇಳುವುದಾದರೆ ಬ್ಯಾರಿ ಭಾಷೆಯ ಸಾಹಿತ್ಯ ತೀರಾ ಇತ್ತೀಚೆಗಿನದು, ಕೇವಲ 4 ಎಂದರೆ ಆಶ್ಚರ್ಯ ಆದೀತು. 1985 ಮಡಿಕೆಗೆ ಬಿ ಎ ಶಂಸುದ್ದೀನ್ ಅವರು ಬರೆದ ಬ್ಯಾರಿ ಹಾಡುಗಳ ಕ್ಯಾಸೆಟ್ ಮಂಗಳೂರಿನಲ್ಲಿ ಬಿಡುಗಡೆಯಾದಾಗ ಈ ಹಾಡುಗಳೇ ಬ್ಯಾರಿ ಭಾಷೆಯ ಮೊದಲ ಲಿಖಿತ ಮತ್ತು ಶಿಷ್ಟರೂಪದ ಸಾಹಿತ್ಯ ಅಂತ ಅನ್ನಿಸಿಕೊಂಡಿತು. ಇದಾದ 2 ಬಳಿಕ ಬೆಂಗಳೂರಲ್ಲಿ ನೆಲೆನಿಂತ ಹಲವು ಬ್ಯಾರಿಗಳು 1989 ದಿ ಬ್ಯಾರಿಸ್ ವೆಲ್ಫೇರ್ ಅಸೋಸಿಯೇಷನ್ ಹೆಸರಿನಲ್ಲಿ ಒಂದನ್ನು ಸ್ಥಾಪಿಸಿದ್ದು ಅದು ಬ್ಯಾರಿ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಬಹಳ ಗಟ್ಟಿಯಾದ ತಳಪದಿಯನ್ನು ಹಾಕಿಕೊಟ್ಟಿತ್ತು. ಇನ್ನೊಂದು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕು ಅಂತಿದ್ರೆ, ಸ್ವಲ್ಪ ಸಮಯದ ಹಿಂದೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಒಂದು ಕವನ ಸಂಕಲನದ ಒಂದು ಹೊರತಂದಿತು. ಅದರಲ್ಲಿ ಈ ಕವನ
ಸಂಕಲನ ಬಗ್ಗೆ ಹೇಳೋದಾಗಿದ್ದರೆ ಬಹುಶಃ ಬ್ಯಾರಿ ಭಾಷೆಯಲ್ಲಿ ಇರುವಷ್ಟು ಕವಿಗಳು ಇನ್ನಾವ ಭಾಷೆಯಲ್ಲಿಯೂ ಇರುವುದಿಲ್ಲವೇನೋ ಎಂದು ಸಂದೇಹ ಪಡುವಷ್ಟು ಸಂಖ್ಯೆಯಲ್ಲಿ ಬ್ಯಾರಿ ಕವಿಗಳು ಇದರಲ್ಲಿ ಬರೆದಿದ್ದಾರೆ. ಸುಮಾರು 100 ಮಂದಿ ಬ್ಯಾರಿ ಕವಿಗಳ ಕವನಗಳು ಈ ಸಂಕಲನದಲ್ಲಿ ಇವೆ. ಇನ್ನು ಬ್ಯಾರಿಗಳು ಬ್ಯಾರಿ ಭಾಷೆಯಂತೆ ಇಲ್ಲಿನ ಪ್ರಾದೇಶಿಕ ಭಾಷೆಯಾದ ಕನ್ನಡ ಮತ್ತು ತುಳುವನ್ನು ಬಹಳ ನಿರರ್ಗಳವಾಗಿ ಮಾತಾಡ್ತಾರೆ. ಆದ್ದರಿಂದ ಈ ಭಾಷೆಗಳ ನಡುವಿನ ಸಾಂಸ್ಕೃತಿಕ ಕೊಡುಕೊಳ್ಳುವಿಕೆ ಮಹತ್ವದ್ದಾಗುತ್ತದೆ. ಇದು ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಮತ್ತು ಹಂಚಿಕೊಳ್ಳುವಿಕೆಯ ನೆಲೆಯಲ್ಲಿ ಕೆಲಸ ಮಾಡುವುದರಿಂದ ಭಾಷಾ ಬಾಂಧವ್ಯ ಹಾಗೂ ಸಾಮಾಜಿಕ ಸಾಮರಸ್ಯ ಸ್ಥಾಪಿಸುವಲ್ಲಿ ತುಂಬ ನೆರವಾಗಬಹುದು ಅಂತ ನಾನು ಭಾವಿಸ್ತೇನೆ. ದಕ್ಷಿಣ ಕನ್ನಡದ ನೆಲದಲ್ಲಿ ಕಂಡುಬರುವಂತಹ ಈ ಭಾಷಾ ವೈವಿಧ್ಯತೆಗಳ ನಡುವಿನ ಅನನ್ಯ ಸಾಮರಸ್ಯ ಬಹುಶಃ ಬೇರೆಲ್ಲೂ ಕಾಣಸಿಗುವುದಿಲ್ಲವೋ ಏನೋ. ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ರಹಮಾನ್ ಕುತ್ತೂರು ಅವರಿಗೆ. ಈಗ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಅವರು ಕರಾಡ ಮತ್ತು ಮರಾಠಿ ಭಾಷೆಯ ಕುರಿತಾಗಿ ಮಾತಾಡ್ತಾರೆ. ಕಾಸರಗೋಡಿನ ಸರ್ಕಾರಿ ಕಾಲೇಜಿನ ಪಿ ಜಿ ಮತ್ತು ಸಂಶೋಧನಾ ವಿಭಾಗದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕರಾಡ ಭಾಷೆಯ ಬಗ್ಗೆ ಎಂಫಿಲ್ ಮತ್ತು ಮರಾಠಿ ಕೋಶ ರಚನೆಯನ್ನು ಕೂಡ ಮಾಡಿದ್ದಾರೆ. ಈಗ ಡಾಕ್ಟರ್ ರಾಧಾಕೃಷ್ಣ ಬೆಳ್ಳೂರು ಅವರು. ನಮಸ್ಕಾರ. ಈ ಪ್ರದೇಶದಲ್ಲಿರುವಂತಹ ಮರಾಠಿಯ ಮುಖ್ಯವಾದಂತಹ ಎರಡು ಉಪಭಾಷೆಗಳು ಕರಾಡ ಮತ್ತು ಮರಾಠಿ. ನಾಯ್ಕ ಅಥವಾ ST ವರ್ಗದವರು ಮಾತನಾಡುವಂತಹ ಮರಾಠಿ ಭಾಷೆಯನ್ನು ಬಗ್ಗೆ ನಾನಿಲ್ಲಿ ವಿವರಣೆಯನ್ನು ಕೊಡ್ತಾ ಇದ್ದೇನೆ. ಎರಡನ್ನು ಕೂಡ ಒಂದಾಗಿ ಗಮನಿಸ್ತಾ ಇದ್ದೇನೆ, ಯಾಕೆಂದರೆ ಎರಡೂ ಭಾಷೆಗಳು ಮುಖ್ಯವಾಗಿ ಒಳಗೊಂಡಿರುವಂತಹ ಲಕ್ಷಣಗಳು ಹೆಚ್ಚು ಕಡಿಮೆ ಒಂದೇ ಹಾಗೆ ಇವೆ. ಸಣ್ಣ ವ್ಯತ್ಯಾಸ ಅಂದರೆ ಒಂದು ಸಂಸ್ಕೃತದ ಮತ್ತು ಕನ್ನಡದ ತೀವ್ರ ಪ್ರಭಾವಕ್ಕೆ ಒಳಗಾಗಿದೆ ಕರಾಡ ಭಾಷೆ, ಆದರೆ ಮರಾಠಿ ಭಾಷೆ ತುಳುವಿನ ಪ್ರಭಾವಕ್ಕೆ ಒಳಗಾಗಿದೆ. ಕರಾಡರು ನಿಧಾನವಾಗಿ ಕರಾಡ ಭಾಷೆಯನ್ನು ಮಾತನಾಡುವುದನ್ನು, ಮನೆಯಲ್ಲಿ ಕರಾಡ ಭಾಷೆಯನ್ನು ಮಾತನಾಡುವುದನ್ನು ಬಿಟ್ಟು ಕನ್ನಡದ ಕಡೆಗೆ ಹೊರಳುತ್ತಾ ಇದ್ದರೆ, ಈ ಮರಾಠಿಗಳು ತುಳುವಿಗೆ ಮತ್ತು ಸ್ವಲ್ಪ ನಮ್ಮ ಕಾಸರಗೋಡಿನ ಚಂದ್ರಗಿರಿ ನದಿಯ ಪಕ್ಕಕ್ಕೆ ಹೋದರೆ ಮಲಯಾಳಕ್ಕೆ ಶರಣಾಗುವಂತಹ ಸನ್ನಿವೇಶವನ್ನು ಕಾಣ್ತಾ ಇದ್ದೇವೆ. ಮೂಲತಃ ಮಹಾರಾಷ್ಟ್ರದ ರತ್ನಗಿರಿ ಪರಿಸರದ ಕರಾಡ ಎನ್ನುವ ಪ್ರದೇಶದಿಂದ ಬಂದಿರುವುದರಿಂದಲೇ ಕರಾಡ ಎನ್ನುವ ಹೆಸರು, ಕರಾಡ ಬ್ರಾಹ್ಮಣರು, ಕರಾಡ ಭಾಷೆ ಎನ್ನುವ ಹೆಸರು ಉಳಿದುಕೊಂಡಿದೆ. ಈ ಪ್ರದೇಶಕ್ಕೆ ವಲಸೆ ಬಂದಂತಹ ಕರಾಡರು ಸುಮಾರು 450-500 ವರ್ಷಗಳ ಹಿಂದೆ ವಲಸೆ ಬಂದಿರಬೇಕು. ಈ ಮರಾಠಿ ನಾಯ್ಕರಿಗೆ ಮತ್ತು ಕೋಟೆಯವರಿಗೆ ಕರಾಡರೇ ಪುರೋಹಿತರಾಗಿರುವುದರಿಂದ ಇವತ್ತಿಗೂ ಕೂಡ ಅವರ ದೇವಸ್ಥಾನಗಳಲ್ಲ ಅಥವಾ ಅವರ ಪೌರೋಹಿತ್ಯಕ್ಕೆ, ಮದುವೆ ಇತ್ಯಾದಿ ಪೌರೋಹಿತ್ಯಕ್ಕೆ ಕರಾಡ ಬ್ರಾಹ್ಮಣರೇ ಬೇಕಾಗಿರುವುದರಿಂದ ಈ ಮೂರು ಜನಾಂಗಗಳ ಮಧ್ಯೆ ಬಹುಶಃ ವಲಸೆ ಬಂದಾಗ ಈ ಮೂರು ಜನವರ್ಗಗಳು ಕೂಡ ಈ ಭಾಗಕ್ಕೆ ಜೊತೆಯಾಗಿಯೇ ವಲಸೆ ಬಂದಿರಬೇಕು. ಆ ವಲಸೆಯಲ್ಲೂ ಕೂಡ ಒಂದು ಕನಿಷ್ಠ ಮೂರು ಪಂಗಡಗಳಾಗಿ ವಲಸೆ ಬಂದಿರಬೇಕು, ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬಂದಿರಬೇಕು. ಯಾಕಂದರೆ ಪರಸ್ಪರ ಅರ್ಥವಾಗದಷ್ಟು ಭಿನ್ನತೆಯುಳ್ಳಂತಹ ಮೂರು ಮಾದರಿಯ ಕರಾಡ ಭಾಷೆಗಳಿಲ್ಲಿದ್ದಾವೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕೆ ಕಷ್ಟ ಅಂತ ಅನ್ನಿಸಬಹುದಾದಂತಹ, ಅಂದರೆ ಸುಮಾರು 60%ಕ್ಕಿಂತ ಹೆಚ್ಚು ವ್ಯತ್ಯಾಸ ಇರುವಂತಹ ಮೂರು ಮರಾಠಿ ಉಪಭಾಷೆಗಳು ಕೂಡ ಇಲ್ಲಿದ್ದಾವೆ. ನಾವು ಮೇಲ್ನೋಟಕ್ಕೆ ಕರಾಡ ಉಪಭಾಷೆ ಅಥವಾ ಮರಾಠಿ ಉಪಭಾಷೆ ಅದು ಮೂಲ ಮರಾಠಿಯಿಂದ ಬಂದದ್ದು ಅಂತ ಹೇಳುವುದಿದ್ದರೂ ಇವುಗಳ ಒಳಗೆ ಇರುವಂತಹ ಮತ್ತು ಒಳಗೆ ಇರುವಂತಹ ಉಪಭಾಷೆಗಳು, ಯಾಕಂದರೆ ಇವುಗಳ ಒಟ್ಟು ಆವರಣವೇ ಬಹಳ ಸಣ್ಣದು. ಒಂದು ಸಣ್ಣ ಸಮುದಾಯ, ಇಲ್ಲಿಯ ಬ್ರಾಹ್ಮಣರಲ್ಲಿ ಅತ್ಯಂತ ಸಣ್ಣದಾದಂಥ ಒಂದು ಸಮುದಾಯ ಮಾತನಾಡುವಂತಹ ಕರಾಡ ಭಾಷೆ ಆಗಿದ್ದರೂ ಆ ಕರಾಡ ಭಾಷೆಯ ಒಳಗೆ ಮತ್ತೆ ಮೂರು ಉಪಭಾಷೆಗಳಿವೆ. ಪರಸ್ಪರ ಅರ್ಥವಾಗದಷ್ಟು ಭಿನ್ನತೆಗಳಿವೆ. ಮರಾಠಿಯ ಒಳಗೂ ಕೂಡ ಅರ್ಥವಾಗದಷ್ಟು ಭಿನ್ನತೆಗಳಿವೆ ಅಂತನ್ನುವುದು. ಇವರು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ವಲಸೆ ಬಂದಿರಬೇಕು, ಆದ ಕಾರಣವೇ ಅಷ್ಟೊಂದು ಭಿನ್ನತೆ ಬರುವುದಕ್ಕೆ ಸಾಧ್ಯ. ಮತ್ತು ಕೋಟೆ ಪರಿಸರದಲ್ಲಿ ಇರುವವರು ಅವರನ್ನು ಬೇಕಲದವರು ಅಂತ ಕರೀತಾರೆ. ಬೇಕಲ ಕೋಟೆಯ ಪರಿಸರದಲ್ಲೇ ಇರುವಂತಹ ಕರಾಡರ ಒಂದು ವಿಭಾಗ ಇದೆ. ಈ ಮಂಗಳೂರು ಕಡೆ ಇರುವಂತಹ ಕರಾಡರ ಒಂದು ವಿಭಾಗ ಇದೆ. ಅದೇ ರೀತಿಯಲ್ಲಿ ಕಾಸರಗೋಡಿನಲ್ಲಿ ಸಾಮಾನ್ಯವಾಗಿ ಒಂದು 4 ಕಾಲನಿಗಳಾಗಿ ಆವಳ, ಪಡ್ರೆ, ಅಗಲ್ಪಾಡಿ ಈ ಪರಿಸರಗಳಲ್ಲಿರುವಂತಹ 4 ಕಾಲನಿ, ಸ್ವಲ್ಪ ಬಹುಸಂಖ್ಯಾತರವರು ಅಂತಹ ಒಂದು ಪಂಗಡ ಇದೆ. ಆಹಾರದ ಅಂದರೆ ಆಹಾರಕ್ಕಾಗಿ ಉಪಯೋಗಿಸುವಂತಹ ವ್ಯಂಜನಗಳಿಂದ ತೊಡಗಿ ಅವರಿಗೆ ಅವರದ್ದೇ ಆದಂತಹ ಒಂದು ಸಂಸ್ಕೃತಿ ಇದೆ. ನಿಧಾನವಾಗಿ ಅದು ಇತರ ಬ್ರಾಹ್ಮಣ ಪಂಗಡಗಳೊಂದಿಗೆ ಬೆರೆಯುತ್ತಾ ಬರ್ತಾ ಇದೆ. ಹಾಗೆಯೇ ನಾಯ್ಕ ಮರಾಠಿಗಳ ಆಚರಣೆಗಳು ಮತ್ತು ಆಚರಣೆಗಳಲ್ಲಿ ಒಂದು ವಿಶಿಷ್ಟ ವೈಶಿಷ್ಟ್ಯ ಇದೆ. ಗೊಂದಳು ಪೂಜೆ ಇತ್ಯಾದಿ ಇತ್ಯಾದಿಗಳು, ಭೈರವ ಇತ್ಯಾದಿ ವೈಶಿಷ್ಟ್ಯಪೂರ್ಣವಾದಂಥ ಆಚರಣೆಗಳು ಅವರಲ್ಲಿ ಇವೆ. ಆದರೆ ಅವರು ಕೂಡ ನಿಧಾನವಾಗಿ ಸಾಂಸ್ಕೃತಿಕವಾಗಿ ಇಲ್ಲಿನ ಇತರ ಪಂಗಡಗಳೊಂದಿಗೆ
ತಮಗೆ ಅತ್ಯಂತ ಸಮೀಪ ಇರುವಂತಹ ಪಂಗಡಗಳೊಂದಿಗೆ ತುಳುವ ಪಂಗಡಗಳೊಂದಿಗೆ ಬೆರೆಯುತ್ತಾ ಬರುವುದನ್ನು ನಾವು ಕಾಣ್ತೇವೆ. ಹೀಗಾಗಿ ನಿಧಾನತಃ ಇವರ ಅನನ್ಯತೆ ಕಡಿಮೆಯಾಗ್ತಾ ಕಡಿಮೆಯಾಗ್ತಾ ಕ್ಷೀಣಿಸ್ತಾ ಹೋಗುವುದನ್ನು ಕಾಣಬಹುದು. ಮತ್ತು ಈ ಎರಡೂ ಭಾಷೆಗಳ ಬಗ್ಗೆ ಆಯಾ ಭಾಷಿಕರಿಗಿರುವಂತಹ ಗೌರವ ನಿಧಾನವಾಗಿ ಕಡಿಮೆಯಾಗ್ತಾ, ಯಾಕಂದರೆ ಈಗಾಗಲೇ ಸೂಚಿಸಿದ ಹಾಗೆ ಶಿವರಾಮ ಪಡಿಕಲ್ ಅವರು ಸೂಚಿಸಿದರು, ವಿವೇಕರಾಯವರು ಸೂಚಿಸಿದರು, ಏನಾಗ್ತದಂದರೆ ನಿಧಾನವಾಗಿ ನಾವು ಮಾತನಾಡುವಂಥ ಭಾಷೆ ನಾವು ಮನೆಯ ಒಳಗೆ ಮಾತ್ರ ಮಾತನಾಡುವುದು, ಹೊರಗಡೆ ನಾವೇ ಪರಸ್ಪರ ಕಂಡಾಗಲೂ ನಾವು ತುಳುವನ್ನೋ ಕನ್ನಡವನ್ನೋ ಮಾಧ್ಯಮವನ್ನಾಗಿ ಆರಿಸಿಕೊಳ್ಳುವುದು, ಅದು ಆ ರೀತಿಯಲ್ಲಿ ಈ ನನಗೆ ತೋರ್ತದೆ ಈ ದಕ್ಷಿಣ ಕನ್ನಡದಲ್ಲಿ ಕಾಸರಗೋಡಿನಲ್ಲಿ ಈ ಪ್ರದೇಶದಲ್ಲಿರುವಂತಹ ವಿಚಿತ್ರವಾದಂಥ ಒಂದು ಭಾಷೆಗಳ ಸ್ಪೆಕ್ಟ್ರಮ್ ಇದೆ. ಇಲ್ಲಿ ಯಾವ ಕಾರಣಕ್ಕಾಗಿ ನಾವು ಯಾವ ಭಾಷೆಯನ್ನು ಆಯ್ಕೆ ಮಾಡ್ತೇವೆ ಅನ್ನೋದೇ ಬಹುಮುಖ್ಯವಾದಂಥ ಸಂಗತಿ. ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಯಾವ ಭಾಷೆಯನ್ನು ಆಯ್ಕೆ ಮಾಡ್ತೇವೆ ಅನ್ನು ಪರಸ್ಪರ ಕಂಡಾಗ ನಾವು ಮೊದಲೇ ಯೋಚಿಸದೆ ಇಂಥವನಲ್ಲಿ ಇಂಥ ಭಾಷೆಯೊಂದಿಗೆ ಭಾಷೆಯಲ್ಲೇ ಮಾತನಾಡಬೇಕು ಅಂತ ಆ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ತೇವಲ್ಲ, ಆ ಆಯ್ಕೆ ಮಾಡಿಕೊಳ್ಳುವುದರ ಹಿಂದೆಯೇ ಒಂದು ರೀತಿಯ ವಿಶಿಷ್ಟವಾದಂತಹ ಸಾಂಸ್ಕೃತಿಕ ಆಯಾಮ ಉಂಟು. ಜೊತೆಗೆ ನಾವು ಆಯ್ಕೆ ಮಾಡುವಾಗ ಬಳಸುವಂತಹ ಭಾಷೆಯಲ್ಲಿ ಬಳಸುವಂತಹ ಆಯ್ಕೆ ಮಾಡಿ ಬಳಸುವಂತಹ ಪದಗಳಿದ್ದಾವಲ್ಲ, ಉದಾಹರಣೆಗೆ ಕರಾಡ ಭಾಷೆಯಲ್ಲಿರುವಂತಹ ಪದಗಳು ನಿಧಾನವಾಗಿ ಕರಾಡ ಭಾಷೆಯ ಪದಗಳು ಮರೆಯಾಗ್ತಾ ಅವುಗಳ ಸ್ಥಾನಕ್ಕೆ ಕನ್ನಡ ಭಾಷೆಯ ಪದಗಳು ಬರ್ತಾ ಇವೆ. ಸಾಮಾನ್ಯವಾಗಿ ಒಂದು ಭಾಷೆ ಅದು ತನ್ನ ವ್ಯಾಕರಣದಲ್ಲಿ ತಿದ್ದುಪಡಿಗಳನ್ನು ಮಾಡೋದು ಬಹಳ ಕಡಿಮೆ, ಆದರೆ ಕರಾಡದಲ್ಲಿ ನಿಧಾನವಾಗಿ ವ್ಯಾಕರಣಾತ್ಮಕವಾದಂತಹ ಬದಲಾವಣೆಗಳು ಬರ್ತಾ ಇವೆ. ಉದಾಹರಣೆಗೆ ಇಂಡೋ ಆರ್ಯನ್ ವರ್ಗದ ಭಾಷೆಗಳಲ್ಲಿ ನಿಷೇಧಾರ್ಥಕವನ್ನು ಕ್ರಿಯಾಪದಕ್ಕಿಂತ ಮೊದಲು ಬಳಸುವಂಥ ಕ್ರಮ ಉಂಟು. ಮತ್ ಬೋಲೋ, ನ ಗಮಿಷ್ಯಾಮಿ, ನೋ ಸ್ಮೋಕಿಂಗ್ ಇತ್ಯಾದಿ ಆ ನೋಗಳು ಮೊದಲು ಬರ್ತವೆ. ಕರಾಡ ಭಾಷೆಯಲ್ಲಿ ಅದೇ ರೀತಿಯ ಕ್ರಮ ಇತ್ತು. ಇವತ್ತು ಕೂಡ ಸಾಂಸ್ಕೃತಿಕ ಸಂದರ್ಭಗಳಲ್ಲಿ ಯಾವುದಾದ್ರು ಪೂಜೆಯ ಮದುವೆಯ ಇಂಥ ಸಂದರ್ಭಗಳಲ್ಲಿ ಮಾತನಾಡುವಾಗ ಅಂದರೆ ಆ ರೀತಿಯ ಪಬ್ಲಿಕ್ಕನ್ನು ಉದ್ದೇಶಿಸಿ ಮಾತನಾಡುವಾಗ ಆ ರೀತಿಯ ಪ್ರಯೋಗಗಳು ಇವೆ. ಆದರೆ ಸಾಮಾನ್ಯವಾಗಿ ಮಾತನಾಡುವಾಗ ನಾವು ಮತ್ತೆ ದ್ರಾವಿಡದ ಆ ನಕಾರವನ್ನು ಕೊನೆಗೆ ತರುವ, ಕ್ರಿಯಾಪದಕ್ಕಿಂತ ಕೊನೆಗೆ ತರುವಂಥ ಆ ರೀತಿಯ ಪಲ್ಲಟಗಳು ಕೂಡ ಭಾಷೆಯಲ್ಲಿ ಬರ್ತಾ ಇವೆ. ಅಂದರೆ ಭಾಷೆ ಉಳಿಯುವುದೇ ವ್ಯಾಕರಣದಿಂದಾಗಿ, ತನ್ನದೇ ಆದಂತಹ ವ್ಯಾಕರಣದ ಸ್ಟ್ರಕ್ಚರಿಂದಾಗಿ ಭಾಷೆಗೆ ಅನನ್ಯತೆ ಇರ್ತದೆ. ಆದರೆ ಪದಗಳು ಯಾವ ಭಾಷೆಯಿಂದ ಯಾವ ಭಾಷೆಗೂ ಹೋಗ್ತವೆ, ಆದರೆ ಅದಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಇವುಗಳು ತಮ್ಮ ವ್ಯಾಕರಣದ ಅನನ್ಯತೆಗಳನ್ನು ಕರಾಡ ಭಾಷೆಯೂ ಕಳ್ಕೊಳ್ತಾ ಬರ್ತದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಗುರುತಿಸಿದ್ದೇನೆ, ಮರಾಠಿ ಭಾಷೆಯು ಕೂಡ ತನ್ನ ವ್ಯಾಕರಣವನ್ನು ಕಳ್ಕೊಳ್ತಾ ಬರುವುದನ್ನು ನಾವು ಕಾಣ್ತೇವೆ. ಸಾಕಷ್ಟು ಪದಗಳನ್ನು ಇತರ ಭಾಷೆಗಳಿಂದ ಇವು ಸ್ವೀಕರಿಸಿಕೊಳ್ತವೆ. ಮುಖ್ಯವಾಗಿ ನಾವು ತುಳುನಾಡು ಅಂತ ಹೇಳುವಾಗ ಎರಡು ಮೂರು ಸಂಗತಿಗಳನ್ನು ನೆನಪಿಟ್ಟುಕೊಳ್ಳಬೇಕಾಗ್ತದೆ. ಒಂದನೆಯದು ಭೂತಾರಾಧನೆ, ಎರಡನೆಯದು ಇಲ್ಲಿನ ಭತ್ತದ ಕೃಷಿ. ನಾವು ಯಾವ ಒಂದು ಭಾಷೆಯ ಸಂಸ್ಕೃತಿ ನಾಶವಾಗುವಾಗ ಬಹುಶಃ ತುಳು ಎನ್ನುವಂತಹ ಭಾಷೆಯ ಸಂಸ್ಕೃತಿಯ ನಾಶ ಇದ್ದಿದ್ದರೆ ಅದು ತುಳು ನಾಡಿನ ಭತ್ತದ ಕೃಷಿ ಮತ್ತು ಭೂತಾರಾಧನೆಯ ಸಂಸ್ಕೃತಿಯ ನಾಶದೊಂದಿಗೆ. ಉದಾಹರಣೆಗೆ ಭೂತಾರಾಧನೆಯ ಕ್ರಮವೇ ಬದಲಾಗ್ತಾ ಇದೆ. ಭೂತಾರಾಧನೆಯ ಕ್ರಮ ನಿಧಾನವಾಗಿ ವೈದಿಕೀಕರಣಗೊಳ್ಳುತ್ತಾ ಬ್ರಹ್ಮಕಲಶ ಇತ್ಯಾದಿಗಳನ್ನು ಮಾಡುವಂತಹ ಸನ್ನಿವೇಶಕ್ಕೆ ನಾವು ಬರ್ತಾ ಹೋಗ್ತಾ ಇದ್ದ ಹಾಗೆ ಆ ಭತ್ತದ ಕೃಷಿಯಿಂದ, ಕರಾಡ ಭಾಷೆಯು ಕೂಡ ಹಾಗೆ, ಆ ಭತ್ತದ ಕೃಷಿಯ ಸಂಸ್ಕೃತಿಯೊಂದಿಗೆ ಇದ್ದಂತಹ ಕರಾಡ ಭಾಷೆ ನಿಧಾನವಾಗಿ ಅಲ್ಲಿಂದ ಕಳಚಿಕೊಳ್ತಾ ಬರ್ತಾ ಇದ್ದ ಹಾಗೆ, ಅಂದರೆ ಈಗಾಗಲೇ ಕಳಚಿಕೊಂಡಾಯಿತು, ಯಾಕಂದರೆ ಕರಾಡರು ಕೃಷಿಕರು ಮತ್ತು ಕೃಷಿಯ ಸಹಾಯಿಗಳಾಗಿ ಮರಾಠಿಗಳನ್ನು ನಾವಿಲ್ಲಿ ಕಾಣ್ತೇವೆ. ನಿಧಾನವಾಗಿ ಸಾಂಸ್ಕೃತಿಕವಾದಂತಹ ಪದಕೋಶವನ್ನು ಕಳ್ಕೊಳ್ತಾ ಇವತ್ತಿಗೆ ಬೇಕಾದಂತಹ ಪದಗಳನ್ನು, ಇವತ್ತಿನ ವ್ಯವಹಾರಕ್ಕೆ ಬೇಕಾದಂಥ ಪದಗಳನ್ನು ಇತರ ಭಾಷೆಗಳಿಂದ ಸ್ವೀಕರಿಸ್ತಾ ಹೋಗುವುದನ್ನು ನಾವು ಸಾಮಾನ್ಯವಾಗಿ ಕಾಣ್ತಾ ಇದ್ದೇವೆ. ಹಾಗಾಗಿ ವ್ಯಾಕರಣಾತ್ಮಕವಾಗಿ ಆಗಿರಲಿ, ಸಾಂಸ್ಕೃತಿಕವಾಗಿ ಆಗಿರಲಿ, ಎಲ್ಲ ದೃಷ್ಟಿಗಳಿಂದಲೂ ಕೂಡ ಮರಾಠಿ ಮತ್ತು ಕರಾಡ ಎರಡೂ ಭಾಷೆಗಳು, ತುಳು ಮತ್ತು ಕನ್ನಡ, ಇವುಗಳ ನೇರವಾದ ಮತ್ತು ದಟ್ಟವಾದ ಪ್ರಭಾವಕ್ಕೆ ಒಳಗೊಳ್ತಾ ಇವೆ. ನಿಧಾನವಾಗಿ ಎರಡೂ ಭಾಷೆಗಳು ಆ ಎರಡು ಭಾಷೆಗಳ ಒಂದಿಗೆ ಸೇರಿಕೊಂಡು, ಅಂದರೆ ಕರಾಡ ಸಂಸ್ಕೃತಿ ಮತ್ತು ಕರಾಡರು ಕನ್ನಡದೊಂದಿಗೂ ಮತ್ತು ಮರಾಠಿಗಳು ತುಳು ಮತ್ತು ಮಲಯಾಳದೊಂದಿಗೂ ಮರ್ಜಾಗುವಂತಹ ಕಾಲ ಹೆಚ್ಚು ದೂರ ಇಲ್ಲ. ಭಾಷೆ ತನ್ನನ್ನು ತಾನು ನಿರಸನಗೊಳಿಸ್ತಾ ಹೋಗ್ತದೆ. ಒಂದು ಕಾಲಕ್ಕೆ ಉಪಭಾಷೆಗಳ ಸೃಷ್ಟಿಯಾಗ್ತಾ ಇದ್ದವು. ಆಗ ಇಷ್ಟೊತ್ತು ಚರ್ಚಿಸಿದ್ದಕ್ಕೆ ಒಂದು ಮಾತನ್ನು ನಾನು ಸೇರಿಸಬೇಕು. ಕೇವಲ ಸಾಂಸ್ಕೃತಿಕ ಮಾತ್ರ ಅಲ್ಲ, ಮಾಧ್ಯಮಗಳು ಕೂಡ ಇದರಲ್ಲಿ ಪಾತ್ರವಹಿಸ್ತವೆ. ಮಾಧ್ಯಮಗಳ ಚರ್ಚೆ ಇದುವರೆಗೆ ಬಂದಿಲ್ಲ, ಯಾಕಂದರೆ ಆಕಾಶವಾಣಿ ಎನ್ನುವ ಮಾಧ್ಯಮ ಆರಂಭವಾಗುವಲ್ಲಿಯವರೆಗೂ ಕೂಡ ನಮ್ಮ ತುಳುವಿನಲ್ಲಾಗಲಿ ಇಲ್ಲಿಯ ಇತರ ಭಾಷೆಗಳಲ್ಲಾಗಲಿ ಒಂದಷ್ಟು
ಉಪಭಾಷೆಗಳು, ಹೊಸ ಉಪಭಾಷೆಗಳು ರೂಪುಗೊಳ್ತಾ ಇದ್ದವು. ಊರಿಂದೂರಿಗೆ, ಸಮುದಾಯದಿಂದ ಸಮುದಾಯಕ್ಕೆ ಉಪಭಾಷೆಗಳು ರೂಪುಗೊಳ್ತಾ ಇದ್ದವು. ಎಲ್ಲಿ ಮಂಗಳೂರಿನ ಆಕಾಶವಾಣಿ ತುಳು ಕಾರ್ಯಕ್ರಮಗಳನ್ನು ಬಿತ್ತರಿಸಲಿಕ್ಕೆ ಆರಂಭ ಮಾಡಿತು, ಆಗ ಎಲ್ಲ ಉಪಭಾಷೆಗಳು ತಮ್ಮನ್ನು ತಾವು ನಿರಸನಗೊಳಿಸುತ್ತಾ ಮಂಗಳೂರಿನ ತುಳುವಿನಲ್ಲೂ, ಕನ್ನಡ ಬೆಂಗಳೂರಿನ ತುಳುವಿನಲ್ಲೂ, ಹಾಗೆ ಎಲ್ಲ ಭಾಷೆಗಳು ಇನ್ನೊಂದು ಒಂದು ರೀತಿಯ ಏಕರೂಪಿ ಸಂಸ್ಕೃತಿಯ ಕಡೆಗೆ ಬಂದದನ್ನು ಕಾಣ್ತೇವೆ. ಮಾಧ್ಯಮಗಳನ್ನು ನಾವು ಕಡೆಗಣಿಸುವಂತಿಲ್ಲ. ಈ ಸಂದರ್ಭದಲ್ಲಿ ಮಾಧ್ಯಮವನ್ನು ಸೇರಿಸಿ ಚರ್ಚಿಸಬೇಕು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡಬಲ್ಲೆ ಅಂತ ಶಿವರಾಮ ಶೆಟ್ಟರಿಗೆ ಭರವಸೆಯನ್ನು ಕೊಡ್ತಾರೆ. ಹಾಂ, ಸಾಹಿತ್ಯ ದೃಷ್ಟಿಯಲ್ಲಿ ಇತ್ತೀಚೆಗೆ ಕರಾಡದಲ್ಲಿ, ಅಂದರೆ ನಾವು ಎಲ್ಲ ಭಾಷೆಗಳಲ್ಲೂ ಇನ್ನೊಂದನ್ನು ಗಮನಿಸಬೇಕು, ನಮ್ಮ ಭಾಷೆಯಲ್ಲೂ ಇತರ ಭಾಷೆಗಳಂತೆ ಸಾಹಿತ್ಯ ಇರಬೇಕು, ನಮ್ಮ ಭಾಷೆಯು ಇತರ ಭಾಷೆಗಳಿಗೆ ಸಮಾನವಾಗಿದೆ, ಇದು ತುಳುವಿಗೂ ಕೂಡ ಇದೆ, ತನ್ನನ್ನು ತಾನು ಗುರುತಿಸಿಕೊಳ್ಳುವಂತಹ ಒಂದು ಪ್ರಯತ್ನ. ಹಾಗಾಗಿಯೇ ತುಳುವಿನ ಬರವಣಿಗೆ ಹಿಂದೆಯೂ ಕೂಡ, ತುಳುವಿನಲ್ಲಿ ಕಾವ್ಯಗಳು ಬರುವುದರ ಹಿಂದೆಯೂ ಕೂಡ ನಾನು ಇದ್ದೇನೆ, ನನ್ನನ್ನು ನಾನು ಗುರುತಿಸಬೇಕು ಎನ್ನುವ ದೃಷ್ಟಿಯಿಂದ ತುಳುವಿನಲ್ಲಿದ್ದ ಹಾಗೆ ಅಥವಾ ಇತರ ಭಾಷೆಗಳಿದ್ದ ಹಾಗೆ ಕರಾಡದಲ್ಲೂ ಕೂಡ ಕೆಲವು ಬರವಣಿಗೆಗಳು ಬಂದಿದ್ದಾವೆ. ಮೂಲತಃ ಇವೆಲ್ಲ ಒಂದು 50 ವರ್ಷಗಳಿಂದ ಈಚೆಗೆ ಬಂದ ಬರವಣಿಗೆಗಳು. ಹಿಂದಿನ ಜನಪದ ಸಾಹಿತ್ಯವಾಗಲಿ ಅಥವಾ ಲಿಖಿತ ಸಾಹಿತ್ಯವಾಗಲಿ ಕರಾಡದಲ್ಲಾಗಲಿ ಮರಾಠಿಯಲ್ಲಾಗಲಿ ಇಲ್ಲ. ನಾವು ಒಂದಷ್ಟನ್ನು ಜನಪದವಾಗಿಯೂ ಅನುವಾದಿಸಿಕೊಂಡಿದ್ದೇವೆ ಇತರ ಭಾಷೆಗಳಿಂದ ಅಷ್ಟೇ. ನಮಸ್ತೆ, ಧನ್ಯವಾದಗಳು ರಾಧಾಕೃಷ್ಣ ಬೆಳ್ಳೂರು ಅವರಿಗೆ. ಮುಂದೆ ಶ್ರೀಮತಿ ಸವಿತಾ ಕೊರಗ ಅವರು ಮಂಗಳೂರು ವಿಶ್ವವಿದ್ಯಾಲಯದ ಸಮಾಜಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕೊರಗ ಸಮುದಾಯದ ಬಂದಿರುವಂಥ ಇವರು ಕೊರಗ ಭಾಷೆಯ ಕುರಿತಾಗಿ ಈಗ ತಮ್ಮ ಆಲೋಚನೆಯನ್ನು ಹಂಚಿಕೊಳ್ಬೇಕೆಂಬುದಕ್ಕೆ. ಅದರಲ್ಲಿ ನಾನು ಕೊರಗ ಸಮುದಾಯದ ಹಿನ್ನೆಲೆ ಮತ್ತು ಕೊರಗ ಸಮುದಾಯದ ಭಾಷೆಯ ಬಳಕೆಯ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತೇನೆ, ಮತ್ತು ಗುಣಪಾಲ್ ಶೆಟ್ಟಿಯವರು ಅದನ್ನು ಸಾಹಿತ್ಯಿಕ ಮತ್ತು ಅದರ ಅಂದರೆ ಸಮುದಾಯದ ಭಾಷೆಯ ಬಗ್ಗೆ ಅಧ್ಯಯನ ಕೈಗೊಂಡಿರೋ ಬಗ್ಗೆ ಅವರು ಅದರ ಮುಂದಿನ ಭಾಗವನ್ನು ಮುಂದುವರಿಸ್ತಾರೆ. ಸೊ ಈ ಕೊರಗರು ಕರ್ನಾಟಕದ ಒಟ್ಟು 50 ಸಮುದಾಯಗಳಲ್ಲಿ, ಅಂದರೆ ಬುಡಕಟ್ಟು ಸಮುದಾಯಗಳಲ್ಲಿ ಕೊರಗ ಸಮುದಾಯವು ಒಂದು. ಈ ಸಮುದಾಯವು ಕರ್ನಾಟಕದ ಕುಂದಾಪುರದಿಂದ ಕಾಸರಗೋಡು ಹಾಗೂ ಶಿವಮೊಗ್ಗದ ಕೆಲವು ತಪ್ಪಲುಗಳಲ್ಲಿ ಅಲ್ಪ ಸ್ವಲ್ಪ ಜನ ಅಲ್ಲಿ ಸಮುದಾಯದವರು ಇದ್ದಾರೆ. ಈ ಸಮುದಾಯವು ಸಾಂಸ್ಕೃತಿಕವಾಗಿ ಹಾಗೂ ಸಾಮಾಜಿಕವಾಗಿ ಒಂದು ನಿಕೃಷ್ಟ ಸ್ಥಿತಿಯಿಂದ ಬದುಕಿ ಬಂದವರು. ಈ ಸಮುದಾಯದಲ್ಲಿ ಹಲವಾರು ಸಾಂಸ್ಕೃತಿಕವಾದ ಒಂದು ವಿಶೇಷತೆ ಇದೆ. ಈಗಾಗಲೇ ನಾವು ನೋಡ್ಬೋದು 1935 ಕೊರಗ ಸಮುದಾಯ ಒಂದು ಪರಿಶಿಷ್ಟ ಜಾತಿಯಾಗಿ ಗುರುತಿಸಲ್ಪಟ್ಟಿತ್ತು. ತದನಂತರ 1950 ಇದು ST ಅಂದರೆ ಶೆಡ್ಯೂಲ್ ಕಾಸ್ಟ್ ಆಗಿ ಪರಿವರ್ತಿಸಿತು. ಹಾಗೆ 1986 ಇವರನ್ನು PTG ಅಂತ ಕರೆಸಿದರು, ಅಂದರೆ ಪ್ಯೂ ಟ್ರೈಬಲ್ ಗ್ರೂಪ್ಸ್ ಅಂತ ಕರೆಸಲ್ಪಟ್ಟಿತ್ತು. ತದನಂತರ ಅದನ್ನು PVTG ಅಂದರೆ ಪರ್ಟಿಕ್ಯುಲರ್ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ ಅದನ್ನು ಆ ಒಂದು ಶೆಡ್ಯೂಲ್ ಕಾಸ್ಟ್ ಒಳಗಡೆ ಸೇರ್ಪಡೆಯಾಗಿರೋದು ನೋಡ್ಬೋದು. ಇಲ್ಲಿ ಸಾಮಾಜಿಕವಾದ ಒಂದು ಹಿನ್ನೆಲೆ ನೋಡಿದರೆ ಈ ಸಮುದಾಯವು ಸಾಂಸ್ಕೃತಿಕ ಹಾಗೂ ಒಂದು ಸಾಮಾಜಿಕವಾದ ಒಂದು ಹಿನ್ನೆಡೆ ಇರುವಂಥದ್ದು ಹಾಗೂ ಒಂದು ಶೈಕ್ಷಣಿಕವಾಗಿ ಹಿನ್ನೆಡೆ ಇರುವಂಥದ್ದು ಮತ್ತು ಪ್ರೀ ಅಗ್ರಿಕಲ್ಚರ್ ಕಂಡೀಷನ್ಸ್ ಅಂದರೆ ಒಂದು ಕೃಷಿ ಪೂರ್ವದ ಒಂದು ಸಂಸ್ಕೃತಿಯನ್ನು ಹೊಂದಿರುವಂಥದ್ದು ನಾವು ನೋಡ್ತೇವೆ. ಸೊ ಈ ಸಮುದಾಯದಲ್ಲಿ ಕೊರಗ ಸಮುದಾಯದಲ್ಲಿ ಒಟ್ಟು 4 ಒಳಪಂಗಡಗಳಿದೆ. ಅದರಲ್ಲಿ ನಾವು ಉಡುಪಿ ನಗರ ಮತ್ತು ಬ್ರಹ್ಮಾವರ ಹಾಗೂ ಅಲ್ಲಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಮಾತಾಡುವಂಥ ಸಮುದಾಯವನ್ನು ತಪ್ಪು ಕೊರಗರು ಅಂತ ಒಂದು ವಿಧವನ್ನು ಹೇಳಿದೆ. ಆ ನಂತರದ ಕಪ್ಪಡ ಕೊರಗ ಅಂತ ಹೇಳಿ ಒಂದು ಸಮುದಾಯ ಇದೆ. ಆ ಕಪ್ಪಡ ಕೊರಗ ಸಮುದಾಯವು ಸಿರಿಸಿ ಶಂಕರನಾರಾಯಣ ಹಾಗೂ ನಾಡ ಆ ಭಾಗದಲ್ಲಿ ವಾಸವಾಗ್ತಾರೆ. ಹಾಗೆ ಕಾಪು ಮತ್ತು ಬೆಳ್ಮಣ್ಣು ಹಾಗೂ ಕಾರ್ಕಳ ಈ ಭಾಗದಲ್ಲಿ ಅವರು ಕೂಡ ಕಪ್ಪು ಕೊರಗರೆ. ಆದರೆ ಬ್ರಹ್ಮಾವರ ಮತ್ತು ಬಾರ್ಕೂರು ಹಾಗೆ ಅಲ್ಲಿ ಇರುವಂಥ ಸಮುದಾಯದ ಒಂದು ಸಾಮ್ಯತೆ ಇದೆ, ಭಾಷೆಯಲ್ಲಿ ಸಾಮ್ಯತೆ ಇದೆ ಮತ್ತು ಅಲ್ಲಿ ಸೊಪ್ಪು ಕೊರಗರು ಅನ್ನುವಂಥ ಒಂದು ಪ್ರಾದೇಶಿಕ ಭಿನ್ನತೆ ಬಿಟ್ಟರೆ ಉಳಿದಂತೆ ಎಲ್ಲ ಸಾಮ್ಯತೆಗಳಿದೆ. ಹಾಗೂ ಕುಂಟು ಕೊರಗರು ಅಂತೇಳಿ ಈ ಭಾಗದಲ್ಲಿ ಬಂಟ್ವಾಳ ಮಂಗಳೂರು ಹಾಗೂ ಈ ಭಾಗದಲ್ಲಿ ಬರುವಂತಹ ಸಮುದಾಯಗಳನ್ನು ಕುಂಟು ಕೊರಗರು ಅಂತ. ಈ ಸಮುದಾಯವು ತನ್ನ ಭಾಷೆಯನ್ನು ನಶಿಸಿಕೊಂಡಿದೆ. ಯಾಕಂದರೆ ಇವತ್ತು ಒಂದಿಬ್ಬರು ಇರ್ಬೋದೇನೋ ಆ ಭಾಷೆಯನ್ನು ಮಾತಾಡುವರು, ಕುಂಟು ಕೊರಗರ ಬಗ್ಗೆ ಭಾಷೆಯನ್ನು ಮಾತಾಡುವರು, ಅದು ಬಿಟ್ಟರೆ ಉಳಿದೆಲ್ಲರೂ ಆ ಭಾಷೆಯನ್ನು ಬಿಟ್ಟು ತುಳುವಿಗೆ ಮತ್ತು ಉಳಿದ ಭಾಷೆಗೆ ಆಧುನಿಕ ಭಾಷೆಗೆ ಇದಾಗುವಂಥದ್ದು ನಾವು ನೋಡ್ತೇವೆ. ಬಟ್ ನಾವು ಬ್ರಹ್ಮಾವರ ಅಥವಾ ಬಾರ್ಕೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಾತಾಡುವ ಭಾಷೆಯು ಮತ್ತು ಕಾಪು ಮತ್ತು ಬೆಳ್ಮಣ್ಣು ಅಥವಾ ಕಾರ್ಕಳದಲ್ಲಿ ಮಾತಾಡುವ ಭಾಷೆಗಳು
ಸ್ವಲ್ಪ ಸಿಮಿಲಾರಿಟಿಯಲ್ಲಿದೆ. ಹಾಗೂ ಈ ಭಾಷೆಯನ್ನು, ಕೊರಗ ಭಾಷೆಯನ್ನು 1891 ಜನಗಣತಿಯಲ್ಲಿ ಸಿ ಎಸ್ ಸ್ಟುವರ್ಟ್ ಎನ್ನುವ ಬ್ರಿಟಿಷ್ ಅಧಿಕಾರಿ ಈ ಭಾಷೆಯ ತುಳು ಭಾಷೆಯ ಉಪಭಾಷೆ ಅಂತ ಪರಿಗಣಿಸಿದ್ದಾರೆ. ತದನಂತರ ಅದೇ ಸಂದರ್ಭದಲ್ಲಿ 1891 ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರಾದರು ಅದನ್ನು ಸ್ವತಂತ್ರ ಭಾಷೆಯಿಂದ ಪರಿಗಣಿಸಬೇಕು ಅಂತ ತನ್ನ ಮೇಲಧಿಕಾರಿಗೆ ಪತ್ರ ಬರೆದಿರುವುದನ್ನು ನಾವು ನೋಡ್ಬೋದು. ಆದರೆ ಅನೇಕ ವಿದ್ವಾಂಸರು ಈ ಭಾಷೆಯನ್ನು ತಮ್ಮ ತುಳು ಭಾಷೆಯ ಅಥವಾ ಇತರ ಭಾಷೆಯ ಅಂದರೆ ದಕ್ಷಿಣದ ಮಲಯಾಳ ಭಾಷೆಯ ಉಪಭಾಷೆ ಹಾಗೂ ಉತ್ತರದ ನಮ್ಮ ಕನ್ನಡ ಭಾಷೆಯ ಉಪಭಾಷೆ ಅಂತೇಳಿ ಪರಿಗಣಿಸಿರುವಂಥದ್ದು ನಾವು ನೋಡ್ತೇವೆ. ಆದರೆ ಇದೊಂದು ಸ್ವತಂತ್ರ ಭಾಷೆ ಎನ್ನುವುದಕ್ಕೆ ಈ ಭಾಷೆಯಲ್ಲಿ ಇರುವಂಥ ಕೆಲವು ಪದಗಳನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಕೂಜಿ, ಕೂಜಿ ಅಂದರೆ ಹುಡುಗಿ, ಕೊಡ್ತಾರ್ ಅಂದರೆ ಯಜಮಾನ, ಕೊರ್ತಿ ಅಂದರೆ ಹೆಂಡತಿ, ಕೊರಾಯಿ ಅಂದರೆ ಗಂಡ, ಜೇರ್ ಅಂದರೆ ಮಕ್ಕಳು. ಅಥವಾ ಕೆಲವೊಂದು ಒಂದು ಸಿಂಗಲ್ ವರ್ಡಿಂದ ಸಹ ಈ ಭಾಷೆಯಲ್ಲಿ ಕೆಲವು ಪದ ಉತ್ಪತ್ತಿಗಳ ಏನು ಬಳಕೆಗಳಿದೆ. ಉದಾಹರಣೆಗೆ ಜೂ, ತೂ, ಚೂ, ಪಿ ಆ ಥರ. ಅಂದರೆ ಜೂ ಅಂದರೆ ಇಡು ಅಂತ ಅರ್ಥ, ಚೂ ಅಂದರೆ ನೋಡು ಅಂತ ಅರ್ಥ, ಅಥವಾ ಸೂ ಅಂದರೆ ಬೆಂಕಿ ಅಂತ ಅರ್ಥ, ಅಥವಾ ದೂ ಅಂದರೆ ಚೆಲ್ಲು ಅಂತ ಅರ್ಥ, ಪಿ ಅಂದರೆ ಹಾಕು ಅಂತ ಅರ್ಥ. ಸೊ ಹೀಗೆ ಹಲವು ಭಾಷೆಗಳ ಬಳಕೆಗಳ ಮುಖಾಂತರ ಕೊರಗ ಭಾಷೆ ಒಂದು ಸ್ವತಂತ್ರ ಭಾಷೆ. ಇದು ಯಾವುದೇ ಭಾಷೆಯ ಅಥವಾ ಕನ್ನಡ ಅಥವಾ ತುಳು ಅಥವಾ ಇದು ಯಾವುದೇ ಉತ್ತರ ದ್ರಾವಿಡ ಭಾಷೆಯ ಉಪಭಾಷೆ ಎಲ್ಲ ಅನ್ನೋದಕ್ಕೆ ಇಲ್ಲಿ ಪರಿಗಣಿಸ್ಬೋದು. ಮತ್ತು ಈ ಸಮುದಾಯದ ಹಿನ್ನೆಲೆಯನ್ನು ನೋಡಿದರೆ ಕೂಡ ಈ ಭಾಷೆ ಎಲ್ಲಿಯೂ ಒಂದು ಅಸ್ಪೃಶ್ಯತೆ ಮತ್ತು ಈ ಸಮುದಾಯದ ಒಳಗಿನ ಈ ಸಾಮಾಜಿಕ ಒಂದು ಏನು ಸಂಬಂಧ ಇದೆ ಅದರಿಂದಾಗಿ ಅವರು ಐಸೋಲೇಷನ್ ಆಗಿರುವಂಥದ್ದು ನಾವು ನೋಡಲಿಕ್ಕೆ ಕಾಣ್ತದೆ. ಆ ಕಾರಣದಿಂದ ಈ ಭಾಷೆ ಬಳಕೆ ಕಡಿಮೆ ಇರ್ಬೋದು. ಆದರೆ ಇದು ಒಂದು ಸ್ವತಂತ್ರ ಭಾಷೆ ಎನ್ನುವುದಕ್ಕೆ ಕೆಲವರು ನಮ್ಮ ತಜ್ಞರು ತಮ್ಮ ಭಾಷೆಯಲ್ಲಿ ತಮ್ಮ ಅಂದರೆ ನಮ್ಮ ಕೊರಗ ಭಾಷೆಯನ್ನು ಟ್ರಾನ್ಸ್ಲೇಟ್ ಮಾಡಿ ಬೇರೆ ಬೇರೆ ಭಾಷೆಗಳಿಗೆ ತರ್ಜಮೆ ಮಾಡಿರುವಂಥ ನಾವು ಕಾಣಲಿಕ್ಕೆ ಸಿಗ್ತದೆ. ಉದಾಹರಣೆಗೆ 1972 ಭಾಷಾ ವಿಜ್ಞಾನಿ ಡಾಕ್ಟರ್ ಡಿ ಎನ್ ಶಂಕರ್ ಭಟ್ ಅವರು ತಮ್ಮ ಕ್ಷೇತ್ರ ಕಾರ್ಯಗಳೊಂದಿಗೆ ಹಲವಾರು ಕೊರಗ ಭಾಷೆಯ ಪದಗಳನ್ನು ಮತ್ತು ಹಲವು ಕಥೆಗಳನ್ನು ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿರುವಂಥ ನಾವು ನೋಡ್ತೇವೆ. ಹಾಗೆ 1985 ಡಾಕ್ಟರ್ ರಾಮಕೃಷ್ಣ ಶೆಟ್ಟಿಯವರು ಕೊರಗ ಭಾಷೆಯ ಬಗ್ಗೆ ಅಧ್ಯಯನಗೊಂಡಿರುವಂಥದ್ದು ನೋಡ್ತೇವೆ. ಹಾಗೆ 1993 ಮತ್ತು 1994 ಯುನೆಸ್ಕೋದ ಎಸ್ ಜೆ ಲಾರೆನ್ಸ್ ಡಿಸೋಜಾ ಅವರು ಒಂದು ಡಿಕ್ಷನರಿಯನ್ನು ನಾವು ನೋಡಬೇಕು. ಅದನ್ನು ನಮ್ಮ ಭಾಷೆ ಎನ್ನುವಂಥ ಒಂದು ಮುಖಪಟದಲ್ಲಿ ನಾವು ಕೊರಗ ಭಾಷೆಯ ತರ್ಜಮೆ ಆಗಿರುವುದಂತ ನಾವು ನೋಡ್ತೇವೆ. ಹಾಗೆ ಹಲವಾರು ವಿದ್ವಾಂಸರು ಪ್ರೊಫೆಸರ್ ಅಮೃತ ಸೋಮೇಶ್ವರವರು, ಪ್ರೊಫೆಸರ್ ಪುರುಷೋತ್ತಮ ಬಿಳಿಮಲೆಯವರು ಹಾಗೂ ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರು ಹಾಗೂ ಪ್ರೊಫೆಸರ್ ಎ ವಿ ನಾವಡವರು ಹಾಗೂ ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿಯವರು ಕೊರಗ ಸಮುದಾಯದ ಭಾಷೆಯ ಹಾಗೂ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಕೈಗೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡಿರುವಂಥದ್ದು ನಾವು ನೋಡ್ತೇವೆ. ಸೊ ಇಲ್ಲಿ ಒಂದು ಗಮನಿಸಬೇಕು, ಕೊರಗ ಭಾಷೆಯಲ್ಲಿ 3 ಒಳಪಂಗಡಗಳು ನಾವು ಈಗಾಗಲೇ ಹೇಳಿದ್ದೇವೆ. ಈ 3 ಒಳಪಂಗಡದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ನಾನು ಒಂದೊಂದು ಪದಗಳನ್ನು ಹೇಳ್ತೇನೆ. ಉದಾಹರಣೆಗೆ ಕನ್ನಡದಲ್ಲಿ ನಿನ್ನ ಹೆಸರೇನು ಅಂತ ಕೇಳಿದರೆ ಕಪ್ಪಡ ಕೊರಗರು ಅಂದರೆ ನಾಡ ಸಿರಿಸಿ ಶಂಕರನಾರಾಯಣದ ಸಂದರ್ಭ ಆ ಏರಿಯಾದ ಪ್ರಾದೇಶಿಕದ ಸಮುದಾಯದವರು ನಿನ್ನ ಹೆಸರು ಏನು ಅನ್ನುವುದನ್ನು ನಿಂದ ಹೆಸರು ಈತ ಅಂತ ಕೇಳ್ತಾರೆ. ಅದೇ ಸೊಪ್ಪು ಕೊರಗರು ನಿನ್ನ ಕುದರ್ ಗಿತ್ತ ಅಂತ ಕೇಳ್ತಾರೆ. ಅದೇ ತಪ್ಪು ಕೊರಗರು ನಿನ್ನ ಕುದರ್ ಎತ್ತ ಅಂತ ಕೇಳ್ತಾರೆ ಅಥವಾ ನಿನ್ನ ಕುದರ್ ಇಂತ ಅಂತ. ಅಂದರೆ ಈ ಎರಡು ಸಿಮಿಲಾರಿಟಿ ಎರಡೂ ಭಾಷೆಗಳಲ್ಲಿ ಪ್ರಾದೇಶಿಕ ಭಿನ್ನತೆ ಬಿಟ್ಟರೆ ಕೆಲವು ವರ್ಡ್ಸ್ಗಳು ಸೇಮ್ ಇದೆ ತಪ್ಪು ಕೊರಗರಲ್ಲಿ. ಆದರೆ ಸೊಪ್ಪು ಮತ್ತು ಉಳಿದೆರಡೂ ಭಾಷೆಗಳಲ್ಲಿ ಕನ್ನಡ ಮತ್ತು ತುಳುವಿನ ಸ್ವಲ್ಪ ಸಾಮ್ಯತೆ ಇದೆ, ಆದರೆ ಅದೆರಡೂ ಭಿನ್ನವಾಗಿದೆ. ಹಾಗೂ ಕನ್ನಡ ಭಾಷೆಯಲ್ಲಿ ಊಟ ಆಯ್ತ ಅಂತ ಕೇಳುವುದಕ್ಕೆ ಕೂಳ್ತಿನ ಅಕ್ಕದ ಅಂತ ಕಪ್ಪಡ ಕೊರಗರು ಕೇಳಿದರೆ ಸೊಪ್ಪು ಕೊರಗರು ಅರುವಕ್ಕದ ಅಂತ ಕೇಳ್ತಾರೆ. ಹಾಗೆ ಸೊಪ್ಪು ತಪ್ಪು ಕೊರಗರು ಅವ್ರ ಪರ್ಕ ಅಥವಾ ಅವ್ರ ಪರ ಆಕ ಅಂತ ಕೇಳ್ತಾರೆ. ಹಾಗೆ ಮಕ್ಕಳು ಕಲಿಯಲು ಹೋಗುತ್ತಾರೆ ಅನ್ನೋದಕ್ಕೆ ಕಪ್ಪಡ ಕೊರಗರು ಕಿದಿರು ಕಲಿಯಲಿಕ್ಕೆ ಹೋಗ ಅಂತ ಕೇಳಿದರೆ ಸೊಪ್ಪು ಕೊರಗರು ಕಿದ್ದರ್ ಕಲ್ಲರ್ ಹೋತ್ತರ್ ಅಂತ ಹೇಳ್ತಾರೆ. ಇನ್ನು ತಪ್ಪು ಕೊರಗರು ಜೇರ್ ಕಲ್ಲರ್ ಪೋಣೆರ್ ಕುಜರ್ಲು ಕಲ್ಲರ್ ಪೋಣೆರ್ ಅಂತ ಹೇಳ್ತಾರೆ. ಸೊ ಹಾಗೆ ಕೆಲವು ವರ್ಡ್ಸ್ಗಳನ್ನು ನಾನು ಹೇಳ್ತೇನೆ. ಉದಾಹರಣೆಗೆ ಕನ್ನಡದಲ್ಲಿ ಆಗ ಅನ್ನೋದಕ್ಕೆ ಅಕ್ಕಲ್, ಆ ಕಡೆಯಿಂದ ಅಂದರೆ ಅಬಂಟ, ಹಾಗೆ ಅವನಿಂದ ಅನ್ನೋದಕ್ಕೆ ಆಯಿಗ, ಅವನಿಂದ ಅಂದರೆ ಆಯಂಟ, ಅಥವಾ ಇಚ್ಚರ, ಇಚ್ಚರ ಅಂದರೆ ಈಚೆ, ಇಕ್ಕೆಲ್ ಅಂತ ಹೇಳಿದರೆ ಇವರು,
ಅದ ಉದ್ದೇಗ ಅಂದರೆ ಇವಳಿಗೆ ಉಬಿರ್ ಅಂತ ಹೇಳಿದರೆ ಉಗುಳು, ಉಮುರ್ ಉರ್ಮು ಅಂತ ಹೇಳಿದರೆ ಬಾಚಿಕೊಳ್ಳು, ಹಾಗೂ ಹೂ ಅಂದರೆ ಹಿರು, ಹೆಚ್ಚಾಕ್ ಅಂತ ಹೇಳಿದರೆ ಹೇಗಾಯಿತು, ಏರೆಂಟ ಅಂದರೆ ಯಾರಿಂದ, ವರ್ತಿಂಟ ಅಂದರೆ ಒಬ್ಬಳಿಂದ, ಒಬ್ಬ ಅಂದರೆ ಯಾವ ಕಡೆ, ಹಾಗೆ ಕಜವು ಅಂದರೆ ಕಸ, ಹಾಗೂ ಓಂಗೀರ್ ಅಂದರೆ ಆಲಿಸು, ಹಾಗೂ ಕಜವು ಅಂದರೆ ಕಸ, ಹಾಗೆ ಕಪ್ಪು ಅಂದರೆ ಹೂಳು, ಹಾಗೂ ಚೈಲೆ ಅಂದರೆ ಪಿಶಾಚಿ, ಚೂ ಅಂದರೆ ನೋಡು, ಚಂಪಿ ಅಂದರೆ ಚಲ್ಲು, ಹಾಗೂ ಕೊಯ್ತರ್ ಅಂದರೆ ಹುಕ್ಕು, ಕೊಯ್ಪೆರ್ ಅಂದರೆ ಇರುವೆ, ತೆಲಿ ಅಂದರೆ ತೆಲ್ಲಿ ಅಂದರೆ ನಗು, ತೆಲಿ ಅಂದರೆ ಗಂಜಿ ನೀರು, ಪರ್ಂಗಟೆ ಅಂದರೆ ಗೇರುಬೀಜ, ಗೇರ್ಪು ಅಂದರೆ ಹೆಬ್ಬಿಸು ಅಥವಾ ಎತ್ತು, ಜಾವು ಅಂದರೆ ಇಳಿ, ದೂ ಅಂದರೆ ಚೆಲ್ಲು, ಬಂಜಿ ಅಂದರೆ ಬರುವುದಿಲ್ಲ, ಬಿರ್ದ ಅಂದರೆ ಮದುವೆ, ನೀಚೆ ಅಂದರೆ ಕತ್ತಲೆ ಅಥವಾ ಕಪ್ಪು, ಮದೆ ಪುಕ್ಕು ಅಂದರೆ ಮರೆಯಿತು ಹೋಯಿತು ಅಂತ. ಹೀಗೆ ಕೆಲವು ವರ್ಡ್ಸ್ಗಳ ಕೊರಗ ಭಾಷೆಯಲ್ಲಿ ನಾವು ಹೇಳ್ಬೋದು. ಅದೇ ಥರ ದೇಹದ ಎಲ್ಲ ಭಾಗಗಳಿಗೆ ಕೊರಗದೇ ಆದ ಒಂದು ಭಾಷೆಯಲ್ಲಿ ಕೂಡ ಪದಗಳಿದೆ. ಅದರಲ್ಲಿ ಕೆಲವು ಕಥೆಗಳು ಹಾಗೂ ಸ್ಟೇಟ್ಮೆಂಟ್ಗಳು ಕೂಡ ನಾವು ನೋಡ್ಬೋದು. ಅದರಲ್ಲಿ ಕೂಡ ಹೆಚ್ಚು ಈಗಾಗಲೇ ಹೇಳಿದಾಗೆ ಕುತ್ಕನ ಕತೆ ಅಂದರೆ ನರಿಯ ಕತೆ ಅತ್ಯಂತ ಫೇಮಸ್ ಕತೆ ನಮ್ಮ ಕೊರಗ ಸಮುದಾಯದಲ್ಲಿ. ಈ ನಮ್ಮ ಸಮುದಾಯದಲ್ಲಿ ಕೂಡ ಕುದುಕ ಏನು ನರಿ ಇದೆ ಅದು ಅತ್ಯಂತ ಬುದ್ಧಿವಂತ ಪ್ರಾಣಿ. ಬೇರೆ ಎಲ್ಲ ಕಥೆಗಳಲ್ಲಿ ನರಿಯು ಬೇರೆ ಪ್ರಾಣಿಗಳನ್ನು ಮೋಸ ಮಾಡಿ ಅಥವಾ ತಾನು ಗೆಲ್ಲುವಂತ ನಾವು ನೋಡ್ತೇವೆ. ಆದರೆ ಕೊರಗರ ಈ ಕಥೆಗಳಲ್ಲಿ ಈ ನರೇಟಿವ್ಸಲ್ಲಿ ಯಾವಾಗಲೂ ನರಿ ಸೋತುವಂಥದ್ದು ನಾವು ನೋಡ್ತೇವೆ. ಆ ಒಂದು ಕಥೆಯ ಒಂದು ಭಾಗವನ್ನು ನಾನು ಹೇಳಿ ಅವಕಾಶವನ್ನು ಹೊಂದಿಸ್ತೇನೆ. ಅದನ್ನು ಮೊದಲು ನಮ್ಮ ಭಾಷೆಯಲ್ಲಿ ಹೇಳ್ತೇನೆ. ಒಂಜಿ ಮೆಗ್ಗೆ ಪರೆಯರು ನೇರು ಅಕ್ಲೆಟು ಪರಿಗ ಒಂದಿನ ಘಟಕ ಪೋಡ್ನ ಅದರ ಎನ್ಸಂಡ್ ಆ ಘಟಕ ಪೋಡ್ನ ಅದರ ಎನ್ಸದ್ರ ಮೆಗ್ಗಿನ ಕದ ಸೊನ್ನಿ ಯಾನು ಘಟಕ ಪೋಣೆ ನಮ್ಮ ಇತ್ತಲ್ದ ನಿಜ ಸಕಲ್ ಐತೆ ತೌತಿಯರಂಡ್ ಅದನ್ನು ಪೂರ ಸಕಲ್ ಅದರ ಏನ್ ಬಣ್ಣ ಮುಟ್ಟ ಈಗ ಅದನ್ನು ಸಕಲ್ ಉಡನ ಸೊನ್ನಿ. ಒಂದಿನ ಪರಿ ಪಾಂಜನೆ ಮೆಗ್ಗೆ ದಿನಾನ ರಾತ್ರಿ ಪಾದರ ಇತ್ತಳ್ಡ ತೋಟ ಸಕಾಲ ರುಂಗಿ ಒಂಜಿ ದಿನ ಒಂಜಿ ದಿನಾನ ಒಂಜಿ ಕುದಕೆ ಬಣ್ಣ ಆ ಕುದಕೆ ಯಕಾಲಗನ ಬಣ್ಣ ಅಷ್ಟಕೇನು ಏರ್ ಇಟ್ಟೆ ಮೆಗ್ಗೆನ ಪರಿಯೇನ ಅನ್ನದರ ಆಕ ಮೆಗ್ಗೆ ಸೊನ್ನೆ ಯಾನ್ ಕಿನ್ನೆ ಏನದರ ಆಕಲಾಗ ಇದು ಕಿನ್ನೆ ಕಿನ್ನೆ ಪೂರ ತೌತೆ ಸೈಡೀಜ್ ಆದರ ಮಲ್ಲ ಮಲ್ಲ ತೌತೆ ಕಲವ ಅನ್ನದರ ಆಕಲಾಗ ಈಕೆ ಯತ್ನ ಮಾಡಿ ಮಲ್ಲ ಮಲ್ಲ ತೌತೆ ಕಲರ ಕೋರ್ನಿ ಆ ಕುದಕೆ ಎತ್ತ ಮಾಡು ಕುಂಕಿ ಸುಟ್ಟದರ ಅದೇಗ ಆಯನ ಪ್ರತಿದಿನ ಅಚ್ಚೆ ಮಾಟ ಮಾಟ ಆಯಿ ಪೂರ ಸಪೂರಾಣಿ ಒಂದು ದಿನ ಪರಿ ಬಣ್ಣಿ ಪರಿ ಬರೋದ್ರ ಕೇಳಿ ಮೆಗ್ಗೆ ಎತ್ತರಾಕ ನಿಂಗ ಅನ್ನದರ ಆಕಲ ಪರಿ ಸುಣ್ಣಿ ಮೆಗ್ಗೆ ಸುಣ್ಣಿ ಹಂಗ ಈ ಥರ ಆಯ್ ಫಸ್ಟ್ ಹೆಣ್ಸಿನಿ ತನ್ನ ಕೊರತಿ ಹಚ್ಚಿ ಮಾಟಾಗುವಂಥ ಅನ್ನೋದ್ರ ಬಟ್ ಸರಿಯಾಗಿ ಸಕಲ್ದಿ ಅಂತ ನಾ ಇಂಥ ಹೆಣ್ಸಿನಿ ಮೇಲೆ ಪರಿ ಸುಣ್ಣಿ ಗೊತ್ತಂಡ ಈಗ ಈ ಥರ ಮೆಗ್ಗೆ ಎತ್ತನ ಮಾಡೋಣಿ ಅನ್ನದರ ಸೊ ಆಕಲಗಾಗಿ ಈತ ಮಾಡಿ ಮೆಗ್ಗೆ ಒಂದಿನ ಮೆಗ್ಗಿನ ಬದಲಿಗೆ ಪರಿಯೇ ಪಾದರ ಕುಲ್ಲದರ ಅನ್ನ ಕುದ್ಕಾಗ ಒಂಜಿ ತಂತ್ರ ಮಾಡಿ ಕುದಕೆಗೆ ಆಯ್ ಕೇಳಿ ಎತ್ತನ ಅದರ ಕೇಳಿನಾಗ ಯಾನು ಮೆಗ್ಗೆ ನೇನಾ ಸುಂದಿ ಮೆಗ್ಗೆ ನಾ ಸುಂದಿನ ಆಯ್ ಬರೋದರ ತನ್ನ ತೌತದೇನು ಕಲರ್ ಕೋರ್ಂಜೇನೆ ಈಕೆ ಒಂದು ಸೌಟದೇನು ತೂಟು ಜಾದರ ಅದೇನು ಸರಿಯಾದ ಇದೇನು ಮಾಡೋದರ ಆಯ್ನ ಪಿಂಗಣ ಜಾದರ ಆಯಿ ಆ ಕುದಕೆ ಮೋಸಕೊಂಡು. ಸೊ ಇದು ನಾನು ಅರ್ಧ ಕತೆ ಹೇಳಿರುವಂಥದ್ದು. ಇಲ್ಲಿ ಕಥೆಯ ಸಾರಾಂಶ ಇಷ್ಟೇ. ಒಂದು ಅಣ್ಣ ತಮ್ಮ ಇರ್ತಾರೆ. ಅಣ್ಣನಿಗೆ ಒಮ್ಮೆ ಹೊರದೇಶಕ್ಕೆ ಹೋಗಬೇಕು ಅಂತ ಅನ್ನಿಸ್ತದೆ. ಆಗ ನಮ್ಮನ ಹತ್ರ ಹೇಳ್ತಾನೆ, ನಾನು ಹೊರಗೆ ಹೋಗ್ತಿದ್ದೇನೆ, ನಮ್ಮ ತೋಟವನ್ನು ನೀನು ನೋಡಿಕೊಳ್ಳು ಅಂತ. ಆಗ ತಮ್ಮ ಹೇಳ್ತಾನೆ, ಆಯಿತು ನಾನು ನೋಡ್ಕೊಳ್ತೇನೆ ಅಂತ. ದಿನ ನೋಡ್ತಾ ಇರಬೇಕಾದ್ರೆ ಒಂದು ನರಿ ಬರ್ತದೆ. ನರಿ ದಿನ ಹೊಂಚು ಹಾಕ್ತಾ ಇರ್ತದೆ ಅವರ ತೋಟದ ಸೌತೆಕಾಯಿಯನ್ನು. ಅವನು ಕೇಳ್ತಾನೆ, ಯಾರು ನೀನು ಅಂತ. ಆವಾಗ ನಾನು ತಮ್ಮ ಅಂತ ಹೇಳ್ತಾನೆ. ಆಯಿತು ಸಣ್ಣ ಸಣ್ಣದ ಸೌತೆಯನ್ನು ಸೌಡಿಗೆ ಇಟ್ಟು ದೊಡ್ಡ ದೊಡ್ಡ ಸೌತೆ ತಗೊಂಡು ಬಾ, ನಾನು ತಗೊಳ್ಬೇಕು ಅಂತ. ಆಗ ಇವನು ಏನು ಮಾಡ್ತಾರೆ, ತಂದು ಕೊಡ್ತಾನೆ. ಆದರೆ ಆ ನರಿ ಯಾವಾಗಲೂ ಇವನಿಗೆ ಮೋಸ ಮಾಡಿ ದೊಡ್ಡದಾಗಿ ಹೂಸು ಬಿಟ್ಟು ಅದು ಅವನಿಗೆ ಅದು ಕಾಯಿಲೆ ಬಂದು ಅದರಿಂದ ಸಪುರ ಆಗ್ತಾನೆ, ಅವನು ಕಾಯಿಲೆಗೆ ಬೀಳ್ತಾನೆ. ಒಂದಿನ ಅಣ್ಣ ಬರ್ತಾನೆ. ಅಣ್ಣ ಬಂದಾಗ ಕೇಳ್ತಾನೆ, ನಿಂಗೆ ಏಕೆ ಹೀಗಾಗಿದ್ದು ಅಂತ. ಆಗ ಅವನು ಹೇಳ್ತಾನೆ, ನನಗೆ ಈ ಥರ ಆಗಿದೆ ಅಂತ. ಅವನಿಲ್ಲ ತಪ್ಪು ತಿಳ್ಕೊಂಡು ತನ್ನ ಹೆಂಡತಿಗೆ ಬೈತಾನೆ, ಇಲ್ಲ ಅವನಿಗೆ ಮತ್ತೆ ನಿಜ ಅರ್ಥ ಗೊತ್ತಾಗ್ತದೆ. ಕೊನೆಗೆ ಅವನು ಹೋಗಿ ಆ ನರಿಯ ತಂತ್ರ ಓಡಿ ಅದಕ್ಕೆ ಬಿಸಿಯಾದ ಒಂದು
ಸೌಟಿಂದ ಅದನ್ನು ಅದರ ಕುಂಡೆಗೆ ಬಿಸಿ ತಾಗಿಸಿ ಅದಕ್ಕೆ ಪಾಠ ಕಲಿಸ್ತಾನೆ. ಸೊ ಈ ಕತೆ ಮುಂದುವರಿದರೆ ಇನ್ನೂ ಹಲವಾರು ಕತೆಗಳಿದೆ ಈ ಇದಕ್ಕೆ ಜೋಡಿಸಿಕೊಂಡು. ನಮ್ಮ ಸಮುದಾಯದಲ್ಲಿ ಹಲವಾರು ಕತೆಗಳಿದೆ. ಸೊ ಈ ಥರದ ಹಲವಾರು ಕತೆಗಳು, ಸ್ಟೇಟ್ಮೆಂಟ್ಗಳು ಹಾಗೂ ಪದಗಳು ಹಾಗೆ ಇನ್ನೂ ಹಲವಾರು ವಿಷಯಗಳು ಸಮುದಾಯದ ಭಾಷೆಯಲ್ಲಿದೆ. ಆದರೆ ಈ ಭಾಷೆಯು ಇವತ್ತು ನಶಿಸ್ತಾ ಇದೆ. ಯಾಕೆಂತ ಹೇಳಿದರೆ ನಮ್ಮ ಸಮುದಾಯ ಅಂದರೆ ಕೊರಗ ಸಮುದಾಯವು ಸುಮಾರು ಜನಸಂಖ್ಯೆ ಇಳಿಸ್ತಾ ಇರುವುದು ಒಂದು ಒಂದು ವಿಪರ್ಯಾಸ. ಅಂದರೆ ಸುಮಾರು 26,000 ಜನಸಂಖ್ಯೆ ಇದ್ದ ಜನಸಂಖ್ಯೆ ಇವತ್ತಿನ ಸೆನ್ಸಸ್ಸಲ್ಲಿ 2011 ಖಾಲಿ 16,000 ಜನಸಂಖ್ಯೆ ಇರುವಂಥದ್ದು. ಮತ್ತು ಅದರಲ್ಲಿಯೂ ಕೂಡ ಈ ಭಾಗದ ಅಂದರೆ ಕುಂಟು ಕೊರಗ ಎನ್ನುವಂಥ ಸಮುದಾಯವು ತನ್ನ ಭಾಷೆಯನ್ನೇ ಕಳ್ಕೊಂಡಿರುವಂಥದ್ದು ಒಂದು ವಿಪರ್ಯಾಸ. ಸೊ ಈ ಭಾಷೆಯನ್ನು ನಶಿಸದಾಗಿ ನಾವು ನೋಡ್ಕೊಳ್ಬೇಕಾಗಿದೆ. ಸೊ ಆ ಕಾರಣದಿಂದ ಇನ್ನು ಮುಂದಿನ ಭಾಗವನ್ನು ಗುಣಪಾಲ್ ಶೆಟ್ಟಿಯವರು ಮಾತಾಡಲಿಕ್ಕೆ ಅನುವು ಮಾಡಿ ಕೊಡ್ತಾ ನನ್ನ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದಗಳು. ಧನ್ಯವಾದಗಳು ಸವಿತಾ ಕೊರಗ ಅವರಿಗೆ. ಮುಂದೆ ಕೊರಗ ಸಮುದಾಯದ ಬಗ್ಗೆ ಅಧ್ಯಯನ ಮಾಡಿರುವಂತಹ ಶ್ರೀ ಗುಣಪಾಲ್ ಶೆಟ್ಟಿ ಇವರು, ಮೌನ ಮಾತಾದಾಗ ಮತ್ತು ಅಪ್ಪೆ ಪುಸ್ತಕದ ಸಂಪಾದಕರು ಇವರು. ಈಗ ವೇದಿಕೆ ಅವರಿಗಾಗಿ. ಕೆಲವೊಂದು ವಿಷಯಗಳನ್ನು ನಾನು ಮಾತ್ರ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಈಗಾಗಲೇ ಅವರು ಹೇಳಿದಾಗೆ 4 ಒಳ ಪಂಗಡಗಳು ಇದೆ ಮತ್ತು 4 ಒಳ ಪಂಗಡಗಳಲ್ಲಿ 3 ಪಂಗಡಗಳು ಭಾಷೆಯನ್ನು ಮಾತಾಡ್ತಾರೆ. ಅಂದರೆ ಆ ಭಾಷೆಯನ್ನು ಯಾವಾಗ ಮಾತಾಡ್ತಾರೆ ಅಂತಲೇ ಅವರು ಇರುವಾಗ ಮಾತ್ರ, ಅಲ್ಲಿ ಒಬ್ಬರು ಹೊರಗಿನವರು ಇದ್ದಾರೆ ಅಂತೇಳಿ ಅಂದರೆ ಅವ್ರಿಗೆ ಯಾವತ್ತೇ ಯಾವ ಕಾರಣಕ್ಕಾಗಿ ಕೂಡ ಆ ಭಾಷೆಯನ್ನು ಮಾತನಾಡುವುದಿಲ್ಲ. ಈಗ ಉಳಿದವರು ಯಾರಾದರೂ ನಮ್ಮ ಭಾಷೆಯನ್ನು ಕಲಿತು ಇನ್ನೊಬ್ಬರು ಮಾತಾಡಲು ಖುಷಿಪಟ್ಟರೆ ಕೊರಗರು ಅದಕ್ಕೆ ಬೆಚ್ಚಿ ಬೀಳ್ತಾರೆ. ನೀವು ಅವ್ರು ಫಸ್ಟ್ ಕೇಳಿದ್ರು ನಿಖಿಲಿಗೆ ಏರ್ ಕಲ್ಪಾಯಿ ನೀ ಭಾಷೆನ ಅಂತ. ಅಂದರೆ ಅಷ್ಟು ಕೇಳ್ತಾರೆ, ಇದಕ್ಕೆ ಏರ್ ಪಂಡಿನಾಯಿ ಏರ್ ಪಂಡಿನಾಲ್ ಅಂದರೆ ಅಷ್ಟು ಅವರಿಗೆ ಆ ಭಾಷೆಯನ್ನು. ಅಂದರೆ ಅದಕ್ಕೆ ಕಾರಣ ನಾವು ಹುಡುಕ್ತಾ ಹೋದಾಗ ಒಂದು ಕೀಳರಿಮೆ ಕಾರಣಗಳು ಇದೆ. ಇನ್ನೊಂದು ಅವರಲ್ಲಿ ಇರುವಂಥದ್ದು ಏನು ಅಂತಿದ್ರೆ ಆ ಭಾಷೆ ಬರೀ ಅವರ ಬದುಕಿನ ಅಂದರೆ ನಮ್ಮ ಇಲ್ಲಿಯ ಜಮೀನ್ದಾರಿ ವ್ಯವಸ್ಥೆಯಲ್ಲಿ ಅವರನ್ನು ಬದುಕುವುದಕ್ಕೆ ಕೂಡ ಆ ಭಾಷೆ ಅವರಿಗೆ ಅಗತ್ಯ ಆಗಿತ್ತು. ಯಾಕಂತ ಹೇಳಿದರೆ ನಾನು ಒಂದು 15-18 ವರ್ಷದಿಂದ ಅವರೊಟ್ಟಿಗೆ ಒಡನಾಟದಲ್ಲಿ ಇದ್ದಾಗ ಕಂಡುಕೊಂಡದ್ದು. ಯಾಕೆ ಅವರು ಹಾಗೆ ಮಾಡ್ತಾರೆ ಅಂತೇಳಿದರೆ ಎಲ್ಲವನ್ನು ಅವರ ಅಂದರೆ ಹೊರಗಿನ ಸಮಾಜದೊಟ್ಟಿಗಿನ ಸಂಭಾಷಣೆಯನ್ನು ಅವರು ಬೇರೆಯವರಿಗೆ ಗೊತ್ತಾಗದ ಹಾಗೆ ಅವರ ಭಾಷೆಯಲ್ಲಿ ಅವರು ಮಾತುಕತೆ ಮಾಡ್ತಾರೆ. ಅದು ನಮ್ಮ ಈ ಕುಂಟುಕೊರಗರು ಅಂತ ಹೇಳ್ತಾರೆ ಅಂದರೆ ನಮ್ಮ ಈಚೆಯ ಭಾಗದ ಅಂದರೆ ಬಂಟ್ವಾಳ, ಪುತ್ತೂರು, ಬೆಳ್ತಂಗಡಿ, ಕಾಸರಗೋಡಿನ ಭಾಗದ ಜನರನ್ನು ಹೊರತುಪಡಿಸಿ ಈಚೆಯವರಿಗೆಲ್ಲರೂ ಕೂಡ, ಯಾಕಂದರೆ ಅವರು ಅಡ್ಡ ಹೆಸರು ಇಟ್ಕೊಂಡಿದ್ದಾರೆ ಅವರ ಭಾಷೆ ಒಳಗಡೆ. ಅದು ನಾವು ಭಾರಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ವಿಷಯ. ಎಲ್ಲ ಸಮುದಾಯಗಳಿಗೂ ಅವರು ಅಡ್ಡ ಹೆಸರಿದೆ. ಅಡ್ಡ ಹೆಸರು ಯಾಕೆ ಅಂತ ಹೇಳಿದರೆ ಎಲ್ಲಿ ಆದರೂ ಶೆಟ್ಟರು ಭಟ್ರು ಅಥವಾ ಇಂಥವರ ಜಾತಿಯನ್ನು ಹೇಳಿ ಅವರಿಗೆ ಗೊತ್ತಾದರೆ ನಮಗೆ ಉಳಿಗಾಲ ಇರಲಿಕ್ಕಿಲ್ಲ ಅಥವಾ ಏನಾದರೂ ಮಾಡ್ತಾರೆ ಎನ್ನುವ ಭಯದ ಕಾರಣಕ್ಕಾಗಿ ಎಲ್ಲರೂ ಅಡ್ಡ ಹೆಸರು. ಆ ಅಡ್ಡ ಹೆಸರು ಅದು ಏನು ಅಂತ ಹೇಳಿದರೆ ಖಂಡಿತ ಅವರು ಯಾರಿಗೆ ಎಷ್ಟು ಹತ್ತಿರದವರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗ ಯಾಕಂತೇಳಿದರೆ ಈಗ ಸ್ವಲ್ಪ ಸಂಘಟನೆಯಾಗಿದೆ, ಸಂಘಟನೆಗೆ ಮತ್ತು ಈಗ ಸ್ವಲ್ಪ ಐಡೆಂಟಿಟಿಯ ಪ್ರಶ್ನೆಗಳು ಅವರ ಸಂಘಟನೆಯಲ್ಲಿಗೆ ಚರ್ಚೆಗೆ ಬಂದ ನಂತರದಲ್ಲಿ ತಮ್ಮ ಭಾಷೆಯನ್ನು ಸ್ವಲ್ಪ ಹೊರ ಪ್ರಪಂಚಕ್ಕೆ ತೋರ್ಪಡಿಸುವಂತಹ ಇದನ್ನು ಮಾಡ್ತಾ ಇದ್ದಾರೆ. ಸರ್ ಅವರು ನಾವಡ್ರವರು ಇದ್ದಾರೆ, ಅವರಿಗೆ ಮತ್ತು ಸ್ವಲ್ಪ ಅದರ ಬಗ್ಗೆ ಮತ್ತು ನಮ್ಮ ಗಾಯತ್ರಿ ಮೇಡಮ್ ಅವರಿಗೆಲ್ಲ ಅದು ಮತ್ತು ಉಳಿದ ಹೆಚ್ಚಿನವ್ರಿಗೆ ಕೂಡ ಗೊತ್ತಿದೆ. ಆದರೆ ಕೆಲವು ವಿಷಯಗಳು, ಉದಾಹರಣೆಗೆ ಎ ಮೆದಕಲು ಅಂತ ಹೇಳ್ತಾರೆ. ನಾನು ಸಬಿತಾ ಅವರ ಕ್ಷಮೆ ಕೇಳ್ತಾ ಕೆಲವು ಶಬ್ದವನ್ನು ಅವರು ಹೇಳ್ತಾರೆ, ಎ ಮೆದಕಲು ಅಂತ ಹೇಳ್ತಾರೆ. ನೀವು ಯಾರಿಗೂ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ, ಅವರವರೇ ಹೇಳ್ಕೊಳ್ತಾರೆ, ತುಳುವಿನಲ್ಲೇ ಮಾತಾಡ್ತಾರೆ, ಏ ಮೆದಕಲು ಬರ್ತೀರ ಅಂತ ಹೇಳ್ತಾರೆ. ಆದರೆ ನಮಗೆ ಯಾರಿಗೂ ಗೊತ್ತಾಗೋದಿಲ್ಲ ಅದು ಏನಂತ ಹೇಳಿದ್ರೆ ಅವ್ರು ಹೇಳೋದೇ ಇಲ್ಲ. ಅದು ಒಂದು ಸಮುದಾಯದ ಇದು. ಹಾಗೇ ಡೊಂಕು ಡೊಂಕುಲು ಅಂತ ಹೇಳ್ತಾರೆ, ಹಾಗೆಯೇ ದುರುದುರ ಅರದಯ ಹೀಗೆ ಅವರು ಹೇಳಿದರೆ. ಅಂದರೆ ಪ್ರತಿಯೊಂದು ನಾನು ಯಾಕಂದರೆ ಇದು ಸಮಯದ ಮಿತಿಗಳಿರೋ ಕಾರಣಕ್ಕಾಗಿ ಎಲ್ಲವನ್ನು ಬಿಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಹಾಗೆ ಎಲ್ಲದಕ್ಕೂ ಒಂದೊಂದು ಶಬ್ದಗಳು ಅವರ ಭಾಷೆಯ ಒಳಗಡೆ ಇದೆ. ಆದರೆ ಅದನ್ನು ಎಲ್ಲಿಯೂ ಕೂಡ ತೋರ್ಪಡಿಸುವುದಿಲ್ಲ, ಯಾಕಂದರೆ ಅದು ಅವರ ಸರ್ವೈವಲ್ ಕೂಡ. ಆ ಲ್ಯಾಂಗ್ವೇಜ್ ಅವರದ್ದು ಬರೇ ಭಾಷೆ ಮಾತ್ರ ಆಗಲಿಲ್ಲ, ಅವರ ಕಮ್ಯುನಿಕೇಷನ್ ಮಾತ್ರ ಆಗಿರಲಿಲ್ಲ, ಅವರ ಬದುಕುವ ಪ್ರಶ್ನೆಗೂ ಕೂಡ ಅದು ಅಗತ್ಯ ಆಗಿತ್ತು ಅಂತ ನನಗೆ ಅನಿಸುವಂಥದ್ದು. ಹೀಗೆ ಅವರು 4 ಪಂಗಡಗಳನ್ನು ಕೂಡ ಹೇಳಿದರು. ಆ 4 ಪಂಗಡಗಳು ಕೂಡ ಆಗಿರುವುದು ಅವರ ಬಳಿ ಪದ್ಧತಿ ಆಧಾರದ ಮೇಲೆ. ನಾನು ಅದರ ಅಂದರೆ ವಿದ್ವಾಂಸರುಗಳಿಗೆ ತುಂಬ ನಮ್ಮ ಸರ್ ಕೂಡ ಅದು ತುಂಬ ನನಗೆ ಒಂದು ಸ್ವಲ್ಪ ಚರ್ಚೆ ಆಗುವ ಹೇಳಿದರು. ತುಂಬ ಬಳಿಗಳು ಇರುವುದರ ಬಗ್ಗೆ ಅಥವಾ ಸಾರಿ ಪಂಗಡಗಳು ಇರುವ ಬಗ್ಗೆ ನಮ್ಮ ಬೇರೆ ಬೇರೆ ಅಧ್ಯಯನಕಾರರು ಬೇರೆ ಬೇರೆ ಕೊಟ್ಟಿದ್ದಾರೆ. ಆದರೆ ಅವರ ವೈವಾಹಿಕ ಸಂಬಂಧಗಳು ಬಳಿ ಪದ್ಧತಿಯ ನಿಧಾನ ಇರ ಮೇಲೆ ಮಾತು, ಮತ್ತು ಭೌಗೋಳಿಕವಾಗಿ ಇದ್ದರೂ ಕೂಡ ಬಳಿಯ ಆಧಾರದ ಮೇಲೆ ಇದೆ. ಈ 4 ಪಂಗಡಗಳಿಗೆ ಬೇರೆ ಬೇರೆ ಬಳಿಗಳಿದೆ. ಒಂದರಲ್ಲಿ 4 ಬಳಿ ಇರುವುದಾದರೆ ನಮ್ಮ ಕುಂಟುಕೊರಗರು ಅಂತ ಏನು ಹೇಳ್ತಿದ್ದೀವೋ
ಕಾಸರಗೋಡು ಈ ಅಂದರೆ ಅವರ ಎಲ್ಲ ಜನ್ಮಸ್ಥಳಗಳಿರೋದು ನಮ್ಮ ಕಾಸರಗೋಡು ಅಂದರೆ ಈಗಿನ ಕಾಸರಗೋಡು ನ ಇಲ್ಲಿ ಹೆಣ್ಮಕ್ಕಜ್ಜೆ ಮತ್ತು ಈಚೆ ಮತ್ತು ಪೆರುವಾಯಿ ಬಂಟ್ವಾಳ ತಾಲೂಕಿನ ಈಚೆಗೇ ಇದೆ. ಅವರು ಬೆಳ್ತಂಗಡಿಯಲ್ಲಿ ಇರ್ಬೋದು ಅಥವಾ ಎಲ್ಲೂ ಇರ್ಬೋದು, ಅವರ ಜನ್ಮಸ್ಥಳಗಳಿರೋದು ಅಲ್ಲೇ. ಮತ್ತು ಅದರಲ್ಲಿ ಮುಂಡಾನ ಅನ್ನೋ ಒಂದು ಬಳಿ ಬಳಿಯಲ್ಲಿ ಕನಿಷ್ಠ 3-4 ಜನರು ಮಾತ್ರ ಇದ್ದಾರೆ. ಇನ್ನು ಆ ಬಳಿಯಲ್ಲಿ ಯಾವ ಯಾರು ಕೊಡಿಲ್ಲ, ಆದರೆ ಒಂದು ಹೆಣ್ಣು ಮಗು ಇದೆ, ಅದು ಬಿಟ್ಟರೆ ಇಲ್ಲ. ಯಾಕಂದರೆ ಭಾಷೆ ಕೂಡ ಭಾಷೆ ಅವರು ಇದೆ ಇತ್ತು. ಯಾಕಂದರೆ ಮುಂಡಾನ ಮತ್ತು ಬಾದಿರು ಹೀಗೆ 4 ಬಳಿದ್ದು ಈ ನಮ್ಮ ಉಳಿದ ಸಮುದಾಯಗಳ ಬಳಿಗಳ ಅದರ ಅರ್ಥವನ್ನು ನಾವು ಕನ್ನಡದಲ್ಲಿ ಅಥವಾ ಯಾವ ಭಾಷೆಯಲ್ಲಿ ಕೇಳಿದರೂ ಕೂಡ ಅದಕ್ಕೊಂದು ಅರ್ಥ ಕೊಡ್ತಾರೆ. ಆದರೆ ಇಂಥ ಅರ್ಥ ಇದೆ ಅಂತ ಅಂದರೆ ಅದು ಸತ್ಯ ಆಗಿರಲಿಕ್ಕಿಲ್ಲ, ಆದರೆ ಅವರೊಂದು ಆಲೋಚನೆಯಲ್ಲಿ ಇದೆ. ಆದರೆ ಇವರಲ್ಲಿ ಕೇಳಿದರೆ ಅದು ಏನು ಅಂತ ಗೊತ್ತಿಲ್ಲ ನಮಗೆ. ನಮ್ಮಲ್ಲಿ 4 ಬಳಿ ಇರೋದು, ಪೊದ್ದೇರು ಪೊದ್ದೇರು ಅಂತಲೇ ಕರ್ಕೊಳ್ಳೋದು. ಅಂದರೆ ಅವರು ಒಂದು ಸಮುದಾಯ ಒಂದು ಎರಡು ಸಮುದಾಯ ಮಾತ್ರ ಈಗ ಕುರುಬೆರೆ ಎನ್ನುವುದು ಕುರುಂಬೆರೆ ಎನ್ನುವ ಒಂದು ಬಳಿ ಕೂಡ ಇಲ್ಲ, ಮುಂಡಾನ ಕೂಡ ಈಗ ಇಲ್ಲ. ಈಗ ಎರಡು ಬಳಿಗಳು ಮಾತ್ರ ಹೆಚ್ಚು ಇರೋದು. ಹಾಗಾಗಿ ಆ ಬಳಿಯ ಕಾರಣಕ್ಕಾಗಿ ಮದುವೆಗಳು ಕೂಡ ಬಹಳಷ್ಟು ಕಡಿಮೆ ನಡೀತಾ ಇದೆ. ಈಗ ನಮ್ಮ ಜನಸಂಖ್ಯೆ ಕಡಿಮೆ ಆಗುವುದರಲ್ಲೂ ಅಂದರೆ ಎರಡೂ ಇಡೀ ಕೊಡಗ ಸಮುದಾಯದ ಜನಸಂಖ್ಯೆ ಕಡಿಮೆ ಆಗ್ತಾ ಇದ್ರೆ ಇಲ್ಲಿ ಕೂಡ ಹೆಚ್ಚು ಕಡಿಮೆ ಆಗ್ತಿರೋದು ನಮ್ಮ ಈ ಸಮುದಾಯಗಳಲ್ಲಿ. ಯಾಕಂದರೆ ಮದುವೆ ಆಗುವುದಿಲ್ಲ. ಮದುವೆ ಆಗಬೇಕಾದ್ರೆ ಸಾಂಪ್ರದಾಯಿಕ ಮದುವೆ ಆಗಿದ್ರೆ ಬಳಿ ಪದ್ಧತಿಯಲ್ಲಿ ಕರೆಕ್ಟ್ ಅದು ಬಳಿ ಎರಡು ಪೊದ್ದೆರ ಪೊದ್ದರ ಅಂತ ಎರಡು ಬಳಿಯವರು ಬೇರೆ ಬೇರೆ ಆದವರೇ ಆಗಿರಬೇಕು, ಆಗ್ತಾ ಇಲ್ಲ. ಹಾಗಾಗಿ ಅದು ಕೂಡ ಈಗ ಸ್ವಲ್ಪ ಮಟ್ಟಿಗೆ ಸಂಘಟನೆ ಜೋಡಿಸಿಕೊಂಡ ಮೇಲೆ, ಆದರೆ ಅದೇ ಅಲ್ಲಿ ಭಾಷೆದ ಸಮಸ್ಯೆ ಬರ್ತಾ ಇದೆ. ಯಾಕಂದರೆ ನಮ್ಮ ಕುಂಟುಕರಗ್ರ ಮದುವೆ ಸೊಪ್ಪುಕರಗ್ರಟ್ಟಿಗೆ ಆದರೆ ಅವರಿಗೆ ಭಾಷೆ ಗೊತ್ತಿರೋದಿಲ್ಲ. ಮನೆ ಒಳಗಡೆ ಆದರೂ ಮಾತಾಡಲಿಕ್ಕೆ ಭಾಷೆ ಗೊತ್ತಿರೋದಿಲ್ಲ, ಇವರಿಗೆ ಭಾಷೆದ್ದು ಗೊತ್ತಿರ್ತದೆ. ಹಾಗಾಗಿ ಅದು ಸ್ವಲ್ಪ ಈಗ ಇತ್ತೀಚೆಗೆ ನಡೀತಾ ಇದೆ ಹಾಗೆ ಇದೆ. ಆದರೆ ಬಹಳಷ್ಟು ರೇರಾಗಿ ಈ ಸಂಬಂಧಗಳು ನಡೀತಾ ಇದೆ. ಹಾಗೆ ವೈವಾಹಿಕ ಸಂಬಂಧಗಳು ಮತ್ತು ಈ ಬಳಿ ಪದ್ಧತಿ ಇದು ಇನ್ನೂ ಕೂಡ ಬಹಳಷ್ಟು ಗಟ್ಟಿ ಇದೆ. ನಮಗೆ ನೋಡುವ ಹಾಗೆ ತುಂಬ ಅಂದರೆ ಕೊರಗರದು ಅಂತೇಳಿ ಹೇಳುವಾಗ ಸ್ವಲ್ಪ ನಮಗೆ ಹಾಗೆ ಅನಿಸಿದರೂ ಕೂಡ ಅಂದರೆ ಏನೂ ಇಲ್ಲ, ಬಹಳಷ್ಟು ಗಟ್ಟಿಯಾದ ಅವರ ಪದ್ಧತಿಗಳು ಇನ್ನೂ ಇದೆ. ಹಾಗೆಯೇ ನಾವು ಸಾಂಸ್ಕೃತಿಕ ಅಥವಾ ಅವರ ಸಾಹಿತ್ಯಿಕವಾಗಿ ನೋಡಿದರೆ ತುಂಬ ಇದಿದೆ. ಈ ಆದರೆ ಕೂಡ ಎಲ್ಲಿ ಕೂಡ ಮದುವೆ ಸಂದರ್ಭದಲ್ಲಿ ಅವರಂಥ ಶೋಭಾನೆ ಹಾಡುಗಳು ಅವರಲ್ಲಿದೆ, ಆದರೆ ನಮಗೆ ಇಲ್ಲಿ ಕೂಡ ಅದನ್ನು ದಾಖಲಾತಿ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಇದೆ. ಯಾಕಂತಂದರೆ ಒಂದು ವೇಳೆ ನಾವು ಇದ್ದೇವೆ ಅಂತೇಳಿ ಆದರೆ ಅವರು ಹಾಡುವುದಿಲ್ಲ. ಮತ್ತು ಇದು ಹಾಡುವವರು ಯಾರು ಅಂತ ಹೇಳಿದರೆ ತುಂಬ ಪ್ರಾಯದವರು ಎಲ್ಲಿಯಾದರೂ ನಾವು ರೆಕಾರ್ಡ್ ಮಾಡ್ತೇವೆ ಅಂತೇಳಿ ಗೊತ್ತಾದರೆ ಮತ್ತೆ ಖಂಡಿತ ಮಾತಾಡೋದು ಇದೆ. ಹಾಗಾಗಿ ಅದು ಇನ್ನೂ ನಶಿಸು ಹೋಗ್ತಾ ಇದೆ. ಹಾಗೆಯೇ ಸವಿತಾ ಅವರು ಹೇಳಿದರು ನಾಣ್ಣುಡಿಗಳಿದೆ ಹಾಗೆ ಜೀವನಾವರ್ತನಗಳ ಆಚರಣೆಗಳಲ್ಲಿ ಖಂಡಿತ ಎಲ್ಲವೂ ಕೂಡ ವಿಶಿಷ್ಟವಾದ ಆಚರಣೆಗಳು ಅವರಲ್ಲಿ ಇದೆ. ಉದಾಹರಣೆಗೆ ಪೆರೆತ ಅಂತ ಹೇಳ್ತೇವೆ ಅಂದರೆ ನೀರ ಮದುವೆ ಅಂತೇಳಿ, ಈಗ ಉಳಿದ ಎಲ್ಲ ಸಮುದಾಯಗಳು ನಿಂತಿದ್ರು ಕೂಡ ಕೊರಗ ಸಮುದಾಯದಲ್ಲಿ ನೀರ ಮದುವೆ ಅಥವಾ ಪೆರೆತ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಒಂದು ಕಡೆ ಪೆರೆತ ಅಂತ ಹೇಳ್ತಾರೆ, ಒಂದು ಕಡೆ ನೀರ ಮದುವೆ ಅಂತ ಹೇಳ್ತಾರೆ. ಅದು ಹಾಗೆ ಮದುವೆ ಧಾರೆ ಆಗುವಾಗಿಲ್ಲ. ಒಂದು ವೇಳೆ ಆ ಧಾರೆ ಮದುವೆ ಅಂತೇಳಿ ಆಗಬೇಕಾದ್ರೆ ಅದು ಅದೇ ದಿವಸ ಬೆಳಿಗ್ಗೆ ಆದರೂ ಆಗಿಯೇ ಅದು ಆಗಬೇಕು. ಹಾಗೆ ಅಷ್ಟು ಕಟ್ಟುನಿಟ್ಟಿನ ಕ್ರಮಗಳು ಇವತ್ತಿಗೂ ಕೂಡ ಇದೆ. ಒಟ್ಟು ನನ್ನ ಸಮಯದ ಮಿತಿಗಳು ಇರುವುದರಿಂದಾಗಿ ಬಹುಶಃ ಇಷ್ಟು ಅಂದರೆ ಒಂದು ಭಾಷೆಯನ್ನು ಇನ್ನೂ ಕೂಡ ಉಳಿಸಿಕೊಳ್ಳುವ ಪ್ರಯತ್ನಗಳು ಈಗಾಗಲೇ ಯುನೆಸ್ಕೋದವರು ಅನೌನ್ಸ್ ಮಾಡಿದ್ದಾರೆ. ನಮ್ಮ ಭಾಷಾ ಇದವರು ಕೂಡ ಕೊರಗ ಅಳಿವಿನಂಚಿನವರು, ಅಂದರೆ ಇಡೀ ಸಮುದಾಯವೇ ಅಂಚಿನಲ್ಲಿದೆ. ಅದು ಆ್ಯಕ್ಚುಲಿ ಎಂಡೇಂಜರ್ಡ್ ಅಂದರೆ ಅದಾಯಿತು, ಇದು 75 PTG ಪ್ರಿಮಿಟಿವ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ ಮೊದಲು ಕರಿತೀವಿ. ಈಗ ಅದನ್ನು ಪರ್ಟಿಕ್ಯುಲರ್ ವರ್ನಲೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತೇಳಿ, ಯಾಕಂದರೆ ಅದು PTG ಅನ್ನೋದು ವೇಗ ಇದು ಸ್ವಲ್ಪ ಇದು ವರ್ಲ್ಡ್ ಅಂತ ಹೇಳ್ಕೊಂಡು ಅದಕ್ಕಾಗಿ ಈಗ ನಿರ್ದಿಷ್ಟವಾಗಿ ಅಂಚಿಗೆ ತಳ್ಳಲ್ಪಟ್ಟ ಸಮುದಾಯಗಳು ಅಂತೇಳಿ ನಮ್ಮ ಭಾರತ ಸರ್ಕಾರ 75 ಘೋಷಣೆ ಮಾಡಿದೆ. ಆದರೆ ನಿಜವಾಗಿ ಅದಕ್ಕೆ 75 ಇಲ್ಲ, ಅದಕ್ಕಿಂತ ಕಡಿಮೆ ಇದೆ. ಯಾಕಂತೇಳಿದ್ರೆ ಕೇರಳದಲ್ಲಿ ಕೂಡ ಕೊರಗ ಅಂತೇಳಿ ಇದೆ, ಕರ್ನಾಟಕದಲ್ಲಿ ಕೊರಗ ಅಂತೇಳಿದೆ, ಅದು ಸಂಖ್ಯೆಯಲ್ಲಿ ಬರ್ತದೆ. ಹಾಗಾಗಿ ಅದು ಅಂಥ ಎಷ್ಟೋ ಸಮುದಾಯಗಳು ಇದೆ, ಹೆಚ್ಚು ನಾವು ಲೆಕ್ಕ ಹಾಕಿದ್ರೆ ಒಂದು 60 ಸಮುದಾಯಗಳಿರ್ಬೋದು. ಆ ಎಲ್ಲ ಸಮುದಾಯಗಳು ಕೂಡ ಅಳಿವಿನ ಅಂದರೆ ಸಮುದಾಯವೂ ಅಳಿವಿನ ಅಂಚಿನಲ್ಲಿದೆ, ಅವರಲ್ಲಿ ಎಲ್ಲರಿಗೂ ಕೂಡ ಭಾಷೆ ಇದೆ, ಆ ಎಲ್ಲ ಅವರ ಭಾಷೆಗಳು ಕೂಡ ಅಳಿವಿನ. ಈಗ ಉದಾಹರಣೆಗೆ ನಾನು ಸ್ವಲ್ಪ ಜೇನುಕುರುಬರೊಟ್ಟಿಗೆ ಇದ್ದೆ, ಆ ಜೇನುಕುರುಬರದ್ದು ಕೂಡ ಇವತ್ತು ಭಾಷೆ ಅದೇ ರೀತಿಯಲ್ಲಿ ಕೆಲಮುಖ ಅಂದರೆ ಅವರ ಜನಸಂಖ್ಯೆನೂ ಕಡಿಮೆ ಆಗ್ತಾ ಇದೆ, ಅವ್ರದ್ದು ಕೂಡ ಹಾಗೆಯೇ ಭಾಷೆ ಕೂಡ ಅಳಿವಿನಂಚಿಲಿದೆ. ಅವಕಾಶಕ್ಕಾಗಿ ವಂದಿಸ್ತಾ ಸಮಯದ ಮಿತಿ ನಾನು ಕೇವಲ ಕೆಲವೇ ವಿಷಯಗಳನ್ನು ಹೇಳಿ ನೋಡಿ.